ನಮಸ್ತೆ ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ರಾಜ್ಯ ಶಾಖೆ ಕನ್ನಡ ವೈದ್ಯ ಬರಹಗಾರರ ಸಮಿತಿ ಮತ್ತು ವಾಸವಿ ಸಾಹಿತ್ಯ ಕಲಾವೇದಿಕೆ ಸಹಯೋಗದಲ್ಲಿ ನಡೆಸ್ಕೊಂಡು ಬರ್ತಾ ಇರುವಂತ ಆನ್ಲೈನ್ ಕಾರ್ಯಕ್ರಮ ನೂರ ನಲವತ್ತ ಒಂದನೆಯ ಆನ್ಲೈನ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸಾಹಿತಿಗಳೊಂದಿಗೆ ಒಂದು ಸಂಜೆ ಎನ್ನುವ ಶೀರ್ಷಿಕೆಯ ಜೊತೆಗೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೇವೆ ಇವತ್ತಿನ ಕಾರ್ಯಕ್ರಮದ ವಿಷಯ ಡಿ ವಿ ಜಿ ಅವರ ಅಂತಃಪುರ ಗೀತೆ ಒಂದು ಕಲಾತ್ಮಕ ಪರಿಚಯ ಡಿ ವಿಜಿ ಅವರ ಅಂತಪುರ ಗೀತೆ ಒಂದು ಕಲಾತ್ಮಕ ಪರಿಚಯ ಬೇಲೂರು ನಾವೆಲ್ಲ ನೋಡಿದಾಗ ಅಲ್ಲಿ ಅಲ್ಲಿಯ ಆ ಶಿಲೆಯ ಸೌಂದರ್ಯವನ್ನ ಕಂಡು ಮನಸೋತ ಡಿ ವಿಜಿ ಅವರ ಮನಪಟಲದಲ್ಲಿ ಮೂಡಿದಂತ ಚಿತ್ರಗಳು ಕಾವ್ಯ ರೂಪಕವಾಗಿ ಬಂದದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತಾನೆ ಹೇಳಬೇಕು ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ತ ಆರನೇ ಇಸುವಿಯಲ್ಲಿ ಮೊದಲ ಕಾವ್ಯವನ್ನ ಬರೆದದ್ದು ಅವರ ನಿವೇದನದಲ್ಲಿ ಪ್ರಕಟಗೊಂಡು ಆ ಬಳಿಕ ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಕವನಗಳನ್ನ ಬರೆದ ಡಿ ವಿಜಿ ಅದು ಪ್ರಕಟವಾಗಿದ್ದು ಪುಸ್ತಕ ರೂಪದಲ್ಲಿ ನಮಗೆ ಸಿಕ್ಕಿದ್ದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಆ ಚಿತ್ರಣವನ್ನು ಕಂಡ ಡಿ ವಿಜಿಯ ಒಂದು ಸಣ್ಣ ಒಂದು ಆ ಕವನವನ್ನ ನಾಲ್ಕು ಸಾಲುಗಳ ಕವನದಲ್ಲಿ ಪೂರ್ತಿ ಹೇಗೆ ಅಂತಃಪುರ ಗೀತೆಗಳ ಬಗ್ಗೆ ಒಂದು ಹೇಗೆ ಬಿಂಬಿಸ್ತಾರೆ ಅಂದ್ರೆ ಆ ಚನ್ನಕೇಶವ ரானியரு அவரெல்லா ரானியரு அதன்ன கேஷவேஷன ரணியர் சுகவானியர் மணி வேணியர் ஹாச சஜய நீரையர் சுஷீரையர் உம் சுஷரீரையர் சர வீரையர் லாசாயன வாத நானையர் ராச ரசீலைய ஆடுவர் பாடுவர் குணிதாடுவர் அன்னதிரை ಪೂರ್ತಿ ಚಿತ್ರಣವನ್ನ ನಮ್ಗೆ ಹೇಗೆ ಅವರಿಗೆ ಅದು ಕಾಣಿಸ್ತು ಅನ್ನೋದನ್ನ ನಮ್ಗೆ ಆ ಹೋಗ್ತಾ ಹೇಳ್ತಾ ಹೋಗ್ತಾರೆ ಅರವತ್ತು ಕವನಗಳನ್ನ ಅಹ್ ಗೀತೆಗಳನ್ನ ಕವನಗಳು ಗೀತೆಗಳನ್ನ ಬರೆದದಲ್ಲದೆ ಅದು ಯಾವ ರಾಗದಲ್ಲಿ ಹಾಡ್ಬೇಕು ಅನ್ನೋದನ್ನ ಕೂಡ ಅವರು ಸೂಚಿಸಿದ ಅಂದ್ರೆ ಡಿ ವಿ ಜಿ ಅವರ ಆ ಒಂದು ಏನದು ಶ್ರೀಮಂತಿಕೆ ಕಲಾ ಶ್ರೀಮಂತಿಕೆ ಸಂಗೀತದಲ್ಲಿ ಇರ್ಬೋದು ಒಂದು ರಸವನ್ನ ಆಸ್ವಾದಿಸುವುದ್ರಲ್ಲಿ ಇರ್ಬೋದು ಅದನ್ನು ಮತ್ತೆ ಪ್ರಸ್ತುತ ಪಡಿಸುವುದ್ರಲ್ಲಿ ಇರ್ಬೋದು ಎಷ್ಟು ಶ್ರೀಮಂತವಾಗಿತ್ತು ಎಷ್ಟು ಉನ್ನತ ಸ್ತರದಲ್ಲಿತ್ತು ಅನ್ನುವುದನ್ನ ನಾವು ನೆನೆಸ್ಕೊಂಡೇ ಸಂತೋಷ ಪಡಬೇಕು ಅಂತ ಆ ಒಂದು ನಮ್ಮ ಮುಂದೆ ನಾವು ಕಣ್ಣಲ್ಲಿ ಕಾಣದಿದ್ರು ಕೂಡ ಅವರು ನಡೆದಾಡಿದಂತ ಜಾಗ ಗೋಖಲೆ ಸಾರ್ವಜನಿಕ ಸಂಸ್ಥೆ ಇರ್ಬೋದು ಅಲ್ಲೆಲ್ಲ ಡಿ ವಿ ಜಿ ರಸ್ತೆ ಇರ್ಬೋದು ಅದೆಲ್ಲ ಅಲ್ಲಿ ಡಿ ಜಿ ಇದಾರೆ ಅನ್ನುವಂತ ಭಾವವನ್ನ ಕೊಡುವ ಹಾಗೆ ಮಂಕುತಿಮ್ಮನ ಕಗ್ಗ ಹೇಗೆ ಜನಜನಿತವಾಗಿದ್ಯೋ ಹಾಗೆ ಭರತನಾಟ್ಯ ಕಲಿಯುವವರಿಗೆ ಅಂತಪುರ ಗೀತೆಗಳು ತುಂಬಾ ಹತ್ರ ಆಗುವಂತ ಒಂದು ಕ ಕಾವ್ಯ ಗಬ್ಬ ಅಂತಾನೆ ಹೇಳ್ಬೇಕು ಅದನ್ನ ಇವತ್ತು ನಮ್ಗೆ ಪರಿಚಯಿಸ್ಲಿಕ್ಕೆ ಬಂದವರು ಮಧುಲಿಕಾ ಶ್ರೀ ಆ ಇವರು ತಮ್ಮ ಎಂಟನೇ ವಯಸ್ಸಿನಿಂದಲೇ ಭರತನಾಟ್ಯಕ್ಕೆ ತಮ್ಮನ್ನ ತಮ್ಮನ್ನ ತಾವು ಪರಿಚಯಿಸಿಕೊಂಡು ತಮಗೆ ಭರತನಾಟ್ಯವನ್ನ ಪರಿಚಯಿಸಿಕೊಂಡು ಅನೇಕ ಗುರುಗಳ ಜೊತೆಗೆ ಭರತನಾಟ್ಯವನ್ನ ಕಲಿತಾ ಕಲಿತಾ ಈಗ ಪ್ರಸ್ತುತ ಡಾಕ್ಟರ್ ಶೋಭಾ ಶಶಿಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಾಟ್ಯಶಾಸ್ತ್ರ ಆಂಗಿಕಾಂಶಗಳು ಮತ್ತು ಸೌಂದರ್ಯ ಶಾಸ್ತ್ರದ ಪರಿಕಲ್ಪನೆಯ ಬಗ್ಗೆ ಕಲಿತಾ ಇರುವವರು ಎರಡ್ ಸಾವಿರದ ಹನ್ನೊಂದರಲ್ಲಿ ಭಾನುಮತಿ ನೃತ್ಯ ಕಲಾಮಂದಿರದ ಅಡಿಯಲ್ಲಿ ರಂಗಪ್ರವೇಶ ಮಾಡಿದವರು ಗುರು ಭಾನುಮತಿ ಅವರ ಭರತಾಂಜಲಿ ತಂಡದ ಭಾಗವಾಗಿ ಭಾರತದಾದ್ಯಂತ ಪ್ರತಿಷ್ಠಿತ ಸಭೆಗಳಲ್ಲಿ ದೇವಾಲಯಗಳಲ್ಲಿ ನೃತ್ಯ ಉತ್ಸವಗಳಲ್ಲಿ ವ್ಯಾಪಕವಾಗಿ ಪ್ರದರ್ಶನ ನೀಡುತ್ತಾ ಬಂದವರು ಏಕ ವ್ಯಕ್ತಿ ಪ್ರದರ್ಶನವನ್ನು ನೀಡಿದವರು ದೂರದರ್ಶನದ ಮಾನ್ಯತೆ ಪಡೆದ ಬಿ ಗ್ರೇಡ್ ಕಲಾವಿದರು ಸರ್ಕಾರದಿಂದ ನೃತ್ಯಕ್ಕಾಗಿ ಮಿನಿಸ್ಟ್ರಿ ಆಫ್ ಕಲ್ಚರಲ್ ಸ್ಕಾಲರ್ಶಿಪ್ ಫಾರ್ ಡ್ಯಾನ್ಸನ್ನು ಪಡೆದವರು ಈಗ ಡಿ ವಿಜಿ ಸಾಹಿತ್ಯವನ್ನು ನೃತ್ಯಕ್ಕೆ ಅಳವಡಿಸಿಕೊಳ್ಳುವ ಕ್ಷೇತ್ರದಲ್ಲಿ ತಮ್ಮ ಡಾಕ್ಟರೇಟ್ ಅಧ್ಯಯನ ಅಧ್ಯಯನವನ್ನ ಮಾಡಿದ್ದಾರೆ ಅಂತಪುರ ಗೀತೆಗಳ ಸಂಶೋಧನಾ ಆಧಾರಿತ ಡಾಕ್ಯುಮೆಂಟೇಶನ್ ನಲ್ಲಿ ಡಾಕ್ಟರ್ ಶೋಭಾ ಶಶಿಕುಮಾರ್ ಅವರಿಗೆ ಸಹಾಯ ಮಾಡುತ್ತಾ ಬಂದಿದ್ದಾರೆ ಸಹಾಯ ಮಾಡುತ್ತಾ ಇದ್ದಾರೆ ಡಿ ಅವರ ಅಂತಃಪುರ ಗೀತೆಗಳಲ್ಲಿ ಅದರ ಬಗ್ಗೆ ನಮ್ಗೆ ಒಂದು ಬೆಳಕನ್ನು ಚೆಲ್ಲಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಅದಕ್ಕೆ ಮೊದಲು ಭಾರತೀಯ ವೈದ್ಯಕೀಯ ಸಂಘದ ಪ್ರಾರ್ಥನೆಯನ್ನು ಓದ್ತೇನೆ ಭಾರತೀಯ ವೈದ್ಯಕೀಯ ಸಂಘದ ಪ್ರಾರ್ಥನೆ ಎಲ್ಲರೂ ಸಂತೋಷವಾಗಿರಲಿ ಎಲ್ಲರೂ ಆರೋಗ್ಯವಾಗಿರಲಿ ಎಲ್ಲರೂ ನೋವಿನಿಂದ ಮುಕ್ತವಾಗಿರಲಿ ಎಲ್ಲರೂ ದುಃಖದಿಂದ ಮುಕ್ತವಾಗಿರಲಿ ಎಲ್ಲ ಆಸೆ ಆಮಿಷಗಳನ್ನು ಮೀರಿ ಗುಣಪಡಿಸುವವರು ನಾವಾಗಿರಲಿ ಭಾರತೀಯ ವೈದ್ಯಕೀಯ ಸಂಘ ಚಿರಾಯುವಾಗಿರಲಿ ಆ ನಮಸ್ತೆ ಬಂದಿರುವ ಎಲ್ಲ ಆ ವೈದ್ಯರನ್ನ ಅಹ್ ಕಲಾಭಿಮಾನಿಗಳನ್ನ ನೃತ್ಯಾಭಿಮಾನಿಗಳನ್ನ ಸಾಹಿತ್ಯಾಭಿಮಾನಿಗಳನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಹೇಗೆ ಭಾರತೀಯ ವೈದ್ಯಕೀಯ ಸಂಘದ ಪ್ರಾರ್ಥನೆ ಎಲ್ಲರೂ ಸಂತೋಷವಾಗಿರಲಿ ಆ ಅನ್ನುವ ಪ್ರಾರ್ಥನೆ ಎಲ್ಲ ಕಡೆ ಕಾವ್ಯದ ಯಾವುದು ಸಾಹಿತ್ಯದ ನೃತ್ಯದ ಎಲ್ಲ ಆ ಮನಸ್ಸಿನ ಅಭಿಪ್ಸೆ ಎಲ್ಲರೂ ಸಂತೋಷವಾಗಿರಲಿ ಅನ್ನುವಂಥದ್ದು ಹೇಗೆ ಈ ಅಂತಃಪುರ ಗೀತೆಗಳು ನಮ್ಮನ್ನ ಸಂತೋಷ ಲೋಕಕ್ಕೆ ಕರೆದುಕೊಂಡು ಹೋಗ್ತದೆ ಅಂತ ನೋಡೋಣ ಆ ಮಧುಲಿಕಾ ಶ್ರೀವತ್ಸ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಪ್ರೀತಿಯ ಸ್ವಾಗತ ಸುಸ್ವಾಗತ ಧನ್ಯವಾದ ವೀಣಾ ಮೇಡಮ್ ಎಲ್ಲರಿಗೂ ನಮಸ್ಕಾರ ವೈದ್ಯರು ಸ್ನೇಹಿತರು ಸಹೃದಯರು ಅಹ್ ಎಷ್ಟೋ ಜನ ಬಂದಿದ್ದೀರಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂಥ ಒಂದು ಒಳ್ಳೆಯ ಅಹ್ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತಹ ಡಾಕ್ಟರ್ ವೀಣಾ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಸಾಹಿತ್ಯದ ಬಗ್ಗೆ ಈಗಾಗ್ಲೇ ಹೇಳ್ತಾ ಇದ್ರು ಮಾತಾಡೋರು ಕಡಿಮೆ ಅದನ್ನ ಕೇಳೋರು ಕಡಿಮೆ ಅಂತ ಆದ್ರೆ ಆ ಒಂದು ಗುಂಪು ಎಷ್ಟು ಚೆನ್ನಾಗಿರತ್ತೆ ಎಷ್ಟು ಸೌಖ್ಯವಾಗಿರತ್ತೆ ಅಂತ ಹೇಳಿದ್ರೆ ಅದು ಈ ತರ ಅವರು ಕಾರ್ಯಕ್ರಮ ನಡೆಸಿಕೊಟ್ಟಾಗ ನಮ್ಗೆಲ್ಲಾರ್ಗು ಒಬ್ಬರೊಬ್ರು ಪರಿಚಯ ಆಗತ್ತೆ ಅದಕ್ಕೆ ಅನಂತ ಅನಂತ ಧನ್ಯವಾದಗಳು ವೀಣಾ ಮೇಡಮ್ ನನಗೆ ಈ ಒಂದು ಕಾರ್ಯದಲ್ಲಿ ನನ್ನ ತೊಡಸಿಕೊಟ್ಟಂತಹ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ವಿದ್ವಾನ್ ಕುರ್ಗಿ ಶಂಕರನಾರಾಯಣ ಉಪಾಧ್ಯಾಯರು ಹಾಗೂ ಅಹ್ ನನ್ನ ಮಾರ್ಗದರ್ಶಕರಾದ ಗುರು ಡಾಕ್ಟರ್ ಶೋಭಾ ಶಶಿಕುಮಾರ್ ಇಬ್ಬರಿಗೆ ನನ್ನ ನಮಸ್ಕಾರಗಳು ಮೇಡಮ್ ಹೇಳಿದ ಹಾಗೆ ನಾನು ಡಿ ವಿ ಅವರ ಸಾಹಿತ್ಯ ನೃತ್ಯಕ್ಕೆ ಹೇಗೆ ಅಳವಡಿಸಬಹುದು ಅನ್ನೋದ್ರ ಬಗ್ಗೆ ಪಿ ಹೆಚ್ ಡಿ ಮಾಡ್ತಾ ಇದ್ದೀನಿ ಇನ್ನು ನಡೆಸ್ತಾ ಇದ್ದೀನಿ ಆ ಏನಂತ ಹೇಳಿದ್ರೆ ನನ್ಗೆ ಓದೋದು ಇದು ಎಲ್ಲ ಕನ್ನಡದಲ್ಲಿ ಆರಾಮಾಗಿ ಮಾಡ್ತೀನಿ ಬರೆಯೋದು ನಾನು ಇಂಗ್ಲಿಷ್ ಅಲ್ಲೇ ಬರಿತಾ ಇದ್ದೀನಿ ನ ಹಾಗಾಗಿ ಏನಾದ್ರೂ ಭಾಷಾ ದೋಷವಾದ್ರೆ ಕನ್ನಡದಲ್ಲಿ ದಯವಿಟ್ಟು ಕ್ಷಮಿಸಿ ನಮ್ಗೆ ಡಿ ವಿಜೆ ಅವರು ಒಂದು ಏನಂತ ಹೇಳಿದ್ರೆ ಮೇಡಮ್ ಹೇಳಿದ್ರು ಇಲ್ಲಿ ನಮ್ಗೆ ಎಲ್ಲಾ ತರದ ಸಹೃದಯರು ಬರ್ತಾರೆ ಅಂತ ಅಹ್ ಸಾಹಿತ್ಯದ ಬಗ್ಗೆ ಡಿ ಅವರ ಸಾಹಿತ್ಯದ ಬಗ್ಗೆ ಪರಿಚಯ ಇಲ್ಲೇ ಇರೋರು ಕೂಡ ಇರ್ಬೋದು ಚೆನ್ನಾಗಿ ಪರಿಚಯ ಇರೋರು ಕೂಡ ಇರ್ಬೋದು ಎಲ್ಲಾ ರೀತಿಯವರುನು ಇದ್ದಿರ್ತಾರೆ ಅಂತ ಹಾಗಾಗಿ ಇದಕ್ಕೆ ಒಂದು ತಯಾರಿ ಮಾಡೋದೇ ನನಗೆ ಒಂದು ಒಂದು ಅಹ್ ಕಷ್ಟ ಸಾಧ್ಯವಾದಂತಹ ಒಂದು ಆಗಿತ್ತು ಆದ್ರೆ ತುಂಬಾ ಸಂತೋಷದಿಂದ ಮಾಡಿಕೊಂಡಿದ್ದೇನೆ ಒಂದು ಸೌಖ್ಯ ಈ ವಿಷಯದಲ್ಲಿ ಏನಂತ ಹೇಳಿದ್ರೆ ಕನ್ನಡ ಜನತೆಗೆ ಕನ್ನಡ ನಾಡಿಗೆ ಕನ್ನಡ ಮನೆತನಕ್ಕೆ ಡಿ ವಿಜಿಯ ಅಪರಿಚ ಅಪರಿಚಿತರಲ್ಲ ಎಲ್ಲರಿಗೂ ಅವರು ಯಾರು ಅಂತ ಗೊತ್ತು ಇನ್ಫ್ಯಾಕ್ಟ್ ನಿಜ ಹೇಳ್ಬೇಕಂದ್ರೆ ಅವರು ಅಹ್ ನಮ್ಮಂತ ಮಕ್ಳಿಗೆ ಯಾರು ಇವಾಗಿನ್ನೂ ಸಂಶೋಧನೆಯಲ್ಲಿ ಕಾಲಿಡ್ತಾ ಇದ್ದೀವಿ ಅಂತ ನಾವು ಅಹ್ ಇರೋರಿಗೆ ಡಿ ಅವರನ್ನೇ ಪರಿಚಯಿಸಬಲ್ಲಂತಹ ಹಿರಿಯರು ಒಂದೊಂದು ಮನೆಯಲ್ಲೂ ಇದ್ದಾರೆ ಅನ್ನೋದು ತುಂಬಾ ತುಂಬಾ ಸಮಾಧಾನದ ವಿಷಯ ತುಂಬಾ ಸೌಖ್ಯದ ವಿಷಯ ಹಾಗಾಗಿ ಡಿ ವಿ ಜಿ ಅವರನ್ನ ಪರಿಚಯಿಸೋ ಸಾಹಸ ನಾನ್ ಮಾಡುವುದಿಲ್ಲ ಸೀದಾ ಅವರ ಕಾವ್ಯಕ್ಕೆ ಇಳಿಯೋಣ ಅವರ ಕಾವ್ಯದ ಮೂಲಕವೇ ನನಗೆ ಅವರು ಪರಿಚಯವಾಗಿದ್ರು ಹಾಗಾಗಿ ಕಾವ್ಯದ ಕಾವ್ಯಕ್ಕೆ ಇಳಿಯೋಣ ಅವರು ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ಜನಪ್ರಿಯವಾಗಿರುವಂತಹ ಕವಿ ಒಬ್ಬ ದಾರ್ಶನಿಕ ಕವಿ ಒಬ್ಬ ಋಷಿ ಕವಿ ಅವರು ಇದು ನಾವು ಅವ್ರ ಸಾಹಿತ್ಯದಲ್ಲೇ ಈಗ ನೋಡ್ ನೋಡ್ತೀವಿ ಆ ಅವರೇ ಹೇಳ್ಕೊಂಡ್ ಹಾಗೆ ಅವರು ಪತ್ರಕರ್ತರು ರಾಷ್ಟ್ರಕ ಎಷ್ಟು ಒಳ್ಳೊಳ್ಳೆ ಪದಗಳು ಕೊಟ್ಟಿದ್ದಾರೆ ನಮ್ಗೆ ಎಷ್ಟು ಸಾಹಿತ್ಯ ಸಾಹಿತ್ಯದ ಭಂಡಾರವೇ ಇದೆ ಅವ್ರದ್ದು ಹೆಚ್ಚು ಪ್ರಖ್ಯಾತವಾಗಿರೋದು ಅವರು ನಮ್ಮ ಮನೆತನಗಳಲ್ಲಿ ಪ್ರಖ್ಯಾತವಾಗಿರೋದು ಮಂಕುತಿಮನ ಕಗ್ಗದ ಮೂಲಕ ಆ ಒಂದು ಮಹತ್ ಲೋಕ ಒಂದು ಕೊಟ್ಟಿದ್ದಾರೆ ನಮಗೆ ಆದ್ರೆ ಕಲೆ ಅಂತ ಬಂದಾಗ ನಮ್ಗೆ ಕಲೆಯಲ್ಲಿ ಡಿ ಅವರು ಹೇಗೆ ಪರಿಚಯ ಅಂತ ಹೇಳಿದ್ರೆ ಅವಾಗ ಅಂತಪುರ ಗೀತೆಗಳೇ ಮೇಡಮ್ ಹಾಗೆ ನಮ್ಗೆ ಅಂತಪುರ ಗೀತೆಗಳೇ ಮೊದಲನೇ ಹೆಜ್ಜೆ ಡಿ ಅವರ ಸಾಹಿತ್ಯಕ್ಕೆ ಪರಿಚಯಿಸಿಕೊಳ್ಳಲು ಅಂತಪುರ ಗೀತೆಯಿಂದ ನಾವು ಅಹ್ ಹಲವಾರು ಕಲಾವಿದರು ಅಲ್ಲಿಂದನೇ ಶುರು ಮಾಡ್ಕೊಂಡಿರ್ತೀವಿ ಸಂಗೀತ ಮತ್ತೆ ನೃತ್ಯ ವಾದ್ಯ ಎಲ್ಲದ್ರಲ್ಲೂ ಇದೊಂದು ಅಹ್ ನಮ್ಗೆ ಕಾಣುತ್ತೆ ಡಿ ವಿ ಅವರು ಈ ಅಂತಪುರ ಗೀತೆಗಳು ಪುನರ್ ಮುದ್ರಣ ಮಾಡಿದಾಗ ಆ ಮುನ್ನುಡಿಯಲ್ಲೇ ಹೇಳಿದ್ದಾರೆ ಈ ಮಾತುಗಳು ಅಲ್ಲಿಂದನೇ ಒಂದೆರಡು ಸಾಲು ಅವ್ರು ಹೇಳಿರೋದೇನಂದ್ರೆ ಗೇಹ ಸಾಹಿ ಗೇಯ ಸಾಹಿತ್ಯ ರಸಿಕರಿಂದ ಪ್ರೋತ್ಸಾಹ ಬಂದಿದೆ ಅನೇಕ ಮಂದಿ ಸಂಗೀತ ವಿದ್ವಾಂಸರು ಸಂಗೀತ ವಿದುಷಿಯರು ಈ ಗೀತೆಗಳನ್ನು ಆಕಾಶವಾಣಿ ಗಾನ ಪ್ರಸಾರ ಸೇವೆಯಲ್ಲಿ ಹಾಡಿದ್ದಾರೆ ಮತ್ತೆ ವಿವಾಹಾದಿ ಉತ್ಸವಗಳಲ್ಲಿ ಗೋಷ್ಠಿಗಳಲ್ಲಿ ಬೇರೆ ಸಭೆಗಳಲ್ಲಿಯೂ ಹಾಡಿದ್ದಾರೆ ಕೆಲವರು ನಾಟ್ಯಾಭಿನಯ ನಿಪುಣರು ಮೋಹಿನಿ ಮೊದಲಾದ ಕೃತಿಗಳನ್ನು ರಂಗ ವೇದಿಕೆಯ ಮೇಲೆ ಪ್ರದರ್ಶನ ಮಾಡಿದ್ದಾರೆ ಕೇಳಿದವರು ನೋಡಿದವರು ಮೆಚ್ಚಿಕೊಂಡರೆಂದು ಹಾಡಿದವರು ಆಡಿದವರು ನನಗೆ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಿ ಶುರು ಮಾಡ್ಕೋತಾರೆ ಸೊ ಹಾಗಾಗಿ ಇದು ಆಲ್ರೆಡಿ ಎಷ್ಟೊಂದು ಪ್ರಖ್ಯಾತವಾಗಿರುವಂತಹ ಒಂದು ಕೃತಿಯಾಗಿದೆ ಡಿ ವಿಜಿಯವರ ಗೀತೆಗಳು ಆ ಆದ್ರೆ ಈ ಗೀತೆಗಳು ಏನಂದ್ರೆ ನಾವು ಕಲೆಯ ದೃಷ್ಟಿ ಅಂತ ಶೀರ್ಷಿಕೆ ಕೊಟ್ಟು ಶುರು ಮಾಡಿದೀವಿ ಅದು ನಮಗೆ ಎಲ್ಲರಿಗೂ ನಮ್ಮ ಮನಸ್ಸಿಗೆ ಮುಟ್ಟುವಂತ ಏನಂದ್ರೆ ಅದ್ರಲ್ಲಿ ಎಲ್ಲರಿಗೂ ಸಲ್ಲುವಂತದ್ದು ಬರೀ ಕಲಾವಿದರಿಗೆ ಮಾತ್ರ ಅಂತ ಅಲ್ಲ ಅದು ಎಲ್ಲರ ಮನವು ಮುಟ್ಟುವಂತಹ ಒಂದು ರಚನೆ ಆಗಿದೆ ಮೂಲ ಧಾತು ಏನಂದ್ರೆ ಅದರಲ್ಲಿ ಒಂದು ನಮ್ಮ ಎಲ್ಲರಿಗೂ ಮನಸ್ಸಿಗೆ ಮುಟ್ಟುವಂತಹ ಭಾವಸ್ಪರ್ಶ ಅದು ತುಂಬಿ ತುಳುಕ್ತಾ ಇದೆ ಅಂತಃಪುರ ಗೀತೆಗಳಲ್ಲಿ ಹೇಗೆ ನಮ್ಗೆ ಕಗ್ಗದಲ್ಲಿ ಒಂದು ಶಾಂತ ಮನಸ್ಥಿತಿ ಕಡೆಗೆ ಹೋಗುವಂತಹ ಕಾವ್ಯಗಳು ನಮ್ಮ ಜೀವನ ಹೇಗೆ ನಡೆಸ್ಬೇಕು ಅಂತಹ ಒಂದು ಅಹ್ ಸಾಲುಗಳು ಬರ್ತಾ ಇರತ್ತೆಯೋ ಹಾಗೆ ಅಂತಃಪುರ ಗೀತೆಗಳಲ್ಲಿ ನಮ್ಮ ಜೀವನದ ವೈಭವ ಹೇಗಿರುತ್ತೆ ಒಂದು ಸೌಂದರ್ಯದ ವೈಭವ ಹೇಗಿರುತ್ತೆ ಶೃಂಗಾರದ ವೈಭವ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಮಾದರಿಯಾಗಿ ಒಂದು ಮಹತ್ ಕೃತಿಯಾಗಿ ಬಂದಿದೆ ನಮಗೆ ಈ ಅಂತಪುರ ಗೀತೆಗಳು ಸೊ ಈ ಶೀರ್ಷಿಕೆಯನ್ನೇ ನಾವು ನೋಡಿದ್ರೆ ಇದು ಪರಿಚಯವೇ ಹೌದು ಯಾಕೆಂದ್ರೆ ಡಿ ವಿ ಅವರ ಸಾಹಿತ್ಯ ಬಂಧಾರ ಎಷ್ಟು ವಿಶಾಲ ಎಷ್ಟು ವಿಶಾಲ ಅಂದ್ರೆ ಇದರಲ್ಲಿ ಹಲವಾರು ಜನ ದುಡಿತಿ ದುಡಿದಿದ್ದಾರೆ ಇವತ್ತಿಗೂ ಲೆಕ್ಚರ್ಸ್ ನಡೀತಾನೆ ಇರತ್ತೆ ಬರವಣಿಗೆ ನಡೀತಾನೆ ಇರತ್ತೆ ಸಂಶೋಧನೆಗಳು ನಡೀತಾನೆ ಇರತ್ತೆ ಅಷ್ಟು ಕೆಲಸ ಆಗಿದೆ ಅಷ್ಟು ಕೊಡುಗೆ ಆಗಿದೆ ಡಿ ವಿ ಜಿ ಒಬ್ಬರ ಕವಿಯ ಸಾಹಿತ್ಯ ಭಂಡಾರ ಇಟ್ಕೊಂಡು ಅಷ್ಟು ಕೆಲಸ ಆಗಿದೆ ಬರೀ ಕಾವ್ಯ ಸಾಹಿತ್ಯ ಅಂತ ನೋಡಿದ್ರೇನೆ ನಮಗೆ ಒಂದು ಸುಮಾರು ಹನ್ನೊಂದು ಹನ್ನೆರಡು ವಿಭಾಗಗಳು ಗುಂಪುಗಳಲ್ಲಿ ಬೇರೆ ಬೇರೆ ಕ್ಯಾಟಗರೀಸ್ ಆಗಿ ನಮಗೆ ಸಿಗತ್ತೆ ಅಹ್ ಡಾಕ್ಟರ್ ಹಾಮನಾಯಕ್ ಅವರು ಬರೆದ್ಕೊಂತ ಬರೆದ್ಕೊಟ್ಟಿರುವಂತಹ ಕೃತಿ ಶ್ರೇಣಿಗಳು ನೋಡಿದ್ರೆ ಸಾಕು ಎಷ್ಟೊಂದು ಕಾವ್ಯ ಪ್ರಕಾರಗಳು ನಿವೇದನಾ ವಸಂತ ಕುಸುಮಾಂಜಲಿ ಕೇತಕೀವನ ಕಗ್ಗಗಳು ಮರುಳುಮುನಿಯನ ಕಗ್ಗಗಳು ಅಂತಪುರ ಗೀತೆಗಳು ಗೀತ ಶಾಕುಂತಲ ಒಂದಲ್ಲ ಎರಡಲ್ಲ ಹೆಚ್ಚಂದ್ರೆ ಹತ್ ಹನ್ನೊಂದರಿಂದ ಹನ್ನೆರಡು ಪ್ರಕಾರಗಳೇ ನಮಗೆ ಕಾವ್ಯ ಪ್ರಕಾರಗಳೇ ಸಿಕ್ಕಿದೆ ಡಿ ವಿ ಜಿ ಅವರ ಸಾಹಿತ್ಯದಲ್ಲಿ ಅದರಲ್ಲಿ ನಿವೇದನಾ ಎಂಬ ಪದ್ಯ ಪದ್ಯ ರಚನೆಗಳ ಗುಂಪಿಂದ ಅದರಲ್ಲೇ ಅವರ ವನಸುಮ ಅವ್ರ ಅವ್ರದೇ ಜೀವನ ಎಂತ ಅವರೇ ಹೇಳಿಕೊಂಡಂತಹ ಒಂದು ವನಸುಮ ಕಾವ್ಯ ಎಲ್ಲರಿಗೂ ಪರಿಚಯ ಇರಬೇಕು ಆ ಕಾವ್ಯ ಎಲ್ಲಿ ಬರುತ್ತೋ ಅದೇ ಅಹ್ ಸಾಲಿನಲ್ಲೇ ಈ ನಿವೇದನಲ್ಲಿ ಬೇಲೂರಿನ ಶಿಲಾಬಾಲಿಕೆಯರು ಅಂತ ಒಂದು ಅಹ್ ಕಾವ್ಯ ಬರೆದಿದ್ದಾರೆ ಅದರಲ್ಲಿ ಒಂದು ಏಳೆಂಟು ಪದ್ಯ ಇದೆ ಅದ್ರದ್ದು ಸಾರಾಂಶ ಈ ಇಡೀ ಅಂತಪುರ ಗೀತೆ ಚಿತ್ರಣದ ಒಂದು ಸಾರಾಂಶ ಬಂದಿದೆ ಇದು ನಮಗೆ ಅಂತಃಪುರ ಗೀತೆಗಳ ಒಂದು ಅಹ್ ಪೂರ್ವ ಪೀಠಿಕೆ ಎನ್ನುವ ರೀತಿಯಲ್ಲಿ ಬೇಲೂರು ಶಿಲಾ ಬಾಲಿಕೆಯರು ಬಂದಿದೆ ಅದ ನಂತರ ಬಂದಿರುವಂತದ್ದು ಈ ಅಂತಪುರ ಗೀತೆಗಳು ನಮ್ಗೆ ಮೇಡಮ್ ಹೇಳಿದ ಹಾಗೆ ಒಂದು ಅರವತ್ತು ಹಾಡುಗಳು ಅದಲ್ದೆ ನಾಂದಿ ಪದ್ಯ ಸುಂದರವಾಗಿರುವಂತಹ ಒಂದು ನಾಂದಿ ಪದ್ಯ ಸ್ತುತಿ ರೂಪದಲ್ಲಿ ಬಂದಿರುವಂಥದ್ದು ಸೌಂದರ್ಯ ತತ್ವ ಅಂತ ಬಂದಿರುವಂತಹ ಅತ್ಯದ್ಭುತ ಕಾವ್ಯ ಅದರಲ್ಲಿ ಸೌಂದರ್ಯ ಎಂದರೇನು ಶೃಂಗಾರ ಎಂದರೇನು ಕೇಶವ ಎಂದರೇನು ಜೀವ ಎಂದರೇನು ಪರಮಾತ್ಮ ಎಂದರೇನು ಆ ಸಂಬಂಧ ಏನು ಅನುಭವ ಏನು ಅಷ್ಟನ್ನು ಹಾಗೆ ಸಾರವತ್ತಾಗಿ ಹಿಡಿದು ಹಿಡಿದುಕೊಟ್ಬಿಟ್ಟಿದ್ದಾರೆ ಆ ಸೌಂದರ್ಯ ತತ್ವದಲ್ಲಿ ಅದೇ ರೀತಿಯಾಗಿ ಸೌಂದರ್ಯ ವಿಜಯ ಅಹ್ ನಮಗೆ ಶುರು ಆಗೋದು ಸೌಂದರ್ಯ ತತ್ವದಿಂದ ಇಡೀ ಅಂತಃಪುರ ಗೀತೆಗಳಾದ್ಮೇಲೆ ಸೌಂದರ್ಯ ವಿಜಯದಲ್ಲಿ ಅದನ್ನ ವಿಜಯೋತ್ಸವ ನಡೆಯುತ್ತೆ ನಮ್ಗೆ ಅಹ್ ಸೌಂದರ್ಯದ ವಿಜಯೋತ್ಸವ ಆಗಿ ಬಂದಿದೆ ಆ ಒಂದು ಅಹ್ ಪದ್ಯ ಅಲ್ಲಿ ಕೂಡ ಇದಿಷ್ಟರಲ್ಲೂ ಡಿ ವಿ ಜಿ ನಮ್ಗೆ ಒಂದು ಮಹತ್ತಾಗಿರುವಂತಹ ಒಂದು ಲೋಕವನ್ನ ನಿರ್ಮಾಣ ಕೊಟ್ಟಿದ್ದಾರೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಈ ಲೋಕ ಏನು ಅಂತ ಕೇಳಿದರೆ ಈ ತರ ಪ್ರೇರಣೆ ಏನು ಇದು ಎಲ್ಲಿಂದ ಬಂತು ಟಿ ವಿ ಜಿಗೆ ಅಂತ ಹೇಳಿದ್ರೆ ಅವರೇ ಹೇಳ್ಕೊತಾರೆ ಜಾನ್ ಕೀಟ್ಸ್ ಎಂಬ ಒಬ್ಬ ಕವಿ ಅಹ್ ಬರ್ದಿರೋಂತಹ ಒಂದು ಕಾವ್ಯ ಓಟ್ ಟು ಅ ಗ್ರೀಷಿಯನ್ ಅರ್ನ್ ಅಂತ ಅಂದ್ರೆ ಭಸ್ಮ ಕರಂಡದ ಬಗ್ಗೆ ಒಂದು ಕಾವ್ಯ ಅದರಿಂದ ಬಂದದ್ದು ಅಂತ ಹೇಗೆ ಅಂತ ಹೇಳಿದ್ರೆ ಆ ಕವಿ ಏನ್ ಮಾಡಿದ್ದಾನೆ ಆ ಅಲ್ಲಿ ಪಾಶ್ಚಾತ್ಯರಲ್ಲಿ ಇದೊಂದು ವಾಡಿಕೆ ಅವರು ಅಹ್ ತಮ್ಮ ಪ್ರಿಯತಮರ ಎಲ್ಲರದ ಚಿತಾಭಸ್ಮವನ್ನು ಒಂದು ಭಸ್ಮ ಕರಂಡದಲ್ಲಿ ಅರ್ನ್ ಅಂತ ಕರೀತಾರೆ ಅದರಲ್ಲಿ ಇಟ್ಕೋತಾರೆ ಅದು ಒಳಗಡೆ ಆ ಭಸ್ಮ ಇದ್ದು ಆಚೆ ಕಡೆ ತುಂಬಾ ಸುಂದರವಾಗಿರುವಂತಹ ಕೆತ್ತನೆಗಳು ಇಲ್ಲ ಚಿತ್ರಗಳು ಅಹ್ ಅದನ್ನ ಮಾಡುವಂತಹ ಒಂದು ಅಹ್ ಅಹ್ ಇದು ವಾಡಿಕೆ ಅವರಲ್ಲಿ ಅದರಲ್ಲಿ ಈ ಕೀಟ್ಸ್ ಎಂಬ ಕವಿಗೆ ಕಂಡಿದ್ದು ಸತ್ಯ ಸೌಂದರ್ಯಗಳು ಎರಡು ಒಟ್ಟಿಗೆ ಬಂದಿರುವಂತಹ ಒಂದು ಒಂದು ಜಾಗ ಒಂದು ತಾಣ ಅಂತ ಅವರಿಗೆ ಕಂಡಿದೆ ಇದನ್ನ ಡಿ ವಿ ಜಿ ಅವರು ಅಪ್ಪಟ ಸನಾತನ ಧರ್ಮದ ದರ್ಶನ ಕೊಟ್ಟು ಇದೇ ಸತ್ಯ ಸೌಂದರ್ಯ ತತ್ವವನ್ನ ಸೀರಾ ಚನ್ನಕೇಶವನಿಗೆ ಹೋಲಿಸ್ಬಿಟ್ಟಿದ್ದಾರೆ ಅವ್ರಿಗೆ ಆ ಒಳಗಡೆ ಇರುವಂತಹ ಭಸ್ಮ ಮತ್ತೆ ಆಚೆ ಕಡೆ ಇರುವಂತಹ ಸೌಂದರ್ಯ ಅದು ಹೇಗೆ ಕಂಡಿದೆ ಅಂದ್ರೆ ಆ ಚನ್ನಕೇಶವನೇ ಸತ್ಯ ಸ್ವರೂಪಿಯಾಗಿ ನಿಂತಿರೋವನು ಆಚೆ ಕಡೆ ಇರುವಂತಹ ಎಲ್ಲಾ ಮದನಿಕೆಯರು ಸೌಂದರ್ಯ ಸ್ವರೂಪಿಯರಾಗಿ ನಿಂತಿದ್ದಾರೆ ಈ ಸತ್ಯ ಸೌಂದರ್ಯ ಇದರ ನಡುವಿನ ಇರೋ ಒಂದು ಸಂಬಂಧವನ್ನ ತುಂಬಾ ಸುಂದರವಾಗಿ ವರ್ಣಿಸಿದ್ದಾರೆ ಅಂತಃಪುರ ಗೀತೆಗಳಲ್ಲಿ ಇನ್ನೊಂದೇನಂತ ಹೇಳಿದ್ರೆ ಇನ್ನೊಂದು ಇನ್ನೊಂದು ಏನಂತಾರೆ ಇನ್ನೊಂದು ಲೆವೆಲ್ ಒಳಗಡೆ ಹೋಗುವಂತಹ ರೀತಿಯಲ್ಲಿ ಕೇಶವನನ್ನೇ ಮೊದಲಾಗಿ ಸತ್ಯ ಸೌಂದರ್ಯ ಎರಡರೂ ಸಾಕಾರ ಅಂತ ಮಾಡಿಕೊಟ್ಟಿದ್ದಾರೆ ನಮಗೆ ಅವ್ರದ್ದು ಸೌಂದರ್ಯ ತತ್ವದಲ್ಲಿ ಇದು ತುಂಬಾ ಕಾಣುತ್ತೆ ನಮ್ಗೆ ಭಾರತೀಯ ದರ್ಶನ ಶಾಸ್ತ್ರಗಳಲ್ಲಿ ಎಷ್ಟೊಂದು ಅಹ್ ನಮಗೆ ಎಲ್ಲಾ ದರ್ಶನ ಶಾಸ್ತ್ರಗಳಲ್ಲೂ ಸಂಬಂಧ ಹೇಳೋದೇನಂದ್ರೆ ಜಗತ್ತು ಜೀವ ಈಶ್ವರ ಇದರ ಸಂಬಂಧವನ್ನೇ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ ಡಿ ಬಿ ಜಿ ಅವರ ವೇದಾಂತ ದೃಷ್ಟಿ ಎಂಥದ್ದು ಅಂತ ಹೇಳಿದ್ರೆ ಅವ್ರದ್ದು ಎದ್ದು ಕಾಣೋದು ಈ ಒಂದು ಅಂತಪುರ ಗೀತೆಗಳಲ್ಲಿ ಅವ್ರ ಒಂದು ಕಾವ್ಯ ಇದೆ

ಪ್ರಖ್ಯಾತವಾಗಿರುವಂತಹ ರೀತಿಯಲ್ಲಿ ಕಡೆಯ ಸಾಲಿನಲ್ಲಿ ಅದನ್ನ ಚನ್ನಕೇಶವನಿಗೆ ಹೋಲಿಸಿ ಹೇಳಿದ್ದಾರೆ ಏನಂದ್ರೆ ಇದು ಒಂದು ಅನೇಕವಾಗುವಂಥದ್ದು ಅಂದ್ರೆ ಆ ಒಂದು ಕೇಶವ ತನ್ನ ಅನೇಕ ರೂಪಗಳಲ್ಲಿ ತೋರಿಸಿದ್ದಾನೆ ತನ್ನನ್ನು ಕಾಣಿಸಿಕೊಟ್ಟಿದ್ದಾನೆ ಅಂತ ಬರತ್ತೆ ಗೀತೆ ಇದೇ ಸೌಂದರ್ಯ ತತ್ವದ ಸಾಲುಗಳಲ್ಲೇ ಬರತ್ತೆ ತಾನೆಲ್ಲ ವಿಶ್ವದ್ಯುತಿ ಶಕ್ತಿಯಾಗಿಯು ತಾನೆಲ್ಲರ ಅಕ್ಷಿ ಶ್ರುತಿ ಸೌಖ್ಯಮಾಗಿಯು ಅಂತ ಹೇಳ್ಕೊಂಡು ಬರ್ತಾರೆ ಡಿ ಅವರ ದೃಷ್ಟಿ ಅಂಥದ್ದು ಒಂದು ಒಂದು ಅಹ್ ಪ್ರೇರಣೆಯನ್ನ ಒಂದು ತತ್ವವನ್ನ ತಗೊಂಡು ಅಷ್ಟು ಹೃದಯಂಗಮವಾಗಿ ಅಷ್ಟು ಸನಾತನ ಧರ್ಮಕ್ಕೆ ಹತ್ರ ನಿಕಟವಾಗಿ ಮಾಡಿಕೊಟ್ಟಂತದ್ದು ಅಲ್ಲಿ ನೋಡಿ ನಮಗೆ ಈ ಭಸ್ಮ ಕರಂಡದ ಚಿತ್ರಣದಲ್ಲಿ ಅದು ತುಂಬಾ ವೈಯಕ್ತಿಕವಾಗಿ ಆಗುವಂಥದ್ದು ಸೌಂದರ್ಯವೇ ಹೌದು ಸತ್ಯ ಸೌಂದರ್ಯದ ಸಮನ್ವಯವೇ ಹೌದು ಆದ್ರೆ ಅದು ನಮಗೆ ನಮ್ಮ ಪ್ರೀತಿಯವರು ಅಂತ ಸಂಬಂಧಪಟ್ಟಿ ಅಹ್ ಸಂಬಂಧಪಟ್ಟು ಇರುವಂತಹ ಒಂದು ಭಸ್ಮ ಕರಂಡ ಆಗಿದೆ ಡಿ ವಿ ಜಿ ಅದನ್ನ ಆ ವೈಯಕ್ತಿಕವನ್ನ ವೈಶ್ವಿಕ ಮಾಡಿದ್ರು ಆ ವ್ಯಷ್ಟಿನ ಸಮಷ್ಟಿ ಮಾಡಿದ್ರು ಆ ಭಸ್ಮ ಅನ್ನೋದು ಏನು ನಮ್ಮದು ಮಾತ್ರ ಅಂತಿದೆ ಅದನ್ನ ಕೇಶವ ಅಂತ ಒಂದು ವೈಶ್ವಿಕ ತತ್ವಕ್ಕೆ ಹೋಲಿಸಿ ಸತ್ಯವೇ ಸೌಂದರ್ಯ ಸೌಂದರ್ಯ ಸತ್ಯ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಅಂತಃಪುರ ಗೀತೆಗಳಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ ಈಗ ನಾವು ಬರೀ ಭಸ್ಮ ಅಂತ ನೋಡಿದ್ರೆ ಅದು ಒಂದು ಜಗತ್ತಿನ ತುಂಬಾ ಆದಿ ಭೌತಿಕವಾಗಿರುವಂತಹ ಸತ್ತ ನಮಗೆ ಅದು ಆಕ್ಚುಲಗಿ ಕೈಗೆ ಸಿಗುವಂತಹ ಒಂದು ಒಂದು ವಸ್ತು ಅಂತ ಆಗತ್ತೆ ಅದೇ ಕೇಶವ ಅಂತ ನೋಡಿದ್ರೆ ಕೃಷ್ಣ ಅಂತ ನೋಡಿದ್ರೆ ಇಲ್ಲ ಚನ್ನಕೇಶವ ದೇವಾಲಯದ ಮೂಲ ವಿಗ್ರಹ ಅಂತ ನೋಡಿದ್ರೆ ಅದೊಂದು ಅಧಿದೈವದ ತತ್ವವಾಗತ್ತೆ ಅಂದ್ರೆ ಆಚಾರ ಆಗಮ ಸಂಬಂಧ ಸಂಬಂಧಪಟ್ಟಿರೋದ್ದು ಆದ್ರೆ ಚನ್ನಕೇಶವನ ಅಂತಃಪುರ ಅಂತ ಮಾಡಿದ್ರೆ ಅದು ಸೀದಾ ಅಧ್ಯಾತ್ಮಕ್ಕೆ ಹೋಗುವಂತಹ ಒಂದು ತತ್ವ ಯಾಕೆಂದ್ರೆ ಇಲ್ಲಿ ಒಂದೊಂದು ಮದನಿಕೆಯರುನು ಅವರು ಹೇಳುವಂತಹ ಒಂದೊಂದು ಕಥೆನು ಎಲ್ಲರ ಜೀವ ಸಾಮಾನ್ಯವಾಗಿರುವಂತಹ ಕಥೆಯಾಗಿದೆ ಹಾಗಾಗಿ ಈ ಮದನಿಕೆಯರು ಹೇಳುವಂಥದ್ದು ಬರೀ ಒಂದು ಕಲೆಗೋ ಇಲ್ಲ ಒಂದು ಸಂಗೀತಗಾರನಿಗೋ ಒಂದು ನರ್ತಕಿಗೋ ಮಾತ್ರ ಅಲ್ಲ ಎಲ್ಲರಿಗೂ ಎಲ್ಲರಿಗೂ ಮನಸ್ಸಿಗೆ ಮುಟ್ಟುವಂಥದ್ದಾಗಿದೆ ಯಾಕೆಂದ್ರೆ ಅದು ಒಂದೊಂದು ಜೀವದ ನುಡಿತ ಒಂದೊಂದು ಜೀವದ ಮಿಡಿತ ಆಗಿದೆ ಆ ಮದನಿಕೆಯರನ ಜೀವಾತ್ಮವಾದ ಸ್ವರೂಪವಾಗಿ ನೋಡಿ ಚೆನ್ನಕೇಶವನ ಪರಮಾತ್ಮ ಮಾಡ್ಬಿಡಿದ್ದಾರೆ ಅವನ ಅಂತಃಪುರ ಇದು ಇದು ಅಹ್ ಬೇರೆ ಒಂದು ರಾಜರದೋ ಇಲ್ಲ ಬೇರೆ ಯಾರದೋ ಅಲ್ಲ ಸಾಕ್ಷಾತ್ ಕೇಶವನ ಅಂತಪುರ ಈ ಕೇಶನ ಕೇಶವನ ಅಂತಪುರದಲ್ಲಿ ಈ ಒಂದು ತತ್ವ ಈ ಮದನಿಕೆಯರು ಸುಂದರ ಮದನಿಕೆಯರು ನರ್ತನ ಗಾಯನ ವಾದನ ಎಲ್ಲ ಮಾಡ್ತಾ ಇರೋ ಅಂತ ಮದನಿಕೆಯರು ಈ ತತ್ವನ ನಮಗೆ ಕೈಗೆ ಸಿಗೋ ಹಾಗೆ ಮಾಡ್ಬೇಕಂದ್ರೆ ಈಗ ನಾವು ನೋಡಿದ್ದೆಲ್ಲ ಒಂದು ದರ್ಶನ ಶಾಸ್ತ್ರ ಒಂದು ಫಿಲಾಸಫಿ ಅಂತ ಹೇಳ್ಬೋದು ಇದನ್ನ ಕೈಗೆ ಸಿಗೋ ಹಾಗೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅದಕ್ಕೆ ಭಾವಸ್ಪರ್ಶ ಫಸ್ಟ್ ನಮ್ಗೆ ಅದೇ ಆಗ್ಬೇಕಾಗಿರೋ ಅಂತೂ ಭಾವಸ್ಪರ್ಶವಾಗ್ಬೇಕು ನಮ್ಮ ಮನಸ್ಸಿಗೆ ಮುಟ್ಟಬೇಕು ನಮ್ಮದು ಅಂತ ಅನ್ನಿಸ್ಬೇಕು ಅದಕ್ಕೆ ಡಿ ವಿ ಜಿ ಹೆಪ್ಪುಗಟ್ಟಿದ್ದಾರೆ ಯಾವ್ದ್ರಲ್ಲಿ ಅಂದ್ರೆ ಶೃಂಗಾರ ರಸದಲ್ಲಿ ಈ ಇಡೀ ತತ್ವವನ್ನ ಅವರು ಸೌಂದರ್ಯ ಸತ್ಯ ಈ ಇಡೀ ತತ್ವವನ್ನ ಕೇಶವ ತತ್ವವನ್ನ ಮದನಿಕೆಯರನ್ನ ಶೃಂಗಾರದಲ್ಲಿ ಹಾಗೆ ಹೆಪ್ಪುಗಟ್ಟಿ ನಮಗೆ ಕೊಟ್ಟಿರುವಂತಹ ಸುಂದರ ಗೀತೆಗಳು ಈ ಅಂತಪುರ ಗೀತೆಗಳು ಯಾವುದು ಅದು ಒಂದು ಭಾವ ಯಾವುದ್ರಲ್ಲಿ ನಾವು ಎಲ್ಲವನ್ನೂ ಆ ಒಂದು ಭಾವ ಎಲ್ಲವನ್ನೂ ತಾಳತ್ತೆ ಎಲ್ಲವನ್ನೂ ಒಪ್ಪಿಕೊಳ್ಳತ್ತೆ ಎಲ್ಲವನ್ನೂ ಬೆಳೆಸತ್ತೆ ಅಂತ ಕೇಳಿದ್ರೆ ಶೃಂಗಾರವೇ ಆಗ್ಬೇಕಾಗಿದೆ ಒಂದು ಕೇಂದ್ರದಲ್ಲಿ ನಮ್ಮತನವನ್ನ ನಾವು ಪೂರ್ತಿಯಾಗಿ ಖಾಲಿ ಮಾಡ್ಕೋಬೋದು ಅಂದ್ರೆ ನಮ್ಮತನವನ್ನ ನಾವು ಅಷ್ಟು ಸುರಿಸಿ ಸಮರ್ಪಿಸಿಕೊಳ್ಬೋದು ನಮ್ಮ ಕೋಪ ತಾಪ ಬೇಜಾರುಗಳು ನಮ್ಮ ಅಸೂಯೆಗಳು ನಮ್ಮ ಸುಂದರವಾದ ಭಾವನೆಗಳು ನಮ್ಮ ಪ್ರೀತಿ ನಮ್ಮ ಔತ್ಸುಕ್ಯ ಎಲ್ಲವನ್ನು ಎಲ್ಲಿಗೆ ನಾವು ಹಾಗೆ ಅಹ್ ಸುರಿದು 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 ಖಾಲಿ ಮಾಡ್ಕೋಬಹುದು ಅಂತ ಒಂದು ಅವಕಾಶ ಎಲ್ಲಿ ಅಂತ ಕೇಳಿದ್ರೆ ಅದು ಶೃಂಗಾರದಲ್ಲಿ ಮಾತ್ರ ಇದು ಬಿಟ್ರೆ ನಮಗೆ ಶಾಂತದಲ್ಲಿ ಆಗ್ಬೇಕಾಗಿರೋದ್ದು ಅದಕ್ಕೆ ಅವರು ಕಗ್ಗವನ್ನೇ ಕೊಟ್ಬಿಟ್ಟಿದ್ದಾರೆ ಆ ಒಂದು ನೈನ್ ಹಂಡ್ರೆಡ್ ಮೇಲೆ ಇರುವಂತಹ ಕಗ್ಗಗಳಲ್ಲಿ ಇದೇ ತತ್ವವನ್ನ ಶಾಂತದ ಟಚ್ ಇಂದ ಒಂದು ನಿವೃತ್ತಿ ಮಾರ್ಗದಿಂದ ಕೊಟ್ಟಿರೋಂಥದ್ದು ಇಲ್ಲಿ ನೋಡಿದ್ರೆ ಪ್ರವೃತ್ತಿ ಮಾರ್ಗ ಸೌಂದರ್ಯದ ಮಾರ್ಗ ವೈಭವದ ಮಾರ್ಗವಾಗಿ ವ್ಯಾಪಕ ಆಡ ಅಗಲ ಎಲ್ಲ ರೀತಿ ಡೈಮೆನ್ಷನ್ಸ್ ನಾವು ಹೇಗೆ ಹೇಗೆ ನೋಡಿದ್ರೂ ಸರಿ ಎಲ್ಲ ರೀತಿಯಲ್ಲೂ ನಮ್ಮ ಮನಸ್ಸನ್ನು ನಮ್ಮ ಚಿತ್ತವೃತ್ತಿಯನ್ನು ನಮ್ಮ ಚಟುವಟಿಕೆಗಳು ಆಂಗಿಕ ದೇಹ ಮನಸ್ಸಿನ ಅಹ್ ಚಟುವಟಿಕೆಗಳನ್ನು ಎಲ್ಲವನ್ನೂ ಅಹ್ ಒಂದು ಕಡೆಗೆ ಕೇಂದ್ರೀಕರಿಸಿ ಕೊಟ್ಟಿರುವಂಥದ್ದು ಈ ಒಂದು ಶೃಂಗಾರ ತತ್ವದಲ್ಲಿ ನಾಯಕ ನಾಯಕರ ಸಂಬಂಧದಲ್ಲಿ ಅದು ನಾಯಕ ಇಲ್ಲಿ ಸಾಕ್ಷಾತ್ ಚನ್ನಕೇಶವ ಅಂತ ಒಂದು ನಾಯಕನಾಗಿದ್ರಿಂದ ತಾನೇ ನಮಗೆ ಇಷ್ಟು ಸುಂದರವಾಗಿರುವಂತಹ ಗೀತೆಗಳು ಬಂದಿದೆ ಒಂದೊಂದು ಅಂತಃಪುರ ಗೀತೆಗಳು ಯಾಕೆ ನಮ್ಗೆ ಇಷ್ಟು ಜೀವಕ್ಕೆ ಮುಟ್ಟುವಂಥದ್ದಿದೆ ಅಂದ್ರೆ ನಾಯಕ ಅಲ್ಲಿ ಕೇಶವ ನಾಟ್ ಎನಿಬಡಿ ಎಲ್ಸ್ ಹಿ ಸಾಕ್ಷಾತ್ ಚನ್ನ ಕೇಶವ ಇಲ್ಲಿ ನಾವು ನೋಡಿದ್ರೆ ಡಿ ಜಿ ಅವರಿಗೆ ಒಂದು ಅವರ ಶ್ರೀಕೃಷ್ಣ ಪರೀಕ್ಷಣ ಬಂದಲ್ಲೂ ಈ ಛಾಯೆ ನಮಗೆ ಕಾಣತ್ತೆ ಭಾಗವತದಿಂದ ಒಂದು ಪ್ರೇರಣೆ ತುಂಬಾ ಚೆನ್ನಾಗಿ ಕಾಣುತ್ತೆ ಯಾಕೆಂದ್ರೆ ಅಲ್ಲಿ ಹಲವಾರು ಗೋಪಿಕೆಯರು ಅಲ್ಲೇ ನಮಗೆ ಕೃಷ್ಣನ್ ಕಥೆಯಲ್ಲಿ ಬಂದ್ಬಿಟ್ಟಿದೆ ಅವನು ಎಷ್ಟೋ ಅಹ್ ಸಾವಿರಾರು ಅಹ್ ಗೋಪಿಕೆಯರೊಡನೆ ರಾಸ್ ನಡೆಸಿದಂತಹ ಒಂದು ಕೃಷ್ಣ ಅವನು ರುಕ್ಮಿಣಿ ಸತ್ಯಭಾಮ ಅಹ್ ಅಷ್ಟ ನಾಯಕಿಯರು ಇನ್ನೂ ಹಲವಾರು ಜನರದ ಒಡನೆ ಸಂಬಂಧ ಅದು ಎಲ್ಲರಿಗೂ ಕೃಷ್ಣ ನನ್ನವನು ಅಂತ ಅನಿಸಿಕೊಂಡಿರುವಂತಹ ಸಂಬಂಧ ಇದು ಅಹ್ ಇದು ಅಂದ್ರೆ ಯಾರಿಗೂ ಕೃಷ್ಣನ್ ಬಗ್ಗೆ ಅವನು ಬೇರೆಯವ್ರದ್ದು ಅಂತ ಅನ್ನಿಸ್ಲೇ ಇಲ್ಲ ಅವನ್ ನಮ್ಮವನು ಅಂತ ಅನ್ಸಿದ್ದ ಅದು ಕೃಷ್ಣನ ಮಹಾತ್ಮ್ಯ ಅಂತ ಒಂದು ಕೃಷ್ಣನ ಅಂತ ಒಂದು ಅಹ್ ಪ್ರೇರಣೆಯನ್ನ ಚನ್ನಕೇಶವನಲ್ಲಿ ಕಂಡಿದ್ದಾರೆ ಟಿ ಹಾಗಾಗಿ ಅದು ಕೇಶವ ಅಲ್ಲಿರುವಂತಹ ನಾಯಕ ಆ ದೇವಸ್ಥಾನದ ಪ್ರಾಕಾರವೇ ಚನ್ನಕೇಶವನ ಅಂತಪುರ ಆ ಅಂತಪುರದಲ್ಲಿ ಇರುವಂತಹ ನಾಯಕಿಯರು ಸ್ತ್ರೀಯರು ಜೀವಾತ್ಮರು ಎಲ್ಲರೂ ಆ ಮದನಿಕೆಯರು ಅಂತ ಒಂದು ದೃಷ್ಟಿಕೋನ ಕೊಟ್ಟಿದ್ದಾರೆ ಇದು ನಮಗೆ ಕಾವ್ಯ ಭಾವದಲ್ಲಿ ಮಾತ್ರ ಸಾಧ್ಯ ಅಂದ್ರೆ ಚನ್ನಕೇಶವನಂತಹ ಒಂದು ದೇವಸ್ಥಾನದ ಒಂದು ವಿಗ್ರಹನ ಬರೀ ಆ ಸೀಮಿತ ಮಾಡದೆ ಆ ನವರಂಗಕ್ಕೆ ಸೀಮಿತ ಮಾಡದೆ ಪ್ರತಿಯೊಂದು ರಂಗಸ್ಥಳಕ್ಕೂ ತಂದು ಪ್ರತಿಯೊಂದು ಕಂಠಕ್ಕೂ ತಂದು ಪ್ರತಿಯೊಂದು ವಾದ್ಯಕ್ಕೂ ತಂದು ಒಂದೊಂದು ಅಂಗಕ್ಕೂ ತಂದಿರುವಂತಹ ಕಡೆಗೆ ನಮ್ಮ ಅಂತರಂಗಕ್ಕೆ ತಂದು ಕೊಡುವಂತಹ ಒಂದು ಸಾಧ್ಯತೆ ಆ ಒಂದು ಸಾಹಸ ಆ ಒಂದು ಅಹ್ ಪ್ರತಿಭೆ ಅದು ಸಾಕ್ಷಾತ್ ಡಿ ವಿ ಅವರಾಗಿರೋದ್ರಿಂದ ಅವರು ಋಷಿ ಕವಿಯೇ ಹೌದು ಇಂತಹ ಒಂದು ಕಾವ್ಯ ಕಲೆಯನ್ನ ನಿರ್ಮಾಣ ಮಾಡಿಕೊಟ್ಟಿರುವಂತಹ ಡಿ ವಿ ನಮ್ಮ ಮೊದಲ ಮೊದಲ ನಮಸ್ಕಾರಗಳು ಸಲ್ಲಬೇಕಾಗಿದೆ ಈಗ ನಾವು ಇದು ಕಲೆ ಅಂತ ಹೇಳಿದ್ವಿ ಒಂದು ಕಲಾತ್ಮಕ ದೃಷ್ಟಿ ಅಂತ ಹೇಳಿದ್ವಿ ಈ ಕಲಾತ್ಮಕ ದೃಷ್ಟಿ ಅಂದ್ರೆ ಈ ಕಲಾತ್ಮಕ ಪರಿಚಯ ಅಂದ್ರೆ ಏನು ಇದು ಬರೀ ಬೇರೆ ಬೇರೆ ಕಲಾ ಪ್ರಕಾರಗಳನ್ನು ಉಳ್ಳಂತಹ ಒಂದು ಕಾವ್ಯ ಮಾತ್ರ ಅಲ್ಲ ಯಾಕೆಂದ್ರೆ ಅದೂನು ಕಾಣತ್ತೆ ಅದು ನಾವು ನೋಡ್ತೀವಿ ಮುಂದಿನ ಹಂತಗಳಲ್ಲಿ ಹೇಗೆ ಒಂದು ಅಹ್ ದೇವಸ್ಥಾನದ ಶಿಲ್ಪಕಲೆಗಳು ನೃತ್ಯ ಸಂಗೀತ ವಾದ್ಯ ಇದೆಲ್ಲನೂ ಒಳಗೊಂಡಿದೆ ಅಂತ ಮಾತ್ರ ಅದು ಒಂದು ದೃಷ್ಟಿಕೋನ ಆದ್ರೆ ಈ ಕಲೆ ಈ ಕಲಾತ್ಮಕ ಅನ್ನೋದ್ರಲ್ಲಿ ಈ ಕಲೆ ಹೇಗೆ ನಮಗೆ ನಮ್ಮದೇ ಆದ ಆತ್ಮ ಸ್ವರೂಪವನ್ನು ಪರಿಚಯಿಸಿಕೊಡಂತೆ ಅದು ನಿಜವಾದ ಕಲಾತ್ಮಕ ದೃಷ್ಟಿ ನಿಜವಾದ ಪ್ರಯೋಜನ ಅಂತಃಪುರ ಗೀತೆಗಳ ಶ್ರವಣದಿಂದಲೋ ಮನನದಿಂದಲೋ ಅದರ ಆಸ್ವಾನ ಆಸ್ವಾದನದಿಂದಲೋ ಅಭಿವ್ಯಕ್ತಿಯಿಂದಲೋ ಒಂದು ಕಲಾವಿದನಿಗೆ ಸಹೃದಯರಿಗೆ ಎಲ್ಲರಿಗೂ ಆಗುವಂತಹ ನಿಜವಾದ ಪ್ರಯೋಜನ ಎಂದರೆ ಈ ಒಂದು ಆತ್ಮ ಸ್ವರೂಪ ಸ್ವಸ್ವರೂಪ ದರ್ಶನ ಅದು ಕಲಾತ್ಮಕ ದೃಷ್ಟಿ ಈ ಹಿನ್ನೆಲೆಯನ್ನ ಇಟ್ಕೊಂಡು ನಾವೀಗ ಅಂತಃಪುರವನ್ನ ಪ್ರವೇಶಿಸಬಹುದು ಇಂಥ ಒಂದು ರಸಮಯವಾದ ಸಂದರ್ಭ ನೋಡಿ ನಮಗೆ ಅಂತಪುರದಲ್ಲಿ ಪ್ರವೇಶ ಕೊಡುವಂಥದ್ದು ಸಚ್ ಅ ಪರ್ಸನಲ್ ಸ್ಪೇಸ್ ಅಂತಃಪುರ ಅಂದ್ರೆ ಅಲ್ಲಿ ಪ್ರವೇಶ ಕೊಡ್ಬೇಕಂದ್ರೆ ಆ ನಾಯಕ ಎಂಥ ನಿರ್ಲಿಪ್ತನಾಗಿರ್ಬೇಡ ಅಂಡ್ ಅಲ್ಲಿಗೆ ನಮ್ಮನ್ನ ಈ ಮದನಿಕೆಯರು ಕೈ ಹಿಡಿದು ಆಹ್ವಾನ ಕೊಟ್ಟು ನಮ್ಮನ್ನ ಒಳಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಈ ಮದನಿಕೆಯರ ಮನೋಧರ್ಮ ಅವರ ನಿರ್ಮಲ ಭಾವನೆಗಳು ಅವರ ಭವ್ಯ ಮನಸ್ಥಿತಿ ಎಂಥದ್ದಿರ್ಬೇಡ ಅಂತ ನಮಗೆ ಊಹಿಸಿಕೊಳ್ಳಲು ಸಾಧ್ಯವಾಗದೇ ಇರೋ ಅಷ್ಟು ಸೌಂದರ್ಯ ತುಂಬಿಕೊಟ್ಟಿದ್ದಾರೆ ಡಿ ವಿಜಿ ಅವರ ಈ ಪರಿಕಲ್ಪನೆಯಲ್ಲಿ ಸೊ ಈ ಹಿನ್ನೆಲೆಯಲ್ಲಿ ನಾವು ಅಂತಪುರ ಗೀತೆಗಳನ್ನ ನೋಡ್ಬೇಕು ಇದು ನಮ್ಗೆ ತುಂಬಾ ಮುಖ್ಯ ಆಗತ್ತೆ ಯಾಕೆಂದ್ರೆ ಅಂತಪುರ ಗೀತೆಗಳು ಹಾಡು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಸಾಕಷ್ಟು ಹಾಡುಗಳು ಬೇರೆ ಬೇರೆ ರೀತಿಯ ಹಾಡುಗಳು ಈಗ ಸುಮ್ಮನೆ ಒಂದು ಒಂದು ಗ್ಲಿಮ್ಸ್ ನೋಡೋ ಹಾಗೆ ಆಗತ್ತೆ ಅದ್ರಲ್ಲಿನೆ ನಮಗ್ ಗೊತ್ತಾಗತ್ತೆ ಎಂಥ ವೈವಿಧ್ಯ ಬಂದಿದೆ ಈ ವೈವಿಧ್ಯಕ್ಕೆಲ್ಲ ಒಂದು ಮೂಲ ಇರ್ಬೇಕಲ್ವಾ ಈ ಇಂಥ ಒಂದು ವ್ಯಾಪಕತೆಗೆ ಒಂದು ಕೇಂದ್ರ ಇರ್ಬೇಕಲ್ವಾ ಅದು ಈ ಸೌಂದರ್ಯ ತತ್ವ ಅದು ಈ ಶೃಂಗಾರ ತತ್ವ ಇದನ್ನ ನಾವು ಮನಸ್ಸಲ್ಲಿಟ್ಟುಕೊಂಡು ಎಷ್ಟು ಅಂತ ಪುರಗೀತೆಗಳು ಒಂದು ನೋಡಿದ್ರು ಸಾಕು ಅರವತ್ತನ್ನ ನೋಡಿದ್ರು ಸಾಕು ನಮಗೆ ಎಲ್ಲದರಲ್ಲೂ ಕಾಣುವಂಥದ್ದು ಈ ಒಂದು ತತ್ವವೇ ಇದು ಈಗ ಒಂದು ಕೆಲವು ಕಲಾ ಮಾಧ್ಯಮಗಳಲ್ಲಿ ಅಂತಪುರ ಗೀತೆಗಳು ಹೇಗೆ ಬಂದಿದೆ ಅಂತ ನೋಡೋಣ ನಮಗೆ ಸಾಹಿತ್ಯವೇ ಆಧಾರ ಮತ್ತೆ ಸಾಹಿತ್ಯ ಕ್ಷೇತ್ರದಲ್ಲಿ ಹಲವಾರು ವಿದ್ವಾಂಸರು ಅಂತಃಪುರ ಗೀತೆಗಳ ಬಗ್ಗೆ ಡಿ ಅವರ ಭಾಷೆಯ ಬಗ್ಗೆ ಅವರ ಶೈಲಿ ಬಗ್ಗೆ ಅವರು ಉಪಯೋಗಿಸಿರುವಂತಹ ಪದಗಳು ಅಹ್ ಹೇಗೆ ಹಳೆಗನ್ನಡ ಹೊಸಗನ್ನಡ ಸಂಸ್ಕೃತ ಇದನ್ನೆಲ್ಲ ಕೂಡಿಸಿ ಜೋಡಿಸಿ ಹೊಸ ಹೊಸ ಪದಗಳ ನಿರ್ಮಾಣ ಮಾಡಿದ್ದಾರೆ ಇದರ ಬಗ್ಗೆ ಹಲವಾರು ವಿದ್ವಾಂಸರು ಬರೆದಿದ್ದಾರೆ ಈ ಈಗ ಅಹ್ ಈಚೆಗೆ ಒಂದು ಕೆಲವು ವರ್ಷಗಳ ಮುಂಚೆ ಅಹ್ ಪ್ರಕಟಿತವಾಗಿರುವಂತಹ ಡಿ ವಿ ಜಿ ಸಾರ ಸಂಗ್ರಹ ಇದರಲ್ಲಿ ನಮಗೆ ಆ ಶತಾಧಾನಿ ಗಣೇಶ್ ಅವರು ಮತ್ತೆ ಬಿ ಎನ್ ಶಶಿಕಿರಣ್ ಅವರು ಮಾಡಿಕೊಟ್ಟಿರುವಂತಹ ತುಂಬಾ ಅಪೂರ್ವ ಕೊಡುಗೆ ಡಿ ಅವರ ಎಲ್ಲಾ ಸಾಹಿತ್ಯದ ಸಾರ ಕೊಟ್ಟಿರೋ ಹಾಗೆ ಬಂದಿದೆ ಅದರಲ್ಲಿ ಡಿ ಅವರ ಸಾಹಿತ್ಯದ ಅಹ್ ಅಂಶಗಳೇನು ಅದರ ಮೂಲ ಸೌಂದರ್ಯ ಏನು ಅಂತ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಹಾಗಾಗಿ ನಾವು ಆ ಒಂದು ಕ್ಷೇತ್ರವನ್ನ ಪ್ರವೇಶಿಸ ಮಾಡಿದೆ ಆದ್ರೆ ಅವರ ಸಾಹಿತ್ಯದ ಸಾಹಿತ್ಯವನ್ನೇ ಹಾಡುಗಳನ್ನೇ ಹಾಡುಗಳ ಕೆಲವು ಸಾಲುಗಳನ್ನ ಆಧಾರವಾಗಿಟ್ಕೊಂಡು ಬೇರೆ ಕಲಾ ಮಾಧ್ಯಮಗಳನ್ನ ನೋಡೋಣ ಮೊತ್ತ ಮೊದಲಿಗೆ ನಮಗೆ ಶಿಲ್ಪ ಡಿ ವಿ ಜಿ ಅವರಿಗೆ ಏನು ಪ್ರೇರಣೆ ಆಗಿತ್ತು ಅಂದ್ರೆ ಆ ಶಿಲ್ಪ ಬೇಲೂರಿನ ಆ ಶಿಲಾಬಾಲಿಕೆಯರು ಅಲ್ಲಿನ ಮೂಲ ಮೂರ್ತಿ ಅದೇ ಅವರ ಮೊದಲ ಪ್ರೇರಣೆ ಅದೇ ಈ ಇಡೀ ಅಂತಃಪುರ ಗೀತೆಗಳಿಗೆ ಆಧಾರ ಒಂದು ಅಹ್ ಕಲ್ಲಿನಲ್ಲಿ ಒಂದು ಆ ಒಂದು ಕೆತ್ತನೆಯಲ್ಲಿ ಇಷ್ಟು ಜೀವಂತಿಕೆಯನ್ನ ನೋಡಕ್ಕೆ ಆಯ್ತಲ್ಲ ಇದೊಂದು ಕವಿ ದೃಷ್ಟಿಗೆ ಮಾತ್ರ ಸಾಧ್ಯ ಆ ತರ ಸೌಂದರ್ಯಮಯವಾದ ಕೆತ್ತನೆ ಮಾಡಿರುವಂತಹ ಹೊಯ್ಸಳ ಅಹ್ ರಾಜ್ಯದಲ್ಲಿ ಬಂದಿರುವಂತಹ ಈ ದೇವಸ್ಥಾನ ಬೇಲೂರು ಮತ್ತೆ ಹಳೇಬೀಡು ಸೋಮನಾಥಪುರ ಇಂತಹ ಹಲವಾರು ದೇವಸ್ಥಾನಗಳು ಬಂದಿದೆ ನಮಗೆ ಹೊಯ್ಸಳ ರಾಜ್ಯದವರೇ ರಾಜ್ಯದವರ ಕಡೆಯಿಂದ ಈ ದೇವಸ್ಥಾನ ಬೇಲೂರ ದೇವಸ್ಥಾನ ವಿಷ್ಣುವರ್ಧನ ಮತ್ತೆ ಶಾಂತಲಾ ದೇವಿ ಅವರಿಂದ ನಿರ್ಮಾಣ ಪಟ್ಟಿದೆ ಆ ಶಾಂತಲಾದೇವಿಯೇ ಎಷ್ಟೊಂದು ಶಿಲಾಬಾಲಿಕೆಯರಿಗೆ ಒಂದು ಮಾದರಿಯಾಗಿತ್ತಿದ್ದಾರೆ ಅಂತ ಕೂಡ ನಮಗೆ ಕಥೆಯಲ್ಲೂ ಸಿಗತ್ತೆ ಮತ್ತೆ ಡಿ ಕೂಡ ಕಾವ್ಯದಲ್ಲಿಯೇ ಹೇಳ್ಕೊಂಡಿದ್ದಾರೆ ಎಷ್ಟೊಂದು ಕಡೆ ಡಿ ಹೇಳ್ತಾರೆ ಅಹ್ ವಿಷ್ಣುರ್ ಜಿಷ್ಣುರ್ ಮಹಿಪಾಲಹ ಪಾಲಿತಾಖಿಲ ಭೂತಲಹ ಅಂತ ಹೇಳ್ಕೊಂಡು ಶಾಂತಿಕೃತ್ ಸರ್ವ ಭೂತ ಭೂತಾನಾಂ ಪ್ರತಿಷ್ಠಾ ವಿಷ್ಣುಕಾಂತಯ ಅಂತ ಹೇಳ್ಕೊಂಡು ಮತ್ತೆ ಶಾಸನದ ಪದ್ಯಗಳನ್ನೇ ಕೊಟ್ಟಿದ್ದಾರೆ ಡಿ ವಿಜಿ ಇತಿಹಾಸ ಎಷ್ಟು ಒಂದು ಆ ಒಂದು ದ ಶಾರ್ಪ್ನೆಸ್ ಆಫ್ ಇಸ್ ಇಂಟೆಲೆಕ್ಟ್ ನೋಡಿ ಅವರು ಕಾವ್ಯದಲ್ಲಿಯೂನು ನಮ್ಮ ಇತಿಹಾಸವನ್ನು ನಮ್ಮ ಶಾಸನ ಪದ್ಧತಿಯನ್ನು ಬಿಟ್ಟಿಲ್ಲ ಸೇರಿಸಿ ಸೇರಿಸಿಕೊಟ್ಟಿದ್ದಾರೆ ಅದು ಹೇಗೆ ಪರಬ್ರಹ್ಮ ಸ್ವರೂಪನು ಅತಿ ಪ್ರಸನ್ನನು ಚೆನ್ನನು ಎನಿಪ ಶ್ರೀಮದ್ ವಿಜಯನಾರಾಯಣ ದೇವರ ಶ್ರೀಮದ್ ವಿಷ್ಣುವರ್ಧನ ಪೊಯ್ಸಡ ದೇವರ್ ಸದ್ಭಕ್ತಿಯಿಂದ ಸುಪ್ರತಿಷ್ಠಿತ ಮಾಡಿ ಶಕವರ್ಷ ಸಹಸಿರದ ಮೂವತ್ತೊಂಬತ್ತನೆಯ ಹೇವಿಳಂಬಿ ಸಂವತ್ಸರ ಹೀಗೆ ಶಾಸನದ ಎಲ್ಲ ಒಂದು ಒಂದು ನಾಲ್ಕು ಸಾಲುಗಳನ್ನ ನಾಂದಿ ಪದ್ಯದಲ್ಲೇನೆ ಕೊಟ್ಟಿದ್ದಾರೆ ಹೇಗೆ ಈ ವಿಷ್ಣುವರ್ಧನ ಮತ್ತೆ ಶಾಂತಲಾದೇವಿ ಅವರ ಅವರ ಪ್ರೇರಣೆಯಿಂದ ಈ ದೇವಸ್ಥಾನ ನಿರ್ಮಾಣವಾಯಿತು ಅಂತ ಒಂದು ಅಹ್ ಪರಿಕಲ್ಪನೆ ಮತ್ತೆ ಏನಂತ ಹೇಳಿದ್ರೆ ಎಲ್ಲಾ ಹೊಯ್ಸಳ ರಾಜಧಾನಿಗಳ ಹೊಯ್ಸಳ ಅಹ್ ದೇವಸ್ಥಾನ ಹೊಯ್ಸಳ ನಿರ್ಮಿತ ದೇವಸ್ಥಾನಗಳಲ್ಲಿ ನೋಡಿದ್ರೆ ಈ ಮದನಿಕಾ ಮೂರ್ತಿಗಳು ಅನ್ನೋದು ಒಂದು ಕಿರೀಟ ಪ್ರಾಯವಾಗಿ ಕಾಣತ್ತೆ ಮೇನ್ ಅಟ್ರಾಕ್ಷನ್ ಅಂತಾನೆ ಕಾಣತ್ತೆ ನಮ್ಗೆ ಪುಸ್ತಕಗಳಲ್ಲಿ ಎಲ್ಲಾ ಚಿತ್ರಗಳಲ್ಲಿ ನೋಡಿ ಫಸ್ಟ್ ನಮಗೆ ಆ ಮುಕುರ ಮುಗ್ದೇನೆ ಎಲ್ಲಾ ಕಡೆಗೆ ಸಿಗೋದು ಅವಳು ಹಿಡ್ಕೊಂಡು ನಿಂತಿರೋ ಅದರ ಚಿತ್ರಣವೇ ಎಲ್ಲಾ ಕಡೆ ಆ ಬಳಪಾಕ ಅಲ್ಲಿನ ಮೂರ್ತಿಗಳು ನಮ್ಗೆ ಎಷ್ಟೊಂದು ಸಿಗತ್ತೆ ಅದ್ರಲ್ಲೆಲ್ಲ ನಮ್ಗೆ ಫಸ್ಟ್ ಸಿಗೋದು ಅಂತಹ ಒಂದು ಮದನಿಕೆ ಮುಕುರ ಮುಗ್ಧೆ ಅಂತ ಫಸ್ಟ್ ಫಸ್ಟ್ ಬರೋಂತಹ ಒಂದು ಮದನಿಕೆ ಅದು ಅಹ್ ಡಿ ವಿಜಿ ಅವರಿಗೆ ಮೂಲ ಸ್ಫೂರ್ತಿ ಮತ್ತೆ ಚನ್ನಕೇಶವ ಅಲ್ಲಿರೋಂತಹ ಮೂಲ ದೇವರು ಚನ್ನಕೇಶವ ಇಲ್ಲಿನ ಕಥೆ ಪ್ರಕಾರ ಆ ಕೇಶವ ಹೇಗೆ ಅಂತ ಹೇಳಿದ್ರೆ ಅವನು ಮೋಹಿನಿ ರೂಪ ನಮಗೆ ಅಮೃತ ಮಂಥನದಲ್ಲಿ ವಿಷ್ಣು ಮೋಹಿನಿ ರೂಪ ತಾಳದ ಅಂತ ಕಥೆ ಪ್ರಖ್ಯಾತವಾಗಿದೆ ಪುರಾಣ ಕಥೆ ಆ ಮೋಹಿನಿ ರೂಪದಿಂದ ಅವನು ವಾಪಸ್ ವಿಷ್ಣು ಆಗ್ತಾ ಇರುವಂತಹ ಒಂದು ಕ್ಷಣ ಅದನ್ನ ಹಿಡಿದಿಟ್ಟಿದ್ದಾರೆ ಅಂತ ನಮಗೆ ಕಥೆ ಅಲ್ಲಿನ ಸ್ಥಳ ಪುರಾಣಗಳಲ್ಲಿ ಮತ್ತೆ ಕಥೆಗಳಲ್ಲಿ ಕಾಣಸಿಗುತ್ತದೆ ಈ ಒಂದು ಅಹ್ ವಿಷ್ಣು ಮೋಹಿನಿ ವಾಪಸ್ ವಿಷ್ಣು ಆಗ್ತಾ ಇರುವಂತಹ ಒಂದು ವಿಗ್ರಹ ಹಾಗಾಗಿ ನೀವು ಚನ್ನಕೇಶವ ಮತ್ತೊಮ್ಮೆ ಬೇಲೂರಿಗೆ ಹೋದಾಗ ಹೊಸ ದೃಷ್ಟಿಯಿಂದ ನೋಡಿ ಅಲ್ಲಿನ ಚನ್ನಕೇಶವನಿಗೆ ಒಂದು ನತ್ತು ಇದೆ ತುಂಬಾ ಸೊಗಸಾಗಿರುವಂತಹ ಒಂದು ನತ್ತು ಮುಬ್ಬಟ್ಟು ಇದೆಲ್ಲ ಕೊಡ್ತಾರೆ ಅಹ್ ತುಂಬಾ ಎತ್ತರದ ಅಹ್ ಮೂರ್ತಿ ತುಂಬಾ ಸೌಂದರ್ಯಮಯವಾಗಿರುವಂತಹ ಮೂರ್ತಿ ಅವನನ್ನ ನೋಡಿದ್ರೆ ಖಂಡಿತ ಹಾಗೆ ಇದು ಮೋಹಿನಿನಾ ವಿಷ್ಣುನಾ ಅಂತ ನಮಗೆ ಒಂದು 아~ 온도 ಉದ್ಧತ ಮತ್ತೆ ಸುಕುಮಾರ ಎರಡು ರೀತಿಯ ಒಂದು ತಾಂಡವ ಲಾಸ್ಯದ ಸಮೀಕರಣ ನಮಗೆ ಮಾಮೂಲಿಯಾಗಿ ಅರ್ಧನಾರೀಶ್ವರ ತತ್ವ ನೋಡಿದ್ರೆ ಎಲ್ಲಾ ಚಿತ್ರಣಗಳಲ್ಲಿ ಹೇಳ್ತಾ ಇದ್ದೀನಿ ಆ ತತ್ವದಲ್ಲಿ ಎಲ್ಲಾ ಸೇರಿಕೊಂಡು ಹೊಂದಿಕೊಂಡಿದೆ ಆದ್ರೆ ಆ ಚಿತ್ರಣದಲ್ಲಿ ಅರ್ಧ ಶಿವ ಅರ್ಧಶಕ್ತಿ ಅಂತ ಕಾಣತ್ತೆ ಇಲ್ಲಿ ಆ ಶಿವ ಶಕ್ತಿ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿರುವಂತಹ ಈ ಕೇಶವೇಶ್ವರ ಮೂರ್ತಿ ಎರಡೂ ಒಟ್ಟಿಗೆ ಒಂದು ಮುಖದಲ್ಲಿ ನೋಡಿದ್ರೆ ಒಂದು ಸೌಮ್ಯತ್ವ ಕೈಗಳಲ್ಲಿ ನೋಡಿದ್ರೆ ಒಂದು ಗಾಂಭೀರ್ಯ ತಿರ್ಗಾ ಕಟಿಹತ್ತ ಬಂದ್ರೆ ಒಂದು ಸೌಮ್ಯತ್ವ ಆ ತರ ಒಂದು ಅಹ್ ಮೂಲ ಬೇರ ವಿಗ್ರಹ ನಮ್ಮ ಚನ್ನಕೇಶವ ಸ್ವಾಮಿದು ಅದನ್ನ ಆಧಾರವಾಗಿ ಇಟ್ಕೊಂಡು ಶಿಲ್ಪಶಾಸ್ತ್ರದ ಹೇಗೆ ನಮಗೆ ಶಿಲ್ಪಶಾಸ್ತ್ರಗಳಲ್ಲೇ ಬರುತ್ತೆ ಅಹ್ ಸ್ತಂಭನಗಳನ್ನ ಸ್ತಂಭ ಎಷ್ಟೊಂದು ಬೇರೆ ಬೇರೆ ಪಿಲ್ಲರ್ಸ್ ಇರತ್ತಲ್ಲ ಒಂದು ದೇವಸ್ಥಾನಕ್ಕೆ ಅದನ್ನ ಅಲಂಕಾರ ಮಾಡಕ್ಕೆ ಪುತ್ತಳಿಕೆ ಇಲ್ಲ ಪುತ್ತಳಿ ಅಂದ್ರೆ ಬೊಂಬೆಗಳು ಇದನ್ನ ಅಹ್ ಮಾಡುವಂತಹ ಕೆತ್ತುವಂತಹ ಒಂದು ವಾಡಿಕೆ ಆ ರೀತಿಯಲ್ಲಿ ಬಂದಿರುವಂತದ್ದು ಈ ನಮ್ಮ ಮದನಿಕಾ ಮೂರ್ತಿಗಳು ಪ್ರತಿಯೊಂದು ಶಿಲ್ಪದಲ್ಲಿಯೂ ನೀವು ನೋಡಿದ್ರೆ ಆ ಆ ಕೆತ್ತನೆ ಮಾಡಿರುವಂತಹ ಸ್ಥಪತಿಯ ಆ ಶಿಲ್ಪಿಯ ಕೌಶಲ ಎಷ್ಟು ಚೆನ್ನಾಗಿ ಕಾಣತ್ತೆ ನಾಜೂಕು ಕುಸಿರಿ ಕೆಲಸ ಇದೇ ಒಂದು ಪ್ರೇರಣೆಯಾಗಿದೆ ಡಿ ಜಿ ಅವರಿಗೆ ಯಾಕೆಂದ್ರೆ ಅಷ್ಟು ಆಹಾರ್ಯದ ಅಂಶಗಳು ಆಹಾರ್ಯ ಅಂದ್ರೆ ಅಲಂಕಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಅಂಶಗಳು ನಮಗೆ ಹೊಯ್ಸಳ ಸ್ಕಲ್ಚರ್ಸ್ ಅಲ್ಲಿ ಹೆಚ್ಚು ಹೆಚ್ಚು ಕಾಣತ್ತೆ ಹೊಯ್ಸಳ ಶಿಲ್ಪಗಳಲ್ಲಿ ಎತ್ತಿ ತೋರುವಂಥದ್ದು ಅಂದ್ರೆ ಈ ಒಂದು ಆಹಾರ್ಯದ ಅಂಶ ಅಲಂಕಾರದ ಅಂಶಗಳು ಡಿ ಅವರು ಏನ್ ಮಾಡಿದ್ದಾರೆ ಈ ಒಂದು ಆಹಾರದ ಅಂಶವನ್ನೇ ಪ್ರಬಲವಾದ ಒಂದು ಉದ್ದೀಪ್ ಉದ್ದೀಪನ ವಿಭಾವ ಅಂತ ತಗೊಂಡಿದ್ದಾರೆ ಶೃಂಗಾರಕ್ಕೆ ನಮಗೆ ಈಗ ಒಂದು ಒಂದು ಭಾವ ಅದು ಸ್ಥೈರ್ಯಗೊಳ್ಳಬೇಕಂದ್ರೆ ಅದು ಎಲ್ಲರಿಗೂ ರೀಚ್ ಆಗ್ಬೇಕಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಸ್ಫೂರ್ತಿ ಬರ್ತಾ ಇರಬೇಕು ಶೃಂಗಾರಕ್ಕೆ ಪ್ರಕೃತಿಯೇ ಸ್ಫೂರ್ತಿ ಅಲ್ಲಿನ ವೇಷಭೂಷಣಗಳೇ ಸ್ಫೂರ್ತಿ ಮನಸ್ಥಿತಿಗಳೇ ಸ್ಫೂರ್ತಿ ಅಂತ ಇದ್ದಾಗ ಮೊದಲ ಮೊದಲಿಗೆ ಡಿ ಅವರು ಈ ಒಂದು ಆಹಾರ್ಯ ಅಂದ್ರೆ ಅಲಂಕಾರಗಳು ಎಲ್ಲಾ ರೀತಿಯ ಅಲಂಕಾರಗಳನ್ನ ಅದನ್ನ ಸ್ಫೂರ್ತಿಯಾಗಿ ಇಟ್ಕೊಂಡು ಒಂದಿಷ್ಟು ಗೀತೆಗಳನ್ನ ಬರೆದಿದ್ದಾರೆ ನಾವು ಶಿಲ್ಪಗಳ ಪ್ರಭಾವಳಿಯನ್ನ ನೋಡಿದ್ರೆ ಪ್ರಭಾವಳಿಯಲ್ಲೇ ಲತೆ ಈಗ ಬೇರೆ ಎಲ್ಲಾ ಕಡೆ ಅಹ್ ಮೂರ್ತಿಗಳ ಪ್ರಭಾವಳಿ ಏನಿರತ್ತೆ ಒಂದು ಆರ್ಚ್ ಇರತ್ತೆ ಇಲ್ಲ ಒಂದು ದ್ವಾರ ತರ ಒಂದು ಸಿಗತ್ತೆ ಬೇರೆ ಬೇರೆ ರೀತಿಯ ಒಂದು ಸ್ಪೆಸಿಫಿಕ್ ಡೈರೆಕ್ಷನ್ಸ್ ತರ ಕಾಣತ್ತೆ ಆದ್ರೆ ಇಲ್ಲಿ ಮದನಿಕಾ ಮೂರ್ತಿಗಳ ಪ್ರಭಾವಳಿ ಏನು ಅಂದ್ರೆ ಲತೆ ಸುಂದರವಾಗಿರುವಂತಹ ಲತೆಗಳು ಎಲ್ಲಾ ರೀತಿಯಲ್ಲಿ ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ಹೋಗಿರುವಂತಹ ಲತೆಗಳು ಮತ್ತೆ ಗುಚ್ಚ ಗುಚ್ಚ ಗುಚ್ಛವಾಗಿ ಅಲ್ಲಿ ಪುಷ್ಪಗಳು ಇದೇ ಒಂದು ದೊಡ್ಡ ಆಕರ್ಷಕವಾಗಿ ಕಾಣುವಂಥದ್ದು ನಾವು ಮದನಿಕೆಯನ್ನ ನೋಡಿದ್ರೆ ಫಸ್ಟ್ ನಮಗೆ ಎಲ್ಲಾ ಮದನಿಕೆಯರು ಒಂದು ಆಂಗಲ್ ಅಲ್ಲಿ ಪ್ಲೇಸ್ ಮಾಡಿದ್ದಾರೆ ಅದೇ ಒಂದು ದೊಡ್ಡ ಕಣಿಗೆ ಫಸ್ಟ್ ಕಾಣುವಂಥದ್ದು ಅಲ್ಲಿ ನೋಡಿದ್ರೆ ಅಷ್ಟು ಜನಕ್ಕೂ ಲತೆಗಳು ಪುಷ್ಪಗುಚ್ಛಗಳು ಅದನ್ನ ಹಿಡಿದು ನಿಂತ್ಕೊಂಡಿರೋದು ಅದ್ರ ಮೇಲೆ ವಾಲ್ಕೊಂಡು ಶಾಲಭಂಜಿಕೆಯರು ಅಂತ ನಮಗೆ ಶಾಲಭಂಜಿಕೆಯರು ದೋಹದ ಪರಂಪರೆ ಇದೆಲ್ಲ ನಮಗೆ ಸಂಸ್ಕೃತ ಕಾವ್ಯಗಳಿಂದಾನೇ ತುಂಬಾ ಕಂಡು ಬರುತ್ತೆ ಅದನ್ನ ಒಂದು ಚಿತ್ರದಲ್ಲಿ ತುಂಬಾ ಸುಂದರವಾಗಿ ಚಿತ್ರಿಸಿದ್ದಾರೆ ಅದಲ್ಲದೆ ಆ ಪ್ರಭಾವಳಿ ಅದನ್ನ ಹಿಡ್ಕೊಂಡು ನಿಂತ್ಕೊಂಡು ಮಾಡುವಂತಹ ಸುಂದರ ಮೂರ್ತಿಗಳಲ್ಲದೆ ಬೇರೆ ಬೇರೆ ಇವತ್ತಿನ ಕಾಲಕ್ಕೆ ಹೇರ್ ಸ್ಟೈಲ್ಸ್ ಅಂತ ಏನೇನ್ ಹೇಳ್ಬೋದು ಅದೆಲ್ಲ ಕಾಣತ್ತೆ ಜಡೆ ಇದೆ ಗಂಟಿದೆ ಗುಂಗುರು ಕೂದಲಿದೆ ಮತ್ತೆ ಶಿರಸ್ಸಿಗೆ ಭೂಷಣಗಳು ಬೇರೆ ಬೇರೆ ತರಹದ ಕಿರೀಟಗಳು ಆಭರಣಗಳು ಮುತ್ತು ರತ್ನ ಎಲ್ಲ ಇರುವಂತದ್ದು ಕಿವಿ ಓಲೆಗಳು ಸರಮಾಲೆಗಳು ತೋಳ್ಬಂದಿಗಳು ವಿಧ ವಿಧವಾದ ತೋಳ್ಬಂದಿಗಳು ಮತ್ತೆ ಬಳೆಗಳು ಕಾಲ್ ಕಾಲುಂಗುರ ಸೊಂಟದ ಪಟ್ಟಿ ಡಾಬು ವಿಧ ವಿಧವಾದ ವಸ್ತ್ರಗಳು ಇದೆಲ್ಲವೂ ನಮಗೆ ಡಿ ವಿ ಜಿ ಅವರು ಆ ಸ್ಕಲ್ಚರ್ ಅಲ್ಲಿ ಏನೇನು ಕಂಡಿತಿಯೋ ಅದನ್ನೆಲ್ಲ ಇಟ್ಕೊಂಡು ಹಲವಾರು ಪದ್ಯಗಳನ್ನ ಬರೆದಿದ್ದಾರೆ ಒಂದು ಎರಡು ಮೂರು ಪದ್ಯಗಳನ್ನ ನೋಡೋಣ ನಮಗೆ ಮಂಜು ಕಬರಿ ಕುಟಿಲ ಕುಂತಲೆ ಮತ್ತೆ ವೇಣಿ ಸಂಹಾರೆ ಇದು ಮೂರು ಅಹ್ ಮೂರು ನಮಗೆ ಅಹ್ ಕೂದಲಿಗೆ ಸಂಬಂಧಪಟ್ಟಿರುವಂತಹ ಕೇಶಕ್ಕೆ ಸಂಬಂಧಪಟ್ಟಿರುವಂತಹ ಪಟ್ಟಿರುವಂತಹ ಕಾವ್ಯಗಳು ಇದರಲ್ಲಿ ಡಿ ಮೂರಲ್ಲೂ ಒಂದೊಂದು ಬೇರೆ ಬೇರೆ ಅಹ್ ಛಾಯೆಗಳನ್ನ ಕೊಟ್ಟಿದ್ದಾರೆ ಮೂರೂ ಒಂದೇ ಅಹ್ ಕಾನ್ಸೆಪ್ಟ್ ಒಂದೇ ಕೇಶ ಅದನ್ನ ವಸ್ತುವಾಗಿ ಇಟ್ಕೊಂಡು ಬಂದಿರೋಂಥದ್ದು ಅದೇ ವಿಭಾವವಾಗಿ ಇಟ್ಕೊಂಡು ಶೃಂಗಾರದ ಕಾವ್ಯಗಳು ಆದ್ರೆ ಒಂದೊಂದ್ರಲ್ಲಿನು ಒಂದೊಂದು ದೃಷ್ಟಿಕೋನ ಕೊಟ್ಟಿದ್ದಾರೆ ಈ ಮಂಜು ಕಬರಿಯಲ್ಲಿ ನೋಡಿದ್ರೆ ಆ ಕೇಶ ರಾಶಿನ ಅವಳು ಹೇಗೆ ತಯಾರಿ ಮಾಡ್ಕೊಂತಾಳೆ ಕೇಶವನ ಆಹ್ವಾನಕ್ಕೆ ಅಂತ ಬಂದಿದೆ ಇಲ್ಲಿ ನೋಡಿ ಕಾಶ್ಮೀರಾಗರು ತೈಲ ವಾಸನೆಗಳ ಕಟ್ಟಿ ಕೇಶರಾಶಿಯ ನಾಗಪಾಶವ ಸುತ್ತಿ ದೋಷವಿಲ್ಲದ ಚನ್ನಕೇಶವ ಹೃದಯವ ಕೈಸರೆ ಪಿಡಿವೆಯ ಮೋಸದ ಹೆರಳಿಂದೆ ಅಂತ ಕೊಟ್ಟಿದ್ದಾರೆ ಅವಳು ಹೇಗೆ ಆ ಬೇರೆ ಬೇರೆ ವಾಸನೆ ದ್ರವ್ಯಗಳಿಂದ ಆ ಕೇಶರಾಶಿನ ಅವಳು ಅಹ್ ನಮ್ಮ ಪರ್ಫ್ಯೂಮ್ ಅಂತ ಹೇಳ್ತಿರಲ್ಲ ಆ ತರದ್ ಎಲ್ಲಾ ತರದ್ ಪರ್ಫ್ಯೂಮ್ಸ್ ಇಂದ ಆ ಕೇಶರಾಶಿಗಳನ್ನ ಅವಳು ಕಟ್ಕೊಂಡು ಹೆಣದು ತರ ಸುತ್ತಿದ್ದಾಳೆ ಅದನ್ನ ಅಂತ ಹೇಳಿ ಆ ನಾಗಪಾಶನ್ನ ಏನ್ ಮಾಡ್ತಾ ಇದ್ದಾಳೆನೆ ಕೇಶವನ್ನ ಸೆರೆ ಹಿಡಿತಾ ಇದ್ದಾಳೆ ಅವನ ಮನಸ್ಸನ್ನ ಅವನನ್ನ ಹಿಡಿಯೋದಕ್ಕೆ ಮಾಡ್ತಾ ಇದ್ದಾಳೆ ಅಂತ ಒಂದು ಕಲ್ಪನೆ ಕೊಟ್ಟಿದ್ದಾರೆ ಅದೇ ನಾವು ಕುಟಿಲ ಕುಂತಳೆ ಇವಳಲ್ಲಿ ನೋಡಿದ್ರೆ ಇನ್ನೊಂದು ರೀತಿಯಲ್ಲಿ ಅಹ್ ಇದೇ ಒಂದು ಅಹ್ ಅವಳ ಗುಂಗುರ ಕೂದಲ್ನ ಇತ್ಕೊಂಡು ಹೇಳಿರೋ ಅಂಥದ್ದು ಅಂಗನೆ ನಿನ್ನಯ ಮುಂಗುರು ಳೂಳಿಯ ಗುಂಗುರು ನಾರಿಗೆ ಸಂಕಲೆಯಾಗಿಪ ಅವಳು ಮುಂಗುರು ಕೂದಲ್ನ ಏನ್ ಮಾಡಿದ್ದಾರೆ ಡಿ ವಿಜಿ ಅವರ ಕಲ್ಪನೆ ನೋಡಿ ಆ ಮುಂಗುರು ಕೂದಲು ಏನಿದೆ ಅದೇ ಒಂದು ಚಾಪ ಅಂದ್ರೆ ಒಂದು ಬಿಲ್ಲಿಗೆ ಅದು ಸಂಕಲೆ ಸಂಕಲೆಯಾಗಿ ಗಂಟೆ ಗಂಟೆ ಗಂಟಾಗಿ ಒಂದು ಚೈನ್ ತರ ಬಂದಿರೋಂಥದ್ದು ದಟ್ ಇಸ್ ಬಿಕಮಿಂಗ್ ದ ಬೋಸ್ಟ್ರಿಂಗ್ ಬೋಸ್ಟ್ರಿಂಗ್ ಏನಕ್ಕೆ ಅಂದ್ರೆ ಅವಳು ಕೊಂಗಿದ ತೋಳದೇನ್ ಅಂಗಜ ಚಾಪವೇ ಇಂಗಿತ ವರಿದ ಭುಜಂಗನೆ ಕೇಶವ ಅವಳು ಅವಳು ತೋಳ ಬಂದಿಗಳೇನೆ ಆ ಅವಳು ನಿಂತಿರುವಂತಹ ಭಂಗಿಯೇನೆ ಅದೇ ಮನ್ಮತ್ತನ ಬಿಲ್ಲು ಆ ಬಿಲ್ಲಿಗೆ ಆ ಇದು ತಂತಿ ಬೋಸ್ಟ್ರಿಂಗ್ ಹದೆ ಹೆದೆ ಏನು ಅಂತ ಹೇಳಿದ್ರೆ ಅವಳು ಗುಂಗುರು ಕೂ ಕೂದ್ಲು ಆ ಗುಂಗುರು ಕೂದ್ಲಿಂದ ಅವಳು ಕೇಶವನ್ನ ಕೇಶವನ್ ಮೇಲೆ ಅವಳು ಬಾಣ ಬಿಡ್ತಾ ಇದ್ದಾಳೆ ಅವಳು ಶೃಂಗಾರದ ನೋಟಗಳಿಂದ ಅವನ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾಳೆ ಅಂತ ಒಂದು ಕಲ್ಪನೆ ಇದೇ ನಾವು ವೇಣಿ ಸಂಹಾರೆ ನೋಡಿದ್ರೆ ವೇಣಿ ಸಂಹಾರೆಯಲ್ಲಿ ಇನ್ನೊಂದು ಒಂದು ಪೌರಾಣಿಕ ಅಹ್ ಪೌರಾಣಿಕ ಕಥೆ ಆಧಾರ ದ್ರೌಪದಿ ಕಥೆನ ಇಟ್ಕೊಂಡು ಕೂಡ ಒಂದು ಬಂದಿದೆ ಅದರಲ್ಲಿ ಅವ್ರು ಹೇಳ್ತಾರೆ ನೀನೇ ದ್ರೌಪದಿಗೆ ಅಮ್ಮ ಏನಂದ್ರೆ ಒಂದು ನಾನು ಒಂದು ದೃಢದ ಸಂಕಲ್ಪ ಆ ಸಂಕಲ್ಪ ನನಗೆ ಅದನ್ನ ಸಾಧಿಸ ಮೇಲೆದು ತಾನೇ ಆ ಶಪಥ ನನಗೆ ಪೂರ್ತಿ ಆಗಿದ್ಮೇಲೆನೆ ನಾನ್ ಜಡೆ ಕಟ್ಟೋದು ಅಂತ ನೀನು ದ್ರೌಪದಿಗೆ ಹೇಳ್ಕೊಟ್ಯಾ ಅಂತ ಒಂದು ಸುಂದರ ಕಲ್ಪನೆ ಅದ್ರಲ್ಲಿ ಬಂದಿದೆ இடீ ஃபிலாசியே இதர கேஷவ மோத ரசிகம் கைஷிகி ராகணம் கைஷிகி ராக ரசிக்யம் கேஷவ மோத காரணம் சோ ஒன் நாலு அதே பத இட டி வி ஜி அவர பிரதிபி நோடி கேஷவ கைஷிகி அஹ் காரண இது பத இடம் ಆ ಸೌಂದರ್ಯ ಎಂಥದ್ದು ಆ ಕೇಶ ಅವಳು ಮಾಡಿಕೊಂಡು ಅವನನ್ನ ಅಹ್ ಅವನ್ನ ಆಕರ್ಷಣೆ ಮಾಡುವಂಥದ್ದು ಎಂಥದ್ದು ಅವನು ಯಾವುದಕ್ಕೆ ಆಕರ್ಷಿತನಾಗ್ದಾನೆ ಅಂಥದ್ದು ಈ ತರದ್ದು ಆ ವೇಣಿ ಅನ್ನ ಅವಳು ಹಿಡಿದು ಕಟ್ಟೋದ್ರಲ್ಲೇನೆ ಒಂದು ಥಾಟ್ ಕೊಟ್ಟಿದ್ದಾರೆ ಮೂರು ಹಾಡುಗಳು ಕೇಶಕ್ಕೆ ಸಂಬಂಧಪಟ್ಟಂಗೆ ಒಂದೊಂದಕ್ಕೆ ಒಂದೊಂದು ಛಾಯೆ ಇದು ಡಿ ಅವರ ಅಂತ ಒಂದು ಅಹ್ ಅದ್ಭುತ ಪರಿಕಲ್ಪನೆ ಇದೇ ನಾವು ಪಾದಾಂಗುಳಿಯೇ ಅಂತ ಒಂದು ಅಹ್ ಇದು ನೋಡ್ತೀವಿ ಇವಳು ಕಾಲುಂಗುರ ಹಾಕೊಂಡು ನಿಂತ್ಕೋತಾ ಇದ್ದಾಳೆ ಒಂದು ಕಾಲಲ್ಲಿ ನಿಂತಿದ್ದಾಳೆ ಅದನ್ನೇ ಅವ್ರು ಇಟ್ಕೊಂಡು ಕೇಳ್ತಾರೆ ಕಾಲುಂಗುರ ನೆವವೇ ಬಾಲಾಮಣಿ ನಿನಗೆ ಕಾಲುಂಗುರನೇ ಒಂದು ನೆಪ ಆಗೋಯ್ತಾ ಏನಕ್ಕೆ ನೆಪ ಅಂದ್ರೆ ಕಾಲುಂಗುರ ನೆವ ಲೋಲಾಂಗ ಕಾಯಿತೆ ವಲ್ಲಿ ತೋರಣ ಗುಚ್ಛ ಆಲಿಂಗ್ಯವಾಯಿತೆ ಈಗ ನಾವ್ ಹೇಳಿರೋಂತಹ ಅಹ್ ಲತೆಗಳು ಅದನ್ನ ಆಲಿಂಗನ ಮಾಡಿ ಒಂದು ಸುಂದರ ಭಂಗಿಯಲ್ಲಿ ನಿಂತ್ಕೊಳಕ್ಕೆ ಈ ಕಾಲುಂಗುರ ನಿನಗೊಂದ್ ನೆವ ಆಗೋಯ್ತಾ ಅಂತ ಕೇಳ್ತಾರೆ ಮತ್ತೆ ಅವರು ಈ ಒಂದು ಹೇಗೆ ಆ ಋಷಿಕವಿಯ ದೃಷ್ಟಿ ನೋಡಿ ಆ ತತ್ವವನ್ನ ಬಿಡದೇ ಹಿಡಿದಿದ್ದಾರೆ ಅವರು ಈ ಕಾಲುಂಗುರ ಅವಳು ಒಂದು ಕಾಲಲ್ಲಿ ಎತ್ತಿ ನಿಂತಿರೋ ಅದನ್ನ ನೀನು ಏಕಪಾದದ ತಪವಂ ಗೈವಳ್ ಅಂತ ಕೊಟ್ಟಿದ್ದಾರೆ ನೀನು ಒಂದು ಕಾಲಲ್ಲಿ ನಿಂತ್ಕೊಂಡು ತಪಸ್ ಮಾಡ್ತಾ ಇರೋ ಹಾಗಿದೆಯಮ್ಮ ಶೃಂಗಾರದ ತಪಸ್ ಮಾಡ್ತಾ ಇರೋ ಹಾಗಿದೆ ಆ ಪಾರ್ವತಿ ಶಿವನಿಗೆ ಹೇಗೆ ತಪಸ್ ಮಾಡಿದ್ಲೋ ಆ ತರ ನೀನು ಒಂದು ಕಾಲಲ್ಲಿ ನಿಂತ್ಕೊಂಡು ಈ ಚನ್ನಕೇಶವನಿಗೋಸ್ಕರ ತಪಸ್ ಮಾಡ್ತಾ ಇದಿಯಲ್ಲಮ್ಮ ಅಂತ ಇದೆಲ್ಲದಕ್ಕೂ ಸ್ಫೂರ್ತಿ ಏನ್ ಹೇಳಿ ಒಂದೇ ಒಂದು ಕಾಲುಂಗುರ ಆ ಕಾಲುಂಗುರ ಇಟ್ಕೊಂಡು ಒಂದು ಇಂಥ ಸುಂದರವಾದ ಕವಿತೆ ಮತ್ತೆ ಈ ಆಭರಣಗಳದು ಎಲ್ಲ ಇಷ್ಟೆಲ್ಲ ಕೊಂಡಾಡಿದ ಮೇಲೆ ಫೈನಲಿ ಒಂದು ಕಾವ್ಯದಲ್ಲಿ ಡಿ ವಿಜಿ ಹೇಳ್ತಾರೆ ಭೂಷಣ ಪ್ರಿಯೆ ಅನ್ನೋ ಒಂದು ಕಾವ್ಯದಲ್ಲಿ ಹೇಳ್ತಾರೆ ಆಭರಣ ನಿನಗೆ ತಕೆ ಸಖಿಯೇ ನಿನಗೆ ಈ ಕಡೆಗೆ ಈ ಆಭರಣಗಳೆಲ್ಲವೂ ಆಹಾರ್ಯ ಇದು ಆಚೆ ಕಡೆಯಿಂದ ಬಂದಿರುವಂತಹ ಸೌಂದರ್ಯದು ಇದನ್ನೆಲ್ಲ ಬಿಟ್ಟು ನಿನ್ನ ಮನಸ್ಸಿನ ಸೌಂದರ್ಯವನ್ನ ಹಿಡ್ಕೊಂಡು ಕೇಶವನ ಹತ್ರ ಹೋಗು ಅದೇ ಅವನಿಗೆ ಅಹ್ ತುಂಬಾ ಮನಸ್ಸಿಗೆ ಮುಟ್ಟುವಂಥದ್ದು ತರಣಿಗೆ ದೀಪೋತ್ಸವ ಮೇಮ್ ತರುಣಿ ನಿನ್ ಅಂಗರುಚಿಗೆ ಮಣಿಭೂಷಣ ಮೇ ಸೊ ತರುಣಿಗೆ ದೀಪೋತ್ಸವ ಮಾಡ್ದಂಗೆ ನಮ್ಗೆ ಸೂರ್ಯನಿಗೆ ಟಾರ್ಚ್ ಟಾರ್ಚ್ ಹಿಡ್ದಂಗೆ ಅಂತ ಒಂದು ಆಡುಭಾಷೆಯಲ್ಲಿ ನಾವು ಹೇಳ್ತೀವಲ್ಲ ತರ ಹೇಳ್ತಾ ಇದಾರೆ ಡಿ ಜಿ ಆ ಸೂರ್ಯನಿಗೆ ಒಂದು ದೀಪೋತ್ಸವ ಮಾಡ್ದಂಗ್ ಆಯ್ತು ನಮ್ಮ ನಿನ್ನ ಸೌಂದರ್ಯಕ್ಕೆ ನಿನ್ನ ಸೌಂದರ್ಯಕ್ಕೆ ಈ ಆಭರಣಗಳು ಈ ಭೂಷಣಗಳು ಏನು ಅನ್ನೋ ರೀತಿಯಲ್ಲಿ ಕೇಳ್ತಾರೆ ಅಷ್ಟೇ ಆಭರಣನ ಸೌಂದರ್ಯವನ್ನ ಆಹಾರ್ಯವನ್ನ ಕೊಂಡಾಡಿರುವಂತಹ ಡಿ ವಿ ಜಿನೇ ಈ ಒಂದು ವಾಕ್ಯ ಕೂಡ ಹೇಳಕ್ಕಾಯ್ತು ನೋಡಿ ನೀವು ಇಂಥ ಒಂದು ಭೂಷಣಗಳನ್ನ ಬಿಟ್ಟು ನಿನ್ನ ಮನಸಾರೆ ಕೇಶವನ ಹತ್ರ ಹೋಗುಮ್ಮ ಅಂತ ಹೇಳಕ್ಕಾಯ್ತು ಇದು ನಮ್ಮ ನಮಗೆ ಕಾಣುವಂತಹ ಆ ಕಲ್ಚರ್ ಮೂಲಕ ಆಹಾರ್ಯದ ಮೂಲಕ ಡಿ ವಿ ಜಿ ತಗೊಂಡಿರುವಂತಹ ವಿಭಾವಗಳು ಉದ್ದೀಪನಗಳು ಶೃಂಗಾರಕ್ಕೆ ಇದಲ್ಲದೆ ಕೈಯಲ್ಲಿ ಹಿಡಿದಿರುವಂತಹ ವಿವಿಧ ವಿವಿಧ ವಸ್ತುಗಳು ನಮಗೆ ಕನ್ನಡಿ ಹಿಡ್ದಿರೋಳಿದ್ದಾಳೆ ವಾದ್ಯಗಳನ್ನ ಹಿಡ್ದಿರೋಳಿದ್ದಾಳೆ ವೀಣೆ ಕೊಳಲು ಮತ್ತೆ ತಾಳಗಳು ಇದನ್ನೆಲ್ಲ ಹಿಡಿದಿರೋ ಇರ್ತಾರೆ ಬಿಲ್ಲು ಮತ್ತೆ ಪತ್ರ ಲೇಖನಿ ಅದನ್ನ ಹಿಡ್ದಿರೋ ಹಾಗೆ ಮತ್ತೆ ಹಣ್ಣು ರಸಿಕ ಶಬರಿ ಅಂತ ಒಂದು ಹಣ್ಣು ಹಿಡಿದು ಅದನ್ನ ಇಟ್ಕೊಂಡು ಒಂದು ಹಾಡು ವೀಳ್ಯ ವಿಳೆದಲೆ ಅದನ್ನ ಹಿಡಿದಿರೋದ್ದು ಶುಕ ಶುಕ ಮತ್ತೆ ಒಂದು ಸಖಿ ಹತ್ರ ಮಾತಾಡೋ ಹಾಗೆ ಒಂದು ಕಪಿ ಹತ್ರ ಮಾತಾಡೋ ಹಾಗೆ ಒಂದು ಚೇಳು ಬಂದಿರೋ ಹಾಗೆ ಹೀಗೆ ನಮಗೆ ಶರಾಚರ ಎಲ್ಲಾ ರೀತಿಯ ಅಹ್ ವಸ್ತುಗಳನ್ನು ಇಟ್ಟುಕೊಂಡು ಡಿ ವಿಜಿ ಇನ್ನೊಂದಿಷ್ಟು ಹಾಡುಗಳು ಮಾಡಿದ್ದಾರೆ ನಮಗೆ ಮುಕುರ ಮುಗ್ಧೆ ಶುಕಭಾಷಿಣಿ ಶುಕಸಿ ಕಪಿ ಕುಪಿತೆ ಶಕುನ ಶಾರದೆ ಕೊರವಂಜಿ ಇತರ ಹಲವಾರು ಪದ್ಯಗಳು ಬಂದಿದೆ ಈ ಅಹ್ ನಾವು ಶುಕ ಭಾಷಿಣಿ ಶುಕ ಸಖಿ ಮತ್ತೆ ಕೀರವಾಣಿ ಇದು ಮೂರುಗಳು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದಾರೆ ಕೈಯಲ್ಲಿ ಶುಕ ಇಲ್ಲ ಎಲ್ಲೋ ಒಂದ್ ಕಡೆ ಒಂದು ಪಕ್ಷಿ ಬಂದು ಕೂತಿದೆ ಈ ಪಕ್ಷಿ ಎಷ್ಟು ಚೆನ್ನಾಗಿ ಅವರು ಅಹ್ ಪರಿಕಲ್ಪನೆ ಕೊಟ್ಟಿದ್ದಾರೆ ನೋಡಿ ಈ ಒಂದು ಪಕ್ಷಿಗೆ ಆ ಒಂದು ಕಾನ್ಸೆಪ್ಟ್ ಆಫ್ ಬರ್ಡ್ ಹೌದು ಅದನ್ನ ಹೇಳ್ತಾ ಇರ್ಬೇಕಾದ್ರೆ ಇದು ವನ್ಯ ಪ್ರವಾಸಿ ಇದ್ರ ಜೊತೆಗೆ ನೀನ್ ಏನ್ ಹೇಳಿದ್ರೆ ಏನ್ ಪ್ರಯೋಜನ ಆಮೇಲೆ ಇದು ಅಹ್ ಕಲಿಸಿದ ಉಲಿಯನ್ನು ಉಲಿಯುವ ಗಿಳಿ ನೀನ್ ಹೇಳಿದ್ದನ್ನ ಹೇಳ್ಕೊಡತ್ತೆ ಅದನ್ನ ಹೋಗಿ ಕೇಶವನಿಗೆ ರಟ 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 ಅಂತ ಹೇಳತ್ತೆ ಅದು ನಿನ್ನ ಮನಸ್ಥಿತಿನ ಅರ್ಥ ಮಾಡ್ಕೊಳಕ್ ಆಗತ್ತಾ ಅಂತ ಮೂರು ಹಾಡಲ್ಲೂ ಈ ಒಂದು ಧ್ವನಿನ ಕೊಟ್ಟಿದ್ದಾರೆ ಟಿವಿಜಿ ಜಿ ಸುಂದರವಾಗಿ ಆ ಪಕ್ಷಿ ಜೊತೆ ಮಾತುಕತೆ ಮಾಡುವಂಥದ್ದು ಅದು ಹೇಳೋ ಅಂಥದ್ದು ಏಳು ಗಿಳಿನ ಆಟಾಡಿಸುವಂಥದ್ದು ಇದೆಲ್ಲ ಬಂದಿದೆ ಅದೇನೋ ದೂರು ತಂದಿದೆ ಅಂತ ಕೀರವಾಣಿಯಲ್ಲಿ ಬರತ್ತೆ ಆ ದೂರಲ್ಲಿ ಅದ್ ಏನ್ ಹೇಳ್ತಾ ಇದೆ ಅದು ಹೇಳಿದ್ರಿಂದ ನಿಮ್ಮ ಮನಸ್ಥಿತಿ ಏನಾಯ್ತು ಹೀಗೆಲ್ಲ ಹೇಳ್ತಾ ಈ ಒಂದು ಥಾಟ್ ಅನ್ನು ಬಿಟ್ಟಿಲ್ಲ ನೋಡಿ ಡಿ ವಿಜಿ ಈ ಒಂದು ದೃಶ್ಯ ಏನಂದ್ರೆ ಅದು ಅದು ಏನಿದ್ರು ಅದು ಒಂದು ಪಕ್ಷಿನಮ್ಮ ಅದು ನೀನ್ ಹೇಳಿದ್ದನ್ನ ಹೇಳಿಸ್ಕೊಟ್ಟಂಗೆ ಹೇಳತ್ತೆ ಪ್ರವಾಸಿ ಅದು ಅದಕ್ಕೆ ನಿನ್ನ ಸುಸಂಸ್ಕೃತವಾಗಿರುವಂತಹ ನಿನ್ನ ಭಾವನೆಗಳು ನಿನ್ನ ಅಷ್ಟು ಕೋಮಲ ಭಾವನೆಗಳು ಆ ಒಂದು ಗಿಣಿ ಬಾಯಿಂದ ನುಡಿಯಕ್ ಸಾಧ್ಯವೇ ಅಂತ ಹೇಳ್ತಾರೆ ಇದೇ ರೀತಿಯಲ್ಲಿ ನಮಗೆ ಶಕುನ ಶಾರದೆ ಮತ್ತೆ ಕೊರವಂಜಿ ಇದ್ರಲ್ಲೆಲ್ಲ ಆ ಶಕುನ ಹೇಳೋ ಒಂದು ಅಹ್ ಒಂದು ನಮ್ಮ ಸನಾತನ ಧರ್ಮದಲ್ಲಿ ಇರುವಂತಹ ಒಂದು ಕಲ್ಪನೆ ಅದನ್ನ ತಂದು ಆ ಶಕುನ ಹೇಳುವ ಮೂಲಕ ಹೇಗೆ ಕೇಶವನ್ನ ಅವಳು ಸೇರಬಹುದು ಅಂತ ಬರತ್ತೆ ಹಾಗೆ ನಾವ್ ನೋಡಿದ್ರೆ ಒಂದು ಅಹ್ ಕಪಿತ್ ಕುಪಿತೆ ಕೀಶರುಷ್ಟೆ ನೀಲಾಂಬರೆ ಇದರಲ್ಲೆಲ್ಲ ವಸ್ತ್ರಕ್ಕೆ ಸಂಬಂಧಪಟ್ಟಿರೋ ಹಾಗೆ ಅವಳು ಆ ಕಪಿ ವಸ್ತ್ರ ಎಳಿತಾ ಇದೆ ಇಲ್ಲ ಒಂದು ಚೇಳಿಂದ ಅವಳು ಆ ವಸ್ತ್ರ ಬಿಟ್ಟಿದ್ದಾಳೆ ಇದರಿಂದ ಏನಾಗ್ತಾ ಇದೆ ಈ ಒಂದು ಥಾಟ್ ಇಂದ ಏನಾಗ್ತಾ ಇದೆ ಅಂತ ನೀಲಾಂಬರಿಯಲ್ಲಿ ತುಂಬಾ ಸುಂದರವಾಗಿರೋ ಒಂದು ಪದ್ಯ ಬರುತ್ತೆ ಶ್ಲೋಕ ಬರುತ್ತೆ ದೃಷ್ಟ ವೃಷ್ಟಿಕ ನಷ್ಟ ವೇಷ್ಟಿಕ ಅಂತ ಬರತ್ತೆ ಎಷ್ಟು ಸುಂದರವಾಗಿ ಡಿ ಒಂದು ನಾಲ್ಕ್ ಸಾಲ್ಗಳಲ್ಲಿ ಆ ತತ್ವವನ್ನ ಕರೆಕ್ಟ್ ಆಗಿ ಹಿಡಿದಿಟ್ಟಿದ್ದಾರೆ ನಮಗೆ ಅಂತ ಒಂದೇ ಒಂದು ನಿಮಿಷ ಪದ್ಯನೇ ಹೇಳ್ಬಿಡ್ತೀನಿ ನಾಲ್ಕೇ ನಾಲ್ಕು ಸಾಲುಗಳು ನೀಲಾಂಬರೆ ನೀಲಾಂಬರೆ ದೃಷ್ಟ ವೃಶ್ಚಿಕ ನಷ್ಟ ವೇಷ್ಟಿಕ ಸ್ಪಷ್ಟ ಕನ್ಯಕ ಹೃಷ್ಟ ಲೌಕಿಕ ನಾಲ್ಕೇ ಸಾಲು ಅಲ್ಲಿ ಒಂದು ಚೇಳು ಬಂದಿದೆ ಅದು ನೋಡಿದ್ರಿಂದ ಅವಳು ಅವಳು ವಸ್ತ್ರವನ್ನ ಒದರಿದ್ದಾಳೆ ಅದರಿಂದ ಅವಳು ಸೌಂದರ್ಯ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇದನ್ನ ಕಂಡು ಧನ್ಯತೆಯ ಭಾವ ಅಂದ್ರೆ ನಮ್ಮ ನಿರ್ಮಲವಾಗಿರುವಂತಹ ಮನಸ್ಥಿತಿಯೇ ಕೇಶವನಿಗೆ ಬೇಕಾಗಿರುವಂತದ್ದು ಅಂತ ಒಂದು ಧ್ವನಿನ ಇಲ್ಲಿ ಈ ಒಂದು ನಾಲ್ಕು ಪತ್ ನಾಲ್ಕು ಸಾಲಿನ ಪದ್ಯದಲ್ಲಿ ಡಿ ಹಿಡಿದಿಟ್ಟಿದ್ದಾರೆ ಇದೇ ನಾವು ನೋಡಿದ್ರೆ ಒಂದು ವಾಸಂತಿ ವಾಸಂತಿ ಅಹ್ ಅಂತಃಪುರ ಗೀತೆಯಲ್ಲಿ ಅವಳು ಕೈಯಲ್ಲಿ ಒಂದು ಪಿಚಕಾರಿ ಅದನ್ನ ಹಿಡಿದು ನಿಂತಿದ್ದಾಳೆ ಅದನ್ನ ಇಟ್ಕೊಂಡು ಡಿ ವಿಜಿ ನಮಗೆ ಆಗಮ ಸಂಪ್ರದಾಯದಲ್ಲಿ ಸಿಗುವಂತಹ ಒಂದು ಅವಭೃತ ಸ್ಥಾನದ ಅಹ್ ಸಾಲನ್ನ ಹಿಡ್ಕೊಂಡು ಯಾಗಾವ ಭೃವೇನ್ ಚೆನ್ನ ಕೇಶವನಿಗೆ ಅಂತ ಹೇಳ್ತಾರೆ ಇದು ಶೃಂಗಾರ ಯಾಗದ ಅವಭೃತ ಸ್ನಾನ ಮಾಡಿಸ್ತಾ ಇದೆಯಾ ನೀನು ಕೇಶವನಿಗೆ ಅಂತ ಹೇಳ್ತಾರೆ ಅದೇ ನಾವು ಬೀಟಿ ಧರೇನ ನೋಡಿದ್ರೆ ಧರೆಯಲ್ಲಿ ಅವಳು ವೀಳ್ಯ ಹಿಡಿದಿಟ್ಕೊಂಡಿದ್ದಾಳೆ ಅದನ್ನ ಒಂದು ಎಷ್ಟು ನಯ ನಾಜೂಕಿನಿಂದ ಹೇಳಿದ್ದಾರೆ ನೋಡಿ ಚೆನ್ನದ ಚಿಗುರಿನ ಪರ್ಣವ ನೀನಾಯ್ದು ಚೂರ್ಣ ಪೂಗ ದ್ರವ್ಯವ ಪನ್ನೀರೊಳಗೂರಿಟ್ಟೆಯ ನಿನ್ನ ಚೆಂಗೈಯಿಂದಲೇ ಸುಣ್ಣವ ಪೂಸಿರ್ತೆಯ ಚನ್ನಕೇಶವಂಗೆ ಸಂಪುಲವೇನಿ ತಂಬುಲ ಈ ಒಂದು ತಾಂಬೂಲ ಕೊಡೋಂಥದ್ದನ್ನ ಆ ಡೀಟೇಲಿಂಗ್ ಆಫ್ ದ ಹಸ್ತದಲ್ಲಿ ನೋಡಿ ನಮಗೆ ಎಷ್ಟು ರೀತಿಯ ಆಂಗಿಕ ಚಟುವಟಿಕೆ ರಾಗದ ಚಟುವಟಿಕೆ ಎಲ್ಲ ಮಾಡುವಂತಹ ಒಂದು ಸಾಧ್ಯತೆ ಇದೇ ರೀತಿಯಲ್ಲಿ ನಾವು ನೋಡಿದ್ರೆ ಲೀಲಾ ಕಿರಾತಿ ವೀರ ಯೋಷಿತೆ ಜಯನಿಷಾದಿ ಇವರೆಲ್ಲರೂ ಬೇಟೆ ಬೇಟೆ ಆಡೋಂತಹ ಒಂದು ಅಹ್ ತತ್ವವನ್ನ ಇಟ್ಕೊಂಡು ಬರೆದಿರುವಂತಹ ಹಾಡುಗಳು ಇದು ಎಲ್ಲದರಲ್ಲೂ ಆ ಬೇಟೆ ಅನ್ನೋ ಡೀಟೇಲಿಂಗ್ ಅನ್ನ ಆ ಬೇಟೆ ಅನ್ನೋ ಪ್ರಕ್ರಿಯೆಯನ್ನ ಎಲ್ಲವನ್ನು ಕೊಡ್ತಾ ಕೊಡ್ತಾ ಒಂದ್ ಎರಡು ಮೂರು ಅಹ್ ಹಾಗಾಗಿ ಒಂದ್ ಎರಡು ಮೂರು ತತ್ವಗಳನ್ನ ಇಟ್ಟಿದ್ದಾರೆ ಒಂದೇನಂದ್ರೆ ಇದು ನೀನು ಆ ಒಂದು ಪಕ್ಷಿ ಯುಗಳ ಅವ್ರನ್ನ ನೋಡಿ ನಿನಗೆ ತಾಪವಾಗ್ತಾ ಇದೆಯಾ ನಿನಗೆ ಅಸೂಯೆ ಆಗ್ತಾ ಇದೆಯಾ ಅವ್ರನ್ನ ಬೇಟೆಯಡೋದಕ್ಕೆ ಹೊರಟಿದ್ಯಾ ನೀನು ಅಂತ ಒಂದು ಕಡೆ ಕೇಳ್ತಾರೆ ಇನ್ನೊಂದು ಕಡೆ ನಿನಗೆ ಪೋರಾಡುವಡೆ ಸಾರು ನಿನಗೆ ನಿಜವಾಗ್ಲು ಆ ಜಗಳ ಮಾಡ್ಬೇಕಂದ್ರೆ ಸಾರು ಎಲ್ಲಿ ಧೀರ ಧೀರ ನಿರ್ಪನ್ ಆ ಚನ್ನಕೇಶವನ ಹತ್ರ ಹೋಗಮ್ಮ ಈ ಬಡಪಾಯಿ ಪಕ್ಷಿಗಳನ್ನ ಯಾಕೆ ನೀನು ಹಿಂಸೆ ಮಾಡ್ತಾ ಇದ್ದೀಯಾ ಅಂತ ಜಯನಿಷಾದಿಯಲ್ಲಿ ಅದರಲ್ಲೂ ಈ ತರದ್ದೇ ಒಂದ್ ತಾಟ್ ಎಷ್ಟೊಂದು ನೀನು ಹೊತ್ಕೊಂಡು ಎತ್ಕೊಂಡು ಎಲ್ಲ ಮಾಡ್ಕೊಂಡು ಬಂದಿದ್ಯಾ ಆದ್ರೆ ಇದನ್ನೆಲ್ಲ ಮಾಡಿ ನಿನಗೆ ಏನ್ ಪ್ರಯೋಜನ ಏನ್ ಸಿಕ್ತು ನಿನಗೆ ಕಡೆಗೆ ಇದೆಲ್ಲ ನೀನು ಬೇಟೆಗಾರಳ ವೇಷ ಇಷ್ಟೆಲ್ಲ ನೀನು ಮಾಡ್ಕೊಂಡಿರೋಂತಹ ವೇಷ ಕಡೆಗೆ ಚನ್ನಕೇಶವನಿಗೆ ಸಮರ್ಪಿತವಾಗ್ಬೇಕಲ್ಲಮ್ಮ ನೀನು ಅವನಿಗೆ ನೀನು ಪೋಟಿಗಾರಳಾದ್ರೆ ಮಾತ್ರ ನಿನ್ನ ಸೌಂದರ್ಯಕ್ಕೆ ನಿನ್ನ ಶೃಂಗಾರಕ್ಕೆ ಒಂದು ಒಂದು ಇದು ಬರೋದು ಅದಕ್ಕೆ ಸಾಕ್ಷಾತ್ಕಾರ ಬರೋದು ಅದಕ್ಕೆ ಒಂದು ಅಹ್ ಏನಂತಾರೆ ಸಂತೃಪ್ತಿ ಬರೋದು ಅವಾಗ ಮಾತ್ರ ಅಂತ ಒಂದು ಸುಂದರ ಕಲ್ಪನೆ ಕೊಟ್ಟಿದ್ದಾರೆ ಮತ್ತೆ ತಿರ್ಗಾ ತಿರ್ಗಾ ಅವರು ಹೇಳ್ತಾರೆ ನೀನು ಆ ಆ ಸೌಂದರ್ಯ ಅವಳದು ಹೇಗಿದೆ ಅಂತ ಹೇಳಿದ್ರೆ ಅಷ್ಟು ಈ ಲೀಲಾ ಕಿರಾತಿ ವೀರ ಯೋಷತೆ ಜಯನಿಷಾದಿ ಎಲ್ಲದ್ರಲ್ಲೂ ನಾರೀತನುವೋ ವೀರಾಂಗನವೋ ಸ್ನೇರಾನನವೋ ಮಾರೇಂಗನವೋ ಅಂತ ಬೇರೆ ಬೇರೆ ರೀತಿಯಲ್ಲಿ ನಿಂದ ಸೌಂದರ್ಯ ಹೇಗಿದೆ ಅಂತ ಹೇಳಿದ್ರೆ ನೀನ್ ಧನುವನಾದ್ರೂ ಹಿಡಿ ಆಕಾಶವನ್ನಾದ್ರೂ ಆ ಟಾರ್ಗೆಟ್ ಮಾಡು ಇಲ್ಲ ಈ ಪಕ್ಷಿಗಳನ್ನಾದ್ರೂ ಮಾಡು ಏನ್ ಮಾಡಿದ್ರು ನಿನ್ನ ಸೌಂದರ್ಯ ಕಡಿಮೆ ಆಗ್ತಾ ಇಲ್ಲ ನಿನ್ನ ಸೌಂದರ್ಯ ನಿನ್ನ ನಾರಿ ತನು ಅದ್ ಏನಿದೆ ಅದ್ರ ಹಿಂದ್ಗಡೆ ನೀನು ತೋರ್ಸ್ತಾ ಇರುವಂತಹ ಎಲ್ಲಾ ವೀರಾವೇಶದಲ್ಲೂ ಹಿಂದ್ಗಡೆ ಇರುವಂತಹ ಒಂದು ಶೃಂಗಾರದ ಭಾವ ಒಂದು ಸೌಮ್ಯತ್ವದ ಭಾವ ಅದ ಎಲ್ಲೂ ಒಂದು ಚೂರು ಮಾಸ ಆಗ್ತಾ ಇಲ್ಲ ಆದ್ರಿಂದ ಚೆನ್ನಕೇಶವನಿಗೆ ಗೊತ್ತಾಗ್ತಾ ಇದೆ ನಿನ್ನ ಇಂಗಿತ ಏನು ಅಂತ ನಿಂದೆ ಒಂದು ಹುಲ್ಲೆಗಣ್ಣು ಹಿಂಗಿರ್ಬೇಕಾದ್ರೆ ನೀನ್ ಯಾಕೆ ಇನ್ನೊಂದು ಬಿಲ್ಲು ಬಾಣ ಹಿಡಿದಿದ್ಯಾ ಬೇರೆ ಬೇರೆ ರೀತಿಯಲ್ಲಿ ಅವ್ರು ಹೇಳ್ತಾರೆ ನೀನ್ ಏನೇ ವೇಷ ತಾಳು ಹೇಗೆ ನೀನಿರು ಆದ್ರೆ ನಿನ್ನ ಮನಸ್ಥಿತಿ ನಿನ್ನ ಅಂತರಂಗದಲ್ಲಿ ನಿನ್ನ ಅಂತಃಪುರದಲ್ಲಿ ಇರುವಂತಹ ಕೇಶವನ ಪ್ರೀತಿ ಅದೇ ನಮ್ಗೆ ಕಾಣ್ತಾ ಇದೆ ಅಂತ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ ಇದೆಲ್ಲ ನಮಗೆ ಶಿಲ್ಪದಲ್ಲಿ ಕಾಣುವಂತಹ ಡಿ ವಿ ಜಿ ನೋಡಿರೋ ಅಂತಹ ಎಷ್ಟೊಂದು ಅಂಶಗಳನ್ನ ಇಟ್ಕೊಂಡು ಬಂದಿರುವಂತಹ ಸುಂದರ ಗೀತೆಗಳು ಇದಲ್ಲದೆ ಸಂಗೀತಕ್ಕೆ ಹೋದ್ರೆ ವಾದ್ಯ ಸಂಗೀತ ಇದೆಲ್ಲದಕ್ಕೂ ಎಲ್ಲದಕ್ಕೂ ಸಂಬಂಧಪಟ್ಟಂಗೆ ಇನ್ನೊಂದಿಷ್ಟು ರಚನೆಗಳು ಮುರಜಾಮೋದೆ ತಾಂಡವೇಶ್ವರಿ ಈ ಥರದ ಹಾಡುಗಳಲ್ಲಿ ಪಾಠಾಕ್ಷರಗಳು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಡಿ ಜಿ ತಕ್ಕಿಟ ಧಿಮಿ ಕಿಟ ತತ್ ಧಿಮಿ ಧೈಯ್ಯ ಅಂತೆಲ್ಲ ಜನತ್ ಝಣಟ್ ಕ ಕಿಂಕಿಣಿ ಢನ ಢನಟ್ ಕ ಢಕ್ಕಿಣಿ ಅಂತ ತುಂಬಾ ಸುಂದರವಾಗಿ ಶಬ್ದಾಲಂಕಾರಗಳೆಲ್ಲ ಕೂಡಿರುವಂತಹ ಎಷ್ಟೊಂದು ಹಾಡುಗಳು ಬಂದಿದೆ ಭಸ್ಮ ಮೋಹಿನಿ ಅಂತ ಒಂದು ಗೀತ ನಾಟಕವೇ ರಚನೆ ಮಾಡಿದ್ದಾರೆ ನೃತ್ಯ ನಾಟಕ ರಚನೆ ಮಾಡಿದ್ದಾರೆ ಅದರಲ್ಲಿ ಒಂದೊಂದು ಹೆಜ್ಜೆನು ಮೋಹಿನಿ ಹೇಗೆ ಹೇಗೆ ಇಡ್ತಾ ಇದ್ದಾಳೆ ಅವನು ಭಸ್ಮಾಸುರ ಅದನ್ನ ನೋಡಿ ಹೇಗೆ ಹೇಗೆ ನಕಲು ಮಾಡಬೇಕು ಅನ್ನೋದನ್ನು ಸುಂದರವಾಗಿರುವಂತಹ ಈ ತರ ಪಾಠಾಕ್ಷರ ಸೊಳ್ಳುಕಟ್ಟುಗಳಲ್ಲಿ ತುಂಬಿಸಿ ಕೊಟ್ಟಿದ್ದಾರೆ ಡಿ ವಿಜಿ ಮತ್ತೆ ನಾವು ವೀಣಾಪಾಣಿ ನಾಗವೇಣಿಕೆ ಇಂತಹ ಅಹ್ ಹಾಡುಗಳನ್ನು ನೋಡಿದ್ರೆ ಆ ವೀಣೆ ಹಿಡ್ದಿರೋ ರೀತಿಯಲ್ಲಿ ಆ ಕೊಳಲು ಹಿಡಿದಿರೋ ರೀತಿಯಲ್ಲಿ ಅದರ ಪ್ರಭಾವ ಇದೆ ಅಂತ ತುಂಬಾ ಚೆನ್ನಾಗಿ ನಾವು ಕಾಣುವಂತದ್ದು ಈ ಸಂಗೀತಕ್ಕೆ ಸಂಬಂಧಪಟ್ಟಿರುವಂತಹ ಅಹ್ ಅಧಪುರ ಗೀತೆಗಳಲ್ಲಿ ಏನಂತ ಹೇಳಿದ್ರೆ ಅವರು ಸಂಗೀತದ ಪ್ರಭಾವ ಏನು ಸಂಗೀತದ ಗುರಿ ಏನು ಇದು ಎರಡನ್ನೂ ಹೇಳ್ತಾ ಬಂದಿದ್ದಾರೆ ನಮಗೆ ಕೇಳಿ ನಿರತೆ ಮತ್ತೆ ಗಾನ ಜೀವನೆ ಮತ್ತೆ ರಾಗಯೋಗಿ ಈ ಮೂರು ಅಹ್ ಅಂತಪುರ ಗೀತೆಗಳಲ್ಲಿ ಹೆಚ್ಚೆಚ್ಚು ಈ ಒಂದು ಅಹ್ ಥಾಟ್ ನಮಗೆ ತುಂಬಾ ಚೆನ್ನಾಗಿ ಕಾಣತ್ತೆ ಈ ಕೇಳಿ ನೋಡಿದ್ರೆ ಡಿ ವಿಜಿ ಹೇಳ್ತಾರೆ ಹುತ್ತದೊಳಗೆ ಹಾವು ಸುತ್ತಿ ನಿದ್ರಿಸುವಂತೆ ಚಿತ್ತ ಬಿಳದಿ ಭಾವ ಸುತ್ತಿಯೊಳ್ ಇರಲು ಕುತ್ತುವ ಭಲ್ಲೆಯ ವಾಯಿತಿ ಗಾಯನ ವ್ಯತ್ಯಾಸವೇನೋ ಎನ್ನೆದೆಯೊಳ ಆದಂತಿದೆ ಅಂತ ಸೊ ಈ ಒಂದು ಅಹ್ ಈ ಒಂದು ಸಿಮಿಲಿ ನಮ್ಗೆ ಈ ಒಂದು ರೂಪಕ ನಮ್ಗೆ ಎಷ್ಟೊಂದು ಕಡೆ ಡಿ ಜಿ ಯೂಸ್ ಮಾಡಿರೋ ಅಂತ ನೋಡ್ತೀವಿ ನಾವು ಅಂದ್ರೆ ನಮ್ಮ ಚಿತ್ರವೃತ್ತಿ ಏನಿದೆ ಅದೊಂದು ಅಹ್ ಹುತ್ತದಂತೆ ಅದೊಂದು ಕೇವ್ ತರ ಹಿಲ್ಲೋ ಸ್ನೇಕ್ ಇಲ್ಲೋ ಒಂದು ಕೇವ್ ತರ ಅದು ಅದರಲ್ಲಿ ನಮ್ಮ ಭಾವಗಳೆಲ್ಲ ಸುಪ್ತಿ ಸುಪ್ತವಾಗಿ ಮಲಗಿ ಇದೆ ಅದನ್ನ ಎಬ್ಬಿಸಿ ಜಾಗ ಜಾಗರೂಕ ಮಾಡುವಂತಹ ಕೆಲಸ ಸಂಗೀತದ್ದಾಗಿದೆ ಅದು ಅದು ಜಾಗೃತ ಮಾಡಿದ ಮೇಲೆ ನಮ್ಮಲ್ಲಿ ಏನೋ ಒಂದು ವ್ಯತ್ಯಾಸವಾಗ್ತಾ ಇದೆ ಏನೋ ಒಂದು ನಿರ್ವೇದ ಏನೋ ಒಂದು ಸೌಂದರ್ಯ ಏನೋ ಒಂದು ಮೆಲಂಕಲಿ ಅಂತಾರಲ್ಲ ಆ ತರದ ಭಾವ ಉಂಟಾಗ್ತಾ ಇದೆ ಅಂತ ಹಲವಾರು ಕಡೆ ಹೇಳ್ತಾರೆ ಡಿ ವಿ ಜಿ ಅದು ನಮಗೆ ಈ ಕೇಳಿ ನಿರತೆಯಲ್ಲಿ ಕಾಣತ್ತೆ ಅದೇ ಗಾನ ಜೀವನೆ ನೋಡಿದ್ರೆ ಸುಂದರವಾಗಿರುವಂತಹ ರಚನೆ ಆವರಾಗವ ಪಾಡುವೆ ಓ ಚೆಲುವೆ ಎನ್ನೊಲವೆ ಎನ್ನೊಲವೆ ಬಾಳ್ಗೆಲವೆ ಗೆಲವೆ ನೀನ್ ಆವರಾಗವ ಪಾಡುವೆ ಅಂತ ಬರುತ್ತೆ ಈ ರಾಗದ ಪ್ರಭಾವ ಇಲ್ಲಿ ಕೂಡ ಡಿವಿಜಿ ಜಿ ಅದನ್ನೇ ಹೇಳ್ತಾರೆ ಮನಸ್ಸಿನ ಗುಹೆಯಲ್ಲಿ ಮಲಗಿರ್ಪ ದನಿಗಳ ಹೊನಲಾಗಿ ಹರಿಸಿ ಜಾಲಿಸುವೆ ನಮ್ಮಸುಗಳ ಸೊ ಅಲ್ಲಿ ಹೇಗೆ ಅವ್ರು ಹೇಳಿದ್ರು ನೀನ್ ಅದನ್ನ ಕುತ್ತುವ ಭಲ್ಲೇವಾಯ್ತು ನಿನ್ ಗಾಯನ ನನ್ನ ಎಬ್ಬಿಸಿದೆ ಆ ಎಬ್ಬಿಸಿದ್ರಿಂದ ಏನಾಯ್ತು ಅದನ್ನ ಹೊನಲಾಗಿ ಹರಿಸಿ ಚೆನ್ನಾಗಿ ಅದನ್ನ ಹರಿಸಿ ಹರಿಸಿ ನದಿ ಪ್ರವಾಹ ತರ ರಸ ಪ್ರವಾಹ ಮಾಡಿಸಿ ನಮ್ಮನ್ನ ನಮ್ಮ ಜೀವಿತವನ್ನ ನಮ್ಮ ಪ್ರಾಣಗಳನ್ನ ನಮ್ಮ ಎಲ್ಲ ಒಳಗಿನನ್ನ ನೀನು ಹರಿಸಿಬಿಟ್ಟಿಯಲ್ಲಮ್ಮ ಅಂತ ಹೇಳ್ಕೊತಾ ಇದ್ದಾರೆ ಇದೇ ನಾವು ಒಂದು ರಾಗಯೋಗಿ ನೋಡಿದ್ರೆ ಅಲ್ಲಿ ಈ ಒಂದು ಅಹ್ ಈ ಎಲ್ಲ ಸಂಗೀತದ ಕಲ್ಮಿನೇಷನ್ ಆ ಭಾವ ಏನು ಅಂತ ತುಂಬಾ ಚೆನ್ನಾಗಿ ಬಂದಿದೆ ಭಕ್ತಿ ಇವಳ್ ನಾದ ಸುಖಾಸಕ್ತಿ ಇವಳ್ ರಾಗಯೋಗಿ ಕೇಶವ ಭಜನಾ ಸುಲಭೋಪಾಯದೆ ಮುಕ್ತಿ ಪದ ಪ್ರಾಪ್ತಿಯೆಂದು ಲೋಗರ್ಗೆ ಒರೆವಳ್ ಅಂತ ಎಷ್ಟೊಂದು ಬಾರಿ ನಮ್ಗೆ ಅಹ್ ಗಣೇಶರು ಹೇಳ್ತಾರೆ ಕಲೆ ಬಗ್ಗೆ ಕಾವ್ಯದ ಬಗ್ಗೆ ಅಹ್ ಮಾತಾಡ್ಬೇಕಾದ್ರೆ ಕಲೆಯದು ಅಹ್ ಪರಮ ಪ್ರಯೋಜನ ಏನಂತ ಹೇಳಿದ್ರೆ ಅದು ನಮ್ಮನ್ನ ಮುಕ್ಷತ್ವದ ಕಡೆಗೆ ಕರ್ಕೊಂಡು ಹೋಗ್ಬೇಕು ಅದ್ರ ಕಡೆಗೆ ನಮ್ಗೆ ಒಂದು ಮನಸ್ಸನ್ನ ಅಹ್ ಬಿಚ್ಚಿ ಕೊಡಬೇಕು ಅಂತ ಅದು ನಮಗೆ ಕಾಣುತ್ತೆ ನೋಡಿ ಡಿ ವಿಜಿ ಕೊಟ್ಟಿರುವಂತಹ ಸಾಹಿತ್ಯದಲ್ಲಿ ಭಕ್ತೆ ಇವಳು ನಾದ ಸುಖಾಸಕ್ತೆ ನಾದ ಸುಖದಲ್ಲಿಯೇ ಆ ಸಂಗೀತದ ಸುಖದಲ್ಲಿಯೇ ನಾದ ಆ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಇವನ್ ಅ ವೆರಿ ಪ್ಲಾನ್ಡ್ ಸಾಂಗ್ ಅಂತ ಕೂಡ ಅರ್ಥ ಬರಲ್ಲ ಜಸ್ಟ್ ಮೆಲಡಿ ಅದರ್ದ್ ಸೌಖ್ಯದಲ್ಲಿ ಅದನ್ನ ಆನಂದಿಸೋದ್ರಲ್ಲಿನೇ ಆಸಕ್ತಳಾಗಿರೋಂತಹ ರಾಗ ಯೋಗಿಯುಳು ಅವಳು ನಮಗೆ ಏನ್ ಹೇಳ್ತಾ ಇದ್ದಾಳೆ ಕೇಶವ ಭಜನಾ ರಕ್ತಿ ಇದು ರಕ್ತಿ ನಮಗೆ ಎಷ್ಟೊಂದು ಬಾರಿ ಭಕ್ತಿ ನೋ ಶೃಂಗಾರ ಅನ್ನುವಂತ ಒಂದು ಕನ್ಫ್ಯೂಷನ್ ಬಂದ್ರೆ ಡಿ ಅವರು ಎರಡನ್ನೂ ಒಂದೇ ಸಮಾನವಾಗಿ ಹೇಳ್ತಾರೆ ನಾದ ಸುಖಾಸಕ್ತಿ ಕೇಶವ ಭಜನಾ ರಕ್ತಿ ಎರಡೂ ಒಂದೇ ಇವಳು ಭಕ್ತೆ ಅಂತ ಕರೀರಿ ಇವಳು ನಾಯಿಕ ಅಂತ ಕರೀರಿ ಎಲ್ಲ ರೀತಿಯಲ್ಲಿ ಕರೆದ್ರು ಅದು ಕೇಶವನಿಗೆ ಸಮರ್ಪಿತವಾಗುವಂತಹ ಒಂದು ಭಾವ ಆ ಒಂದು ತೀವ್ರತೆಯಲ್ಲಿ ಸಮರ್ಪಿತವಾಗುವಂತಹ ಭಾವ ಅಂಥ ಆ ರಕ್ತಿಯ ಸುಲಭೋಪಾಯ ತುಂಬಾ ನಮಗೆ ಈಸಿ ತುಂಬಾ ಎಫರ್ಟ್ಲೆಸ್ ಆಗಿ ನಿಶ್ರಮವಾಗಿ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಎಲ್ಲಿಗೆ ಮುಕ್ತಿ ಪದ ಪ್ರಾಪ್ತಿ ಎಂದು ಲೋಗರ್ಕೆ ಒರೇವಳು ಲೋಗಕ್ಕೆ ಹೇಳ್ತಾರೋ ಹಾಗಿದೆ ಈ ರಾಗಯೋಗಿ ಇದೇ ನಿಮಗೆ ಮುಕ್ತಿ ಪದಕ್ಕೆ ಸುಲಭೋಪಾಯ ಬನ್ನಿ ಎಲ್ಲರೂ ಕೇಶವ ಭಜನೆಯಲ್ಲಿ ಬನ್ನಿ ಅಂತ ಈ ತರ ಹಲವಾರು ಸಾಲುಗಳು ನಮಗೆ ಈ ಒಂದು ವಿಜಯ ಕೇಶವ ನಿನ್ನ ಭಜಿಸಿ ಬಂದೆನೋ ಚೆನ್ನ ತ್ಯಜಿಸಬೇಡವೋ ಎನ್ನ ಮೋಹನ್ನ ಅಂತ ಸುಂದರವಾಗಿರುವಂತಹ ಒಂದು ರಾಗಯೋಗಿ ಅಲ್ಲಿ ಬರುತ್ತೆ ಇದು ನಮಗೆ ಡಿ ವಿಜಿ ಬರೀ ಸಂಗೀತದಿಂದ ವಾದ್ಯಗಳಿಂದ ಅದರ ಸೌಂದರ್ಯ ಏನು ಅಂತ ಮಾ ಅಲ್ಲದೆ ಅದರ ಗುರಿ ಏನು ಅದರ ಪ್ರಭಾವ ಏನು ಕಡೆಗೆ ಅದು ನಮಗೆ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಡಿ ವಿಜೆ ಅವರ ಅಂತಪುರ ಗೀತೆಗಳು ಅಹ್ ಎಷ್ಟೊಂದು ಹಾಡುಗಳನ್ನ ಹಾಡಿರುವಂತಹ ವಿದ್ವಾನ್ ಯಶ್ ಶಂಕರ್ ಅವರು ಮತ್ತೆ ನಮ್ಮ ನಾಟ್ಯ ಶ್ರೇಣಿಗೆ ಈ ಮ್ಯೂಸಿಕ್ ಕಂಪೋಸಿಷನ್ ಸಂಗೀತ ಸಂಯೋಜನೆ ಮಾಡುತ್ತಿರುವಂತಹ ಬಾಲಸುಬ್ರಹ್ಮಣ್ಯ ಶರ್ಮರವರ ಅವ್ರ ಜೊತೆ ಮಾತಾಡಿದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಹೇಗೆ ಟಿ ವಿ ಜಿ ಅವರು ಕೊಟ್ಟಿರುವಂತಹ ದೃಷ್ಟಿ ಅವರು ಕೊಟ್ಟಿರುವಂತಹ ರಾಗದ ಸಜೆಷನ್ಸ್ ಅದಲ್ದೆ ನಾವು ಅಹ್ ನಮಗೆ ಅವ್ರು ಕೊಟ್ಟಿರುವಂತಹ ಫ್ರೀಡಮ್ ನಮಗೆ ಎಂಥ ರಾಗಗಳು ಬೇಕು ಅದನ್ನ ತಗೊಂಡು ಮಾಡ್ಕೋಬಹುದು ಅಂತ ಅವರೇ ಹೇಳ್ತಾರೆ ಅವ್ರ ಮುನ್ನುಡಿಯಲ್ಲೇ ಹೇಳಿದ್ದಾರೆ ನಾನು ಸಜೆಸ್ಟ್ ಮಾಡಿರೋದಲ್ದೇ ನಿಮಗೆ ನಿಮ್ಮ ಮನೋಧರ್ಮಕ್ಕೆ ಸಿಗೋ ಹಾಗೆ ಹಾಡುಗಳನ್ನ ಸಿಕ್ಕಿದ್ರೆ ಅದನ್ನ ಮಾಡ್ಕೊಳ್ಳಿ ಅಂತ ಇಂತಹ ಗಾಯಕರೆಲ್ಲ ಇದನ್ನ ಹಾಡ್ದಾಗ ಎಲ್ಲ ಹಾಡುಗಳಿಗೂ ಹೊಸ ಚೇತಸ್ ಬರತ್ತೆ ಅಂತ ಇದು ಸಾಲ್ದು ಅಂದ್ರೆ ನಮ್ಗೆ ನೃತ್ಯ ನೃತ್ಯಕ್ಕೆ ಸಂಬಂಧಪಟ್ಟಿದ್ದು ಹಲವಾರು ಇದೆ ತಾಂಡವೇಶ್ವರಿ ನಾಟ್ಯ ನಿಪುಣೆ ನೃತ್ಯ ಸರಸ್ವತಿ ವಿಕಟನರ್ತಿನಿ ಲಾಸೋತ್ಸವೆ ಆಮೇಲೆ ನೃತ್ಯ ಹಾಸಿನಿ ನೃತ್ಯೋನ್ಮತ್ತೆ ಎಷ್ಟೊಂದು ಆ ಹಾಡುಗಳು ನಮ್ಗೆ ಡಿ ವಿಜಯ್ ಕೊಟ್ಟಿದ್ದಾರೆ ಇದರಲ್ಲಿ ಆಂಗಿಕ ವಿಷಯ ಆಂಗಿಕ ಸೂಕ್ಷ್ಮವಾಗಿರುವಂತಹ ದೇಹ ಚಟುವಟಿಕೆ ದೇಹ ಚಲನಗಳನ್ನು ಗಮನಿಸುವಂತಹ ಎಷ್ಟೊಂದು ಹಾಡುಗಳು ನಮ್ಗೆ ನಾಟ್ಯ ಸುಂದರಿಯ ಹಾಡಲ್ಲಿ ಬರುತ್ತೆ ಅಹ್ ಪದಕರ ವಿನ್ಯಾಸಗಳೇ ಮೃದು ನಯನ ವಿಕಾಸಗಳೇ ಅಂತ ಎಷ್ಟೊಂದು ಚಿಕ್ಕ 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 ಅಹ್ ಮುಖಜದ ಉಪಾಂಗಗಳು ಅದನ್ನೆಲ್ಲ ಹೇಗೆ ಅಹ್ ನಾವು ಅದನ್ನ ಯೂಸ್ ಮಾಡ್ಬೋದು ಅಂತ ಡಿ ವಿಜಿ ತುಂಬಾ ಚೆನ್ನಾಗೆ ಆಲ್ಮೋಸ್ಟ್ ನರ್ತಕಿಯರಿಗೆ ಪಾಠ ಮಾಡಿರೋ ಹಾಗಿದೆ ಏನೇನ್ ಬರ್ಬೇಕು ಹೇಗೆ ಬರ್ಬೇಕು ಅಂತ ಕೊರವಂಜಿ ಹಾಡಲ್ಲಿ ನೋಡಿದ್ರೆ ಈಶತಾಂಡವಧಲೊಮ್ಮೆ ರಾಸರಭಸದಿಂದಲೊಮ್ಮೆ ಅಂತ ಆ ಉದ್ಧತ ಸುಕುಮಾರ ತತ್ವಗಳನ್ನು ತಂದು ತೋರಿಸಿದ್ದಾರೆ ಆಮೇಲೆ ಇನ್ನೂ ಮುಂದೆ ಹಾಡು ಬರೋದ್ರಲ್ಲಿ ಕುಂಚಿತ ಚರಣ ಹೃದಂಚಿತ ಕರಚಿಹ್ನ ಚಂಚಲ ನಯನ ಅಂತ ಎಲ್ಲ ಉಪಾಂಗಗಳ ಚಲನೆಗಳಿಗೂ ಒಂದು ಅದು ಹೇಗೆ ಮಾಡಕ್ಕೆ ಸಾಧ್ಯ ಅಂತ ಅದೇ ಹೇಳಿದಾಗೆ ಒಂದು ನರ್ತಕಿಯರಿಗೆ ಒಂದು ಪಾಠ ಮಾಡಿರೋ ಹಾಗೆ ಇದೆ ಮತ್ತೆ ಒಂದು ನೃತ್ಯ ಅನ್ನೋದು ನೃತ್ಯ ನಾಟ್ಯ ಅನ್ನೋದು ಒಂದು ಸಂಯುಕ್ತ ಕಲೆ ಇಟ್ಸ್ ಅ ಕಾಂಪೋಸಿಟ್ ಆರ್ಟ್ ಫಾರ್ಮ್ ಅನ್ನೋದಕ್ಕೆ ನಮಗೆ ನೃತ್ಯ ಸರಸ್ವತಿ ಅಂತ ಒಂದು ಪದ್ಯದಲ್ಲಿ ತುಂಬಾ ಸುಂದರವಾಗಿರುವಂತಹ ಒಂದು ನಾಲ್ಕು ಸಾಲ್ಗಳು ಬರತ್ತೆ ಡಿ ವಿ ಜಿ ಹೇಳ್ತಾರೆ ಪದ ಮಾತ್ರ ತಾನೆಂತೂ ಹೃದಯೇಂಗಿತಂಗಳ ವಿದಿತವಾಗಿರ್ಪುದು ಚ್ಯುತಿಯಾಗದಂತೆ ಒದವಿ ಕೂಡಿರೆ ರಾಗ ಹದದಿಂದ ಆಂಗಿಕ ಸನ್ಯೆ ಉದಿಪುದಾಗಲೇ ಪೂರ್ಣ ವಿಧಿತಾತ್ ಅಹ್ ವಿಧಿತಾತ್ಮ ವಿಲಾಸ ಸೊ ಹೇಗೆ ಒಂದು ನೃತ್ಯದಲ್ಲಿ ಸಾಹಿತ್ಯ ಸಂಗೀತ ಆಂಗಿಕದ ಚಲನೆ ಇದು ಹದವಾಗಿರಬೇಕು ಅಂತ ನೋಡಿ ಇದು ಎಷ್ಟೊಂದು ನಮಗೆ ನೃತ್ಯ ಮಾಡೋಂತವ್ರಿಗೂ ಗೊತ್ತಾಗ್ದೇ ಇರುವಂತಹ ವಿಷಯ ನಮಗೆ ಮತ್ತೆ ಮತ್ತೆ ನಾವು ನಮಗೆ ಹೇಳಕೋಬೇಕಾಗಿರುವಂತಹ ವಿಷಯ ಇದೆಲ್ಲವೂ ಹದದಲ್ಲಿ ಇರಬೇಕು ಆ ಹದದಲ್ಲಿ ಇದೆಲ್ಲ ಒದಗಿದರೆ ಇದೆಲ್ಲ ಒಟ್ಟು ಸೇರಿಕೊಂಡರೆ ಸಾಹಿತ್ಯ ಸಂಗೀತ ನೃತ್ಯ ಎಲ್ಲ ಒಟ್ಟು ಸೇರಿದರೆ ಅವಾಗ ನಮಗೆ ಉದಿಪುದು ಅವಾಗ ನಮ್ಗೆ ಉದಿ ಉದಿಸತ್ತೆ ಪೂರ್ಣ ವಿಧಿತ ವಿಧಿತಾತ್ಮ ವಿಲಾಸ ನಮ್ಮ ಆತ್ಮ ವಿಲಾಸಕ್ಕೆ ಕಾರಣವಾಗಿ ಸಿಗೋಂಥದ್ದು ಇದೆಲ್ಲವೂ ಒಂದು ಹದದಲ್ಲಿ ಔಚಿತ್ಯಪೂರ್ಣವಾಗಿ ಸೇರಿಕೊಂಡಾಗ ಮಾತ್ರ ಅಂತ ಒಂದು ಅಹ್ ಇದನ್ನ ಕೊಡ್ತಾರೆ ಇದು ಹಾಗೆ ಇದು ಮುಗಿಸ್ಬೇಕಾದ್ರೆ ಇದೇ ಹಾಡಲ್ಲಿ ಮುಗಿಸ್ಬೇಕಾದ್ರೆ ಹೇಳ್ತಾರೆ ಮುಕ್ತಿ ಇದು ಆತ್ಮಗೆ ರಕ್ತಿ ರಸಜ್ಞರ್ಗೆ ಯುಕ್ತದ ಅರ್ಚನೆ ಇದು ಚನ್ನಕೇಶವನಿಗೆ ಸೊ ಇದು ಯಾರ್ಯಾರಿಗೆ ಏನೇನ್ ತರದ ಪ್ರಯೋಜನ ಸಿಗತ್ತೆ ಅಂತ ಕೂಡ ಹೇಳ್ತಾ ಬಂದಿದ್ದಾರೆ ನೋಡಿ ಡಿ ವಿ ಇದಲ್ಲದೆ ಒಂದು ನೃತ್ಯಕ್ಕೆ ಸಂಕಲ್ಪ ಹೇಗಿರ್ಬೇಕು ಅನ್ನೋದು ಹಲವಾರು ಹಾಡುಗಳಲ್ಲಿ ಕಾಣತ್ತೆ ಅಂದ್ರೆ ಆಯಾಸ ಒಡದೆ ಈ ತರದ ಪದಗಳೆಲ್ಲ ಡಿ ವಿ ಜಿನೇ ಕೊಟ್ಟಿರೋಂಥದ್ದು ನರ್ತನ ಸುಖಿ ಅಂತ ಒಂದು ನರ್ತಕಿಯನ್ನ ಕರೀತಾರೆ ಮತ್ತೇರಿ ಉನ್ಮತ್ತ ಅಂತ ಕರೀತಾರೆ ಸೊ ನರ್ತನ ಮಾಡ್ಬೇಕಾಗಿರೋಂತಹ ರೀತಿ ನಮ್ಮ ನರ್ತಕರ ನರ್ತಕಿಯರ ಮನಸ್ಥಿತಿ ಹೇಗಿರ್ಬೇಕು ಅದು ಸದಾ ಅದು ಮಾಡಿ 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 ಖರ್ಚು ಮಾಡಿ ಆಯಾಸ ಒಡದೆ ಸುಖವಾಗಿ ಮಾಡೋ ರೀತಿಯಲ್ಲಿ ಇರ್ಬೇಕು ಅಂತ ಎಲ್ಲ ನಮಗೆ ಹೇಳ್ಕೊಟ್ಟಿದ್ದಾರೆ ಇದೆಲ್ಲ ಈ ಸಂಗೀತ ಸಾಹಿತ್ಯ ಮತ್ತೆ ಶಿಲ್ಪ ನೃತ್ಯ ಇದನ್ನೆಲ್ಲ ಹೋಗಿ 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 ನಮಗೆ ಹೃದಯ ಭಾಗ ಈ ಅಂತಪುರ ಗೀತೆಗಳ ಹೃದಯ ಭಾಗವಾಗಿರುವಂತಹ ಶೃಂಗಾರ ಇದ್ರದ್ದು ಒಂದು ಪರಿಪೂರ್ಣ ಅನುಭವ ಡಿ ಅವರ ಸಾಹಿತ್ಯದಲ್ಲಿ ನಮಗೆ ಕಾಣುತ್ತೆ ಅವರದೇ ಅನುಭವ ಈ ಅಂತಪುರ ಗೀತೆಗಳನ್ನ ನೋಡಿ ಅವರಿಗೆ ಸಿಕ್ಕಿರುವಂತಹ ಪ್ರೇರಣೆ ಒಂದು ಅಹ್ ಕ್ವಾಲಿಟಿ ಆಫ್ ದಟ್ ಶೃಂಗಾರ ಹೇಗಿರ್ಬೇಕು ಅಂತ ನಿವೇದನದಿಂದ ಸರಿ ಅಂತಪುರ ಗೀತೆಗಳಿಂದ ಸರಿ ಶೃಂಗಾರ ಮಂಗಳಂನಿಂದ ಸರಿ ಎಲ್ಲದ್ರಲ್ಲೂ ಡಿ ಈ ಒಂದು ಸೂತ್ರನ ಬಿಡದೇ ಹಿಡಿದಿದ್ದಾರೆ ನಮಗೆ ಭರತನ ನಾಟ್ಯಶಾಸ್ತ್ರದಲ್ಲಿ ನೋಡಿದ್ರೆ ಅವರು ರಸ ಮತ್ತೆ ಸಾಮಾನ್ಯ ಅಭಿನಯ ಚಿತ್ರಾಭಿನಯ ಹಲವಾರು ವ್ಯಭಿಚಾರಿಗಳ ಭಾವಗಳು ಅಷ್ಟವಿಧ ನಾಯಿಕಾ ಅವಸ್ಥೆಗಳು ಮತ್ತೆ ಅಲಂಕಾರಗಳು ಅಂದ್ರೆ ಸ್ವಭಾವಜ ಅಲಂಕಾರಗಳು ಒಂದು ನಾಯಿಕೆ ಶೃಂಗಾರದಲ್ಲಿದ್ದಾಗ ಏನೇನು ಅವಳಿಗೆ ದೇಹದಲ್ಲಿ ಪರಿವರ್ತನೆಗಳಾಗತ್ತೆ ಇದನ್ನೆಲ್ಲ ಭರತ ತುಂಬಾ ಚೆನ್ನಾಗಿ ಹೇಳಿದಾನೆ ಇದನ್ನೆಲ್ಲ ಡಿ ವಿ ಜಿ ಈ ಒಂದು ಈ ಒಂದು ತುಂಬಾ ಪ್ರಕೃತಿ ಸಹಜವಾದಂತಹ ಭಾವನೆಗಳನ್ನ ಎಷ್ಟು ಚೆನ್ನಾಗಿ ಒಂದೊಂದು ಅಂತಪುರ ಗೀತೆಗಳಲ್ಲೂ ಹಿಡ್ದಿತಿ ಹಿಡ್ದಿಟ್ಟಿದ್ದಾರೆ ನಮಗೆ ಮುರಳಿಧರೆಯಲ್ಲಿ ನೋಡಿದ್ರೆ ಸಾರೂಪ್ಯ ಸೌಖ್ಯ ಅಂತ ಹೇಳ್ತಾರೆ ಯದುವಂಶ ತಿಲಕನ ಈ ಹಾಡಲ್ಲಿ ಅವಳು ಕೃಷ್ಣನ ವೇಷವನ್ನೇ ಧರಿಸಿದ್ದಾಳೆ ಏನಕ್ಕೆ ಅಂದ್ರೆ ಅವನ ಜೊತೆಗೆ ಇದ್ದೀನಿ ಅಂತ ಒಂದು ಸೌಖ್ಯಕ್ಕಾಗಿ ಸಾರೂಪ್ಯ ಸೌಖ್ಯಕ್ಕೋಸ್ಕರ ಅಂತ ಅದೇ ರಸಿಕ ಶಬರಿ ಅಂತ ಅದೇ ಹಣ್ಣು ಹಿಡಿದಿರುವಂತಹ ಒಂದು ಅಹ್ ಹಾಡಲ್ಲಿ ನೋಡಿದ್ರೆ ಸಾಕೂತ ಭಾವಾನ್ವಿತ ದೇಹ ವಲ್ಗನಂ ಅಂತ ಸೊ ತುಂಬಿಕೊಂಡಿರುವಂತಹ ಏನೋ ಒಂದು ಇಂಗಿತ ಇಟ್ಕೊಂಡಿರುವಂತಹ ಭಾವನೆಗಳಿಂದ ಒಂದು ದೇಹದ ಭಾವ ಭಂಗಿ ಹೇಗೆ ಬರುತ್ತೆ ಅಂತ ಅದನ್ನ ಹೇಳಿದ್ದಾರೆ ಹಾವಸುಂದರಿ ಅಂತ ಒಂದು ಅಹ್ ಅಲ್ಲಿ ಫುಲ್ಲು ಇಡೀ ಅವಳು ಏನೇನೆಲ್ಲ ಅವಳಿಗೆ ಅನುಭವವಾಗತ್ತೆ ಅನ್ನೋದು ಹಾವ ಚಾತುರ್ಯಂಗಳನ್ ಅರಿತವನ ಆತನೇ ಕೃಷ್ಣನ ಕೇಶವನ ಅವನು ಮನಸ್ಥಿತಿ ಎಂಥದ್ದು ಅಂತ ಸಾಲ್ ಸಾಲಾಗಿ ಆಗಿ ಹೇಳ್ಕೊಂಡ್ ಬರ್ತಾರೆ ಮತ್ತೆ ವಿರಹತೆ ಪ್ರಣಯ ವಂಚಿತೆ ಈ ಎರಡು ಹಾಡುಗಳಲ್ಲಿ ನಮಗೆ ಶಿಲ್ಪದ ಆಧಾರ ಇಲ್ಲ ಅದರ ಆಧಾರವಿಲ್ಲದೆ ಶುದ್ಧ ಅಹ್ ಶೃಂಗಾರದ ಭಾವನೆಗಳು ಹೇಳಿದ್ದಾರೆ ನೋಡಿ ಪ್ರಣಯ ಸಲ್ಲಾಪಂಗಳೊಳ್ ವಿನಯವನೇಂ ಮೀರ್ದಯ ಕೇಶವನ ಕೇಳೋ ಹಾಗೆ ಮನಸ್ಸಿನ ಇಂಗಿತಾರ್ಥವ ಗಣಿಸದೇ ಬಿಟ್ಟಯ ಅನುರಾಗ ಕಾಂಕ್ಷಿಯಂ ಪಣವನೀಂ ಪೇಳ್ದಯ ಕನ್ನಲ್ಲಿ ಂತೂ ಈ ಕೇಶವ ಎಷ್ಟು ಮೃದು ಭಾವನೆಗಳು ಎಷ್ಟು ಚೆನ್ನಾಗಿ ಇವರು ಆ ಶೃಂಗಾರದ ಗುಪ್ತ ವಾಗಿರುವಂತಹ ಭಾವನೆಗಳನ್ನ ಧ್ವನಿ ಮಾರ್ಗದಲ್ಲಿ ಹಿಡಿದಿದ್ದಾರೆ ವಾಚ್ಯವಾಗಿ ಏನನ್ನೂ ಹೇಳಿಲ್ಲ ಏನಾಯ್ತು ಸಂದರ್ಭ ಏನಾಯ್ತು ಅಂತ ನಮ್ಮೂ ಹೇಗೆ ಬಿಟ್ಟಿದ್ದಾರೆ ಹಾಗೆಯೇ ನಮಗೆ ಇನ್ನೊಂದು ಇನ್ನೊಂದು ಸುಂದರವಾಗಿರುವಂತಹ ನಾಲ್ಕು ಸಾಲುಗಳಂದ್ರೆ ಕುಡಿನೋಟಗಳ ಬೀರಿ ದುಸಿರ್ಗಳ ಸಾರಿ ಪಿಡಿದೆನ್ನ ಸೆರೆಗನ್ನು ನುಡಿದೊಸಗೆಯನು ಮಿಡಿವೆನ್ನ ಮನಸ್ಸಿಗೆ ದೃಢದ ನಂಬಿಕೆ ಇಟ್ಟು ಈ ತರ ಹಲವಾರು ಹಾಡುಗಳಲ್ಲಿ ಡಿ ಅಂದ್ರೆ ಅವರು ನಮಗೆ ಹೇಗೆ ಶಾಸ್ತ್ರ ಒಂದು ಶಾಸ್ತ್ರ ಪ್ರಯೋಗವನ್ನ ವ್ಯಾಲಿಡೇಟ್ ಮಾಡತ್ತೆ ಅದ್ ಹೇಗೆ ಒಂದು ಖಾಯಂಗೊಳಿಸತ್ತೆ ಅನ್ನೋದನ್ನ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಭರತ ಹೇಳಿದ್ದ ಕಾಲ ಎಷ್ಟೋ ಸಾವಿರ ವರ್ಷಗಳ ಹಿಂದಿಂದು ಡಿ ವಿ ಜಿ ಈ ಕ್ಷಣ ಈ ಅನುಭವಗಳನ್ನ ಅವರು ಹಲವಾರು ವರ್ಷಗಳ ಮುಂಚೆ ಬರೆದಿರುವಂತಹ ಕಾವ್ಯ ಇದನ್ನ ಇವತ್ತಿಗೂ ನಾವು ಅನುಭವಿಸಿದರೆ ಇಟ್ ಫೀಲ್ಸ್ ಆಸ್ ಫ್ರೆಶ್ ಅಷ್ಟೇ ಹೊಸತನದಿಂದ ನಮಗೆ ಅನುಭವಕ್ಕೆ ಸಿಗುವಂತದ್ದು ಇದೇ ರೀತಿಯಲ್ಲಿ ಪೌರಾಣಿಕ ಕಾವ್ಯಗಳಾಗ್ಲಿ ಕಪಟ ಭೈರವಿಯಂತಹ ವಿಧ ವಿಧವಾದ ಅನುಭವಗಳಾಗಲಿ ಇದಷ್ಟು ಕೂಡಿದೆ ನಮ್ಮ ಡಿ ಅವರ ಕಾವ್ಯ ಈ ಕಲೆ ಆತ್ಮ ಸ್ವರೂಪಕ್ಕೆ ಹೇಗೆ ಮುಟ್ಟತ್ತೆ ಅನ್ನೋದಕ್ಕೆ ಡಿ ವಿಜಿ ಒಂದು ಎರಡು ಮೂರು ತತ್ವ ಸೌಂದರ್ಯ ಸ್ವರ್ಗಹಸ್ತೆ ಗಾಂಧರ್ವ ದೇವಿ ಇಂತಹ ಎಲ್ಲ ಹಾಡುಗಳಲ್ಲಿ ಕೊಡ್ತಾರೆ ಕಡೆಗೆ ನಮಗೆ ತುಂಬಾ ಒಂದೊಂದು ಆ ಜೀವಕ್ಕೆ ನಮಗೆ ರಿಲೇಟ್ ಆಗುವಂತಹ ಎರಡೇ ಎರಡು ಹಾಡುಗಳನ್ನ ನೋಡ್ಬಿಡೋಣ ಚಾರು ಹಾಸಿನಿ ಈ ಚಾರು ಹಾಸಿನಿಯಲ್ಲಿ ಇದೂ ಒಂದು ಶಿಲ್ಪದ ಆಧಾರ ಇಲ್ಲದೆ ಇರುವಂತಹ ಒಂದು ಒಂದು ಹಾಡಾಗಿದೆ ಅಂತಪುರ ಗೀತೆ ಆಗಿದೆ ಇದರಲ್ಲಿ ಇದುವರೆಗೂ ಕೊಂಡಾಡಿರುವಂತಹ ಆ ಒಂದು ಅಂತಃಪುರ ಗೀತೆ ಆ ಮದನಿಕ ಆ ಚನ್ನಕೇಶವ ಆ ರಾಸ್ ಅಲ್ಲಿ ನಡೆದಿರುವಂತಹ ಅಷ್ಟೂ ಆ ಸೌಂದರ್ಯದ ಶೃಂಗಾರದ ಹಾಡುಗಳನ್ನ ಹೇಗೆ ಡಿ ಒಂದು ನಿರ್ಲಿಪ್ ಭಾವ ಕೊಡ್ತಾರೆ ಅಂತ ಹೇಳಿದ್ರೆ ಕರೆದವರಾರೇ ಓ ತರುಣಿ ಇಲ್ಲಿಗೆ ನಿನ್ನ ಪರಿಷೆಯೋಳ್ ಆರನಾದರಿಸುವರಾರೆ ಈ ಇದನ್ನ ಅವರು ಪರಿಷೆ ಅಂತ ಕರೆದ್ರು ದೇಶ ದೇಶಗಳ ವಿಲಾಸಿನಿಯರ ಸಂತೆ ರಾಸ ಕೋಲಾಹಲ ತುಮುಲದ ಕಂತೆ ವಾಸವನ ಓಲಗ ಕಿಂತಿದು ಮಿಗಿಲಂತೆ ಕೇಶವ ರಾಜೇಂದ್ರನ ಹಂತ ಪುರವಿದಂತೆ ಇದೇ ಒಂದು ಮದನಿಕಾ ಅಂತಪುರ ಗೀತೆ ಇದು ಇದುವರೆಗೂ ನಾವು ನೋಡಿರುವಂತಹ ವಿಧ ವಿಧವಾಗ ವಿಧ ವಿಧವಾಗಿ ಅರ್ಚಿಸಿ ಸ್ತುತಿಸಿ ಕೋಪಿಸ್ಕೊಂಡು ಪ್ರೀತಿ ಮಾಡಿ ಹಾಡಿರೋಂತಹ ಮದನಿಕೆಯ ಇದನ್ನ ಒಂದು ಜೀವ ಭಾವಕ್ಕೆ ಆ ಒಂದು ಋಷಿ ದೃಷ್ಟಿಯಿಂದ ಹೇಳಿರೋಂಥದ್ದು ಈ ಭಾವದಲ್ಲಿ ನಮಗೆ ಕಾಣತ್ತೆ ಕಡೆಗೆ ಇದಷ್ಟು ನಾವು ನಮ್ಮ ಅಂತರಂಗಕ್ಕೆ ಹೋಗ್ಲಿಲ್ಲ ಅಂದ್ರೆ ಇದೆಲ್ಲ ಕೋಲಾಹಲವೇ ಇದೆಲ್ಲ ಸಂತೆಯೇ ಇಲ್ಲಿ ನಮಗೆ ಒಂದು ನಮ್ಮ ನಮ್ಮ ಜೀವತ್ವಕ್ಕೆ ಒಂದು ಸಮಾಧಾನ ಸಿಗುವಂತದ್ದು ಒಬ್ನೇ ಒಬ್ನು ಅಂದ್ರೆ ಆ ಚನ್ನ ಕೇಶವ ರಾಜೇಂದ್ರನ ಅಂತಪುರ ಅಲ್ಲಿ ಮಾತ್ರ ನಮಗೆ ಸಮಾಧಾನ ಸಿಗತ್ತೆ ಅಂತ ಹೇಳ್ತಾ ಸೌಂದರ್ಯ ವಿಜಯದಲ್ಲಿ ಇಡೀ ಒಂದು ಈ ಈ ಥಾಟ್ ಏನಿದೆ ಅನ್ನೋದನ್ನ ಕಲ್ಮಿನೇಟ್ ಮಾಡಿ ಕೊಡ್ತಾರೆ ನಮ್ಗೆ ಡಿ ವಿ ಅವರಲ್ಲಿ ಹೇಳ್ತಾರೆ ವಾಂಛಾ ಬಂಧಂ ವಾಂಚಾ ಕರಂ ವಾಂಚ ವಾಂಛಕನ್ ಇದ್ ಮೂರನ್ನು ಕರಗಿ ಮೂರನೈಕ್ಯ ಗೊಳಿಪ ಸೌಂದರ್ಯ ದ್ವೈತ ಯೋಗಂ ಜೈಸುಗೆ ಜಗದು ಕೇಶವಾಮ್ನಾಯ ರಾಗಂ ಅಂತ ಇಡೀ ಅದ್ವೈತದ ತತ್ವವನ್ನೇ ತಂದಿಟ್ಬಿಡಿದ್ದಾರೆ ತ್ರಿಪುಟಿ ವಿಲಯದ ಕಾನ್ಸೆಪ್ಟ್ನೆ ತಂದು ಕೊಟ್ಬಿಟ್ಟಿದ್ದಾರೆ ವಾಂಛಾ ಬಂದ ಮಾಂಛೆ ಅಂದ್ರೆ ನಮಗೆ ಆಸೆಗಳು ನಮ್ ಡಿಸೈಯರ್ಸ್ ಏನಿದೆ ಅದನ್ನ ಬಂಧನ ಅಂಥದ್ದು ಆ ವಾಂಚಾ ಕರಂ ಅದನ್ನ ಯಾವುದು ಪ್ರಚೋದನೆ ಮಾಡತ್ತೆ ವಾಂಚಕ ಅದು ಯಾರಿಗೆ ಆಗತ್ತೆ ಈ ಮೂರನ್ನು ಸಬ್ಜೆಕ್ಟ್ ಆಬ್ಜೆಕ್ಟ್ ಅಂಡ್ ಪ್ರಾಸೆಸ್ ಈ ಮೂರನ್ನು ಈ ತ್ರಿಪುಟಿಯನ್ನು ಒಂದು ಸಮವಾಗಿ ಇದು ಮೂರನ್ನು ಕರಗಿಸಿ ಮೂರನ ಐಕ್ಯಗೊಳಿಪ ಇದ್ ಮೂರನ್ನು ಐಕ್ಯ ಮಾಡುವಂತಹ ಒಂದು ಮಾಡುವಂತಹ ಅದ್ವೈತ ಯೋಗಂ ಇದು ಸೌಂದರ್ಯದ ಅದ್ವೈತ ಯೋಗ ಏನು ಅಂದ್ರೆ ಕೇಶವಾಮ್ನಾಯ ರಾಗಂ ಕೇಶವನ ವೇದ ಆ ಕೇಶವನ ಏನನ್ ಏನಂತ ಹೇಳಿದ್ರೆ ಈ ಒಂದು ಸೌಂದರ್ಯವನ್ನ ಅದ್ವೈತಾನುಭವಕ್ಕೆ ಕರ್ ಕರೆದುಕೊಂಡು ಹೋಗೋದು ಅಂತ ಹೇಳಿ ಡಿ ಮುಗಿಸ್ತಾರೆ ಈ ಹಾಡ್ಗಳನ್ನ ಹೇಗೆ ಆ ಮೋಹಿನಿ ಕೇಶವ ವಾಪಸ್ ಆಗೋದನ್ನ ಒಂದು ಶಿಲ್ಪದಲ್ಲಿ ಅರೆಸ್ಟ್ ಮಾಡಿ ಇಟ್ಟಿದ್ದಾರೋ ಹಾಗೆ ಡಿ ವಿಜಿ ನಮ್ಮನ್ನ ಅವ್ರ ಈ ಹಾಡ್ಗಳಲ್ಲಿ ಕೇಶವನ ಅಂತಪುರ ಗೀತೆಗಳಲ್ಲೇ ಹಾಕಿ ಹಾಕಿ ಏನಂತಾರೆ ಒಂದು ಸೆರೆ ಸೆರೆಮನೆಯಲ್ಲಿ ಸೌಂದರ್ಯದ ಸೆರೆಮನೆಯಲ್ಲಿ ಹಾಕಿ ಕೂಡಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ಖಂಡಿತ ಅತಿಶಯ ಆಗೋದಿಲ್ಲ ಇಂಥ ಒಂದು ಅಂತಃಪುರ ಗೀತೆಗಳನ್ನ ನಾವು ಎಷ್ಟು ಅಹ್ ಕೇಳಿಸ್ಕೊಂಡ್ರು ಎಷ್ಟು ಸತಿ ಮನನ ಮಾಡ್ಕೊಂಡ್ರು ಜೀವನದ ಬೇರೆ ಬೇರೆ ಹಂತಗಳಲ್ಲಿ ಇದನ್ನ ನೋಡಿದ್ರು ಬೇರೆ ಬೇರೆ ರೀತಿಯಲ್ಲಿ ನಮ್ಗೆ ಇದು ಕಾಣಿಸ್ತಾ ಇರತ್ತೆ ನಮ್ಮೆಲ್ಲರಿಗೂ ಇದು ಸದಾ ಡಿ ವಿ ಜಿ ಅವರ ಅಂತಃಪುರ ಗೀತೆ ಮೂಲಕ ನಮ್ಮ ಕಲಾತ್ಮಕ ಮೂಲಕ ನಮ್ಮದೇ ಆದಂತಹ ಒಂದು ಸ್ವಸ್ವರೂಪ ದರ್ಶನ ಮತ್ತೆ ಮತ್ತೆ ಆಗ್ತಾ ಇರ್ಲಿ ಅಂತ ಹೇಳ್ತಾ ನನ್ನ ಕೆಲವು ಮಾತುಗಳನ್ನ ಮುಗಿಸ್ತೇನೆ ನಮಸ್ಕಾರ ನನ್ನ ಅನಂತ ಅನಂತ ಧನ್ಯವಾದಗಳು ವೀಣಾ ಮೇಡಮ್ ಈ ಒಂದು ಸುಂದರ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೆ ನನಗೆ ಸದಾ ಪ್ರೇರಣೆ ಈ ಈ ಡಿ ವಿಜಿ ಅವರ ಬಗ್ಗೆ ಓದು ಅಂತ ಹೇಳಿರೋಂತಹ ಶತಾಬ್ದಿ ಗಣೇಶಿಗೆ ನನ್ನ ನಮಸ್ಕಾರಗಳು ಅಹ್ ನಾನ್ ಈ ಅಂತಃಪುರ ಗೀತೆಗಳು ನನಗೆ ತಯಾರಿ ಆಗಿರೋದು ಉಪಾಧ್ಯಾಯ ಸರ್ ಅಹ್ ಕೊರ್ಗಿ ಶಂಕರನಾರಾಯಣ ಉಪಾಧ್ಯಾಯರ ಆ ಗುರುಗಳ ಮನೆಯಲ್ಲಿ ಅವರು ಗರಡಿ ಮನೆ ತರ ನನಗೆ ಅಂತಃಪುರ ಗೀತೆಗಳ ಒಂದೊಂದನ್ನೇ ಪಾಠ ಮಾಡಿ ಮಾಡಿ ನನಗೆ ಇದನ್ನ ಅರ್ಥ ಮಾಡಿಸಿ ಕೊಟ್ಟಿದ್ದಾರೆ ಉಪಾಧ್ಯಾಯರಿಗೆ ನನ್ನ ನಮನಗಳು ಉಪಾಧ್ಯಾಯ ಸರ್ ಧನ್ಯವಾದ ಮತ್ತೆ ಅವರು ಶಾಸ್ತ್ರ ದಿಂದ ನನ್ನ ಗಟ್ಟಿ ಮಾಡಿಸಿದ್ರೆ ಇದನ್ನ ಪ್ರಯೋಗದಲ್ಲಿ ಹೇಗೆ ಕಾಣ್ಬೋದು ಅಂತ ಅಹ್ ನನಗೆ ತೋರಿಸಿಕೊಟ್ಟಂತಹ ನನಗೆ ಸದಾ ಪ್ರೇರಣೆ ಮತ್ತೆ ಮಾರ್ಗದರ್ಶಕರ ನನ್ನ ಅನುಭವಗಳಿಗೆ ಸಾಕ್ಷಿಯಾಗಿರುವಂತಹ ಡಾಕ್ಟರ್ ಶೋಭಾ ಶಶಿಕುಮಾರ್ ಅವರಿಗೆ ನನ್ನ ನಮಸ್ಕಾರಗಳು ಧನ್ಯವಾದ ನಮಸ್ತೆ ಮಧುಲೇಕ ಮೇಡಮ್ ನಿಮ್ಮ ವಿಸ್ತೃತ ಅಧ್ಯಯನ ಶ್ರಮ ಅದೆಲ್ಲ ನಮ್ಗೆ ಕಾಣಿಸ್ತಾ ಇತ್ತು ನಾನ್ ಮಾತಾಡ್ಲಿಕ್ಕೆ ಮೊದಲು ಯಾರು ಮಾತಾಡ್ತಾರ ಅವ್ರಿಗೆ ಅವರಿಗೆ ಅವಕಾಶ ಇದೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು ನಿಮ್ಮ ಶೋಭಾ ಮೇಡಮ್ ಕೂಡ ಇದಾರೆ ಶೋಭಾ ಮೇಡಮ್ ಪೂರ್ಣಿಮಾಡ ನಮಸ್ಕಾರ ಮೇಡಮ್ ನನ್ನ ಹೆಸರು ಪೂರ್ಣಿಮಾ ಅಂತ ನಾನು ಬೀದರ್ ಇಂದ ಮಾತಾಡ್ತಾ ಇದ್ದೇನೆ ಆ ಮೊಟ್ಟ ಮೊದಲೇದಾಗಿ ಮಧುಲಿಕಾ ಮೇಡಮ್ ಅವ್ರಿಗೆ ಅನಂತ ಅನಂತ ಧನ್ಯವಾದಗಳು ತುಂಬಾ ತುಂಬಾ ಚೆನ್ನಾಗಿ ಅಂತಪುರ ಗೀತೆಗಳ ಬಗ್ಗೆ ನೀವು ನಿಮ್ಮ ಒಂದು ಏನು ಅಹ್ ರಿಸರ್ಚ್ ಇದೆ ಅದನ್ನೆಲ್ಲ ಬಹುಶಃ ಅದರ ಸಾರವನ್ನೇ ನಮ್ಗೆಲ್ಲ ಹೇಳ್ಕೊಟ್ರಿ ಆ ಡಿ ವಿಜಿ ಅವ್ರ ಬಗ್ಗೆ ಏನ್ ಹೇಳೋದು ನಾನ್ ಅವರು ನನ್ನ ಎಲ್ಲ ನನಗೆ ಅಹ್ ಮೂಲತಃ ನನಗೆ ಪ್ರೇರಣಾ ಸೋತ್ ಸ್ರೋತೃ ನನ್ನ ಬಗ್ಗೆ ನಾನ್ ಮಾತಾಡ್ಬೇಕು ಅಂದ್ರೆ ಅವ್ರ ಬಗ್ಗೆ ಯೋಚಿಸಿದಾಗ ಬಹುಶಃ ಈ ವಿಚಾರ ಎಲ್ರಿಗೂ ಹಾಗೆ ಅನಿಸ್ತಿರ್ಬಹುದು ಅವರೊಂದು ದೈತ್ಯ ಪ್ರತಿಭೆ ಅವರೊಂದು ಪ್ರಕಾಂಡ ಪಂಡಿತರು ಅವರು ಬರೀ ಇದೊಂದು ವಿಚಾರ ಅದೊಂದ್ ವಿಚಾರ ಅಂತಲ್ಲ ಹಾಗಾಗಿ ನಮಗೆಲ್ಲ ಅವರು ಒಬ್ಬ ಟೀಚರ್ ತರ ಇದ್ದಾರೆ ಅವರು ಚಕ್ಷು ಗೋಚರವಿಲ್ಲದೆ ಇದ್ರೂನು ಕೂಡ ಭಾವ ಗೋಚರರಾಗಿ ನಾವೆಲ್ಲ ಅವ್ರಿಗೆ ಒಂಥರ ಏಕಲವ್ಯನ ತರ ಇದ್ದೇವೆ ನಾವೆಲ್ಲರೂ ಏಕಲವ್ಯ ರೇ ಅಹ್ ಅವ್ರಿಂದ ನೋಡಿದ್ರೆ ಯಾಕಂದ್ರೆ ಅವರಿಂದ ಕಲಿಯೋದು ಬಹಳ ಇದೆ ಅವ್ರ ಚಕ್ಷು ಗೋಚರವಾಗಿಲ್ಲ ಆದ್ರೆ ಅವರದ್ದು ಎಲ್ಲವೂ ನಮ್ಮೆಲ್ಲ ಸುತ್ತಮುತ್ತ ಹರಡಿಕೊಂಡಿದೆ ಬಹುಶಃ ನಮ್ಮಗಳಿಗೆ ಬಹಳಷ್ಟು ಜನ ನಮ್ಮಗಳಿಗೆ ನಮಗೆ ಡಿ ವಿ ಜಿ ಅವರ ಅಂತಃಪುರ ಗೀತೆಗಳು ಮೊದಲ ಪರಿಚಯ ಆಗಿರೋದು ಏನಿ ಮಹಾನಂದವೇ ಓ ಭಾಮಿನಿ ಏನಿ ಸಂಭ್ರಮ ಅಂತ ನಾವು ಹಾಡನ್ನ ಯಾವಾಗ ರೇಡಿಯೋನಲ್ಲಿ ಕೇಳಿದ್ವೋ ಅವಾಗೇನೆ ಬಹುಶಃ ಅಂತಪುರ ಗೀತೆಗಳು ಇದು ಮುರುಜಾ ಮೋದೆ ಅಂತ ಗೊತ್ತಿಲ್ಲದೆ ಇದ್ದಾಗ ನಮಗೆ ಡಿ ವಿ ಜಿ ಅವರ ಪರಿಚಯ ಆ ಮೂಲಕವಾಗಿರ್ಬಹುದು ಅಂತ ನಾನು ಅನ್ಕೋತೇನೆ ಯಾಕಂದ್ರೆ ನನಗೆ ಹಾಗಾಗಿದೆ ಏನಿ ಮಹಾನಂದವೇ ಅದನ್ನ ನಾವು ಚಿಕ್ಕಂದಲ್ಲಿ ಹಾಡ್ಬೇಕಾದ್ರೆ ಅಹ್ ಅದರ ಅರ್ಥ ಅದರ ಗೂಢ ಅರ್ಥ ಒಳ ಅರ್ಥಗಳು ಗೊತ್ತಿಲ್ಲ ಇದ್ರು ಕೂಡ ಅದು ಎಷ್ಟೊಂದು ಮನಸ್ಸಿಗೆ ಹತ್ರವಾದಂತ ಹಾಡು ಯಾಕಾಗಿತ್ತು ಅಂದ್ರೆ ಇವತ್ತು ನೀವು ಹೇಳ್ತಾ ಇದ್ದಾಗ ಅದು ಮತ್ತೆ ಅಹ್ ರಿಪೀಟ್ ಆಗ್ತಾ ಇದೆ ಯಾಕಂದ್ರೆ ಅದು ಅಷ್ಟೊಂದು ತಾಳಬದ್ಧವಾಗಿತ್ತು ಅಂದ್ರೆ ಸಂಗೀತದ ನೃತ್ಯದ ಒಂದ್ ಎಲ್ಲಾ ನಾಲೆಜ್ ಇಟ್ಕೊಂಡು ಬರ್ದಿದ್ರು ಡಿ ವಿ ಜಿ ಅವರು ಆ ಹಾಡನ್ನ ಅಂತ ಇವಾಗ ಈ ಏಜ್ ಅಲ್ಲಿ ನಮಗೆ ಅನ್ಸೋದ್ರಲ್ಲಿ ಇದಿಲ್ಲ ನನ್ಗೆ ಅಹ್ ಅಂತಃಪುರ ಗೀತೆಗಳನ್ನ ಓದ್ಬೇಕಾದ್ರೆ ಬಹಳ ಇಷ್ಟ ಆಗೋದು ಅಂದ್ರೆ ಜಗನ್ಮೋಹಿನಿ ಅಹ್ ಅದ್ರ ಎಂಡಿಂಗ್ ಅವ್ರು ಯಾವ ತರ ಮಾಡ್ಕೊಂಡ್ ಬರ್ತಾರೆ ಜಗನ್ಮೋಹಿನಿ ಅಲ್ಲಿ ಅವ್ರು ಹೇಳ್ತಾರೆ ಕಾಮನನ್ನ ಸುಟ್ಟಂತ ಶಿವನೂ ಕೂಡ ಮರುಳಾದ ಈ ಮೋಹಿನಿಗೆ ಅಂತ ಹೇಳ್ತಾರೆ ಕಾಮನನ್ನು ಸುಟ್ಟಂತ ಶಿವನೂ ಕೂಡ ಈ ಮೋಹಿನಿಗೆ ಮರಳಾದ ಮತ್ತೆ ಚನ್ನಕೇಶವನ ಬಗ್ಗೆ ನೀವು ಮಾತಾಡ್ತಾ ಇದ್ರಿ ತುಂಬಾ ಸುಂದರವಾಗಿ ಹೇಳಿದ್ರಿ ಆ ನತ್ತಿನ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಸೊ ಆ ಚೆನ್ನಕೇಶವ ಏನಂದ್ರೆ ಆತ ಜಗನ್ಮೋಹನನೂ ಹೌದು ಆತ ಜಗನ್ಮೋಹಿನಿಯೂ ಹೌದು ಹಾಗಾಗಿ ನಮ್ಮ ಈ ಶಿವ ಶಿವಯ್ಯರ ಒಂದು ಇದು ಏನ್ ಹೇಳ್ತೀವಿ ನಾವು ಅರ್ಧನಾರೀಶ್ವರ ಅರ್ಧ ನಾರೀಶ್ವರ ಅರ್ಧ ಅರ್ಧ ಕಣ್ಣಿಗೆ ಕಾಣೋದಾದ್ರೆ ಇಲ್ಲಿ ಚನ್ನಕೇಶವ ಎಲ್ಲಿ ಯಾವ್ದು ಆಗುತ್ತೆ ನೀವು ಚೆನ್ನಾಗಿ ಹೇಳಿದ್ರೆ ಅಲ್ಲಿ ಅಷ್ಟು ಗಡಸು ಇಲ್ಲಿ ಇಷ್ಟು ಮೆತ್ತಿಗೆ ಇರ್ತಕ್ಕಂತಹ ಒಂದಿದು ಇದು ಏನಂತ ಡಿಫ್ರೆನ್ಶಿಯೇಟ್ ಮಾಡೋಕಾಗಲ್ಲ ದೇವ್ರು ಹಾಗೆ ಅಲ್ವಾ ಯಾವಾಗ ನಮ್ಗೆ ಏನು ಅಹ್ ಪೆಟ್ ಹಾಕ್ತಾರೋ ಯಾವಾಗ ನಮ್ಮನ್ನ ಎತ್ತಿ ಹಿಡಿತಾರೋ ಆ ತರ ಆ ದಿವಿಜ್ ತುಂಬಾ ಚೆನ್ನಾಗಿ ಹೇಳಿದಾರೆ ಅದ್ರಲ್ಲಿ ಅದಕ್ಕೆ ಜಗನ್ಮೋಹನ ಆ ಚೆನ್ನಕೇಶವ ಆತ ಜಗನ್ಮೋಹನನು ಹೌದು ಜಗನ್ಮೋಹಿನಿಯೂ ಹೌದು ಹಾಗಾಗಿ ಸತ್ಯವೂ ಸ್ವಹ ಸೌಂದರ್ಯವೂ ಸ್ವಹ ಎಲ್ಲವೂ ಸ್ವಹ ಆಗುತ್ತೆ ಅವನಿಗೆ ಎಲ್ಲವೂ ಪ್ರಸಾದವೇ ಅಂತ ಸೊ ನನಗೆ ಈಗ ಪ್ರಸ್ತುತದಲ್ಲಿ ನನಗೆ ಅನ್ಸೋದು ಏನಂದ್ರೆ ರವೀಂದ್ರ ಸಂಗೀತನ ನಾವು ಎಷ್ಟು ಕೊಂಡಾಡ್ತೇವೋ ಅಂದ್ರೆ ಖಂಡಿತವಾಗ್ಲೂ ರವೀಂದ್ರನಾಥ್ ಗೌರ್ ಅವರ ಸಂಗೀತ ನಮ್ ಅವರು ನೊಬೆಲ್ ಪಾರಿತೋಷಕ ಬಂದಿರೋದ್ರಿಂದ ಇಡೀ ಜಗತ್ತಿಗೆನೆ ಗೊತ್ತು ಬಹುಶಃ ಅಷ್ಟು ಶಕ್ತಿಯುಕ್ತವಾಗಿವೆ ಅಂತಃಪುರ ಗೀತೆಗಳು ಅಂತ ನನಗನ್ಸ್ತದೆ ಆ ರವೀಂದ್ರ ಸಂಗೀತ್ ಹೇಗೆ ನಮ್ಮ ದೇಶವನ್ನ ಪ್ರಾತಿನಿಧಿಸುವ ಒಂದು ಸಂಗೀತವಾಗಿ ಇಡೀ ವಿಶ್ವದಲ್ಲೇ ಪಸರಿಸ್ತಿದ್ಯೋ ಆ ತರಹ ನಾನು ನಿಮ್ಮಂತಹ ಕಲಾವಿದರಲ್ಲಿ ಕೈ ಮುಗಿದು ತಲೆವಾಗಿ ಬೇಡ್ಕೊಡ್ತೇನೆ ದಟ್ ಇದು ಬಹುಶಃ ಎಲ್ಲ ಕನ್ನಡಿಗರ ಮನಸ್ಸು ಇರಬಹುದು ದಟ್ ಡಿ ವಿ ಜಿಯವರ ಅಂತಃಪುರ ಗೀತೆಗಳು ವಿಶ್ವದೆಲ್ಲೆಡೆ ಪಸರಿಸಲಿ ಅಂತಕ್ಕಂಥದ್ದು ಆ ಒಂದು ಶಕ್ತಿ ಆ ಒಂದು ಚೈತನ್ಯ ಆ ಕನ್ನಡದ ಡಿ ವಿ ಜಿಯವರ ಸುಂದರ ಕವಿತೆಗಳಿಗಿದೆ ಅದು ತಮ್ಮ ಮೂಲಕ ಆಗ್ಲಿ ತಾವು ಹೀಗೇನೆ ತಮ್ಮ ಕ್ಷೇತ್ರದಲ್ಲಿ ಮುಂದೆ ಬರಿತಾ ಇರಿ ಮತ್ತು ಸಿಕ್ಕು ನಾವು ಮತ್ತೆ ನಿಮ್ಮನ್ನೊಮ್ಮೆ ಕೇಳೋಣ ಅಂತ ಹೇಳ್ತಾ ವೀಣಾ ಅವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ ಧನ್ಯವಾದಗಳು ಯು ಯು ಪೂರ್ಣಿಮಾ ಅವರೇ ನಿಮ್ಮ ಮಾತುಗಳು ತುಂಬಾ ನಿಮ್ಮ ವಿದ್ವತ್ತನ್ನು ಕೂಡ ಬಿಂಬಿಸುವಾಗಿತ್ತು ಧನ್ಯವಾದಗಳು ರವಿರಾಜೇಶ್ವರ್ ಸರ್ ಮಾತಾಡ್ತೀರಾ ಅವ್ರೆಲ್ಲ ಅನ್ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು ಮಾತಾಡ್ಬೇಕಂತಿದ್ದವ್ರು ನನ್ಗೆ ಯಾರು ಗೊತ್ತಾಗ್ತಾ ಇಲ್ಲ

ಮಧುಲಿಕ್ಕೆ ಅವ್ರು ಮಾತಾಡಿದ್ದಾರೆ ಈ ಒಳ್ಳೆ ಒಂದು ಇಷ್ಟು ಸುಂದರವಾದ ವೇದಿಕೆಯನ್ನು ಅವ್ರಿಗೆ ಆ ಕೊಟ್ಟಿದ್ರೆ ಕಲ್ಪಿಸಿ ಕೊಟ್ಟಿರೋದಕ್ಕೆ ನನ್ನ ಧನ್ಯವಾದಗಳು ನಿಮಗೆ ಮತ್ತೆ ಡಿ ಅವರ ಬಗ್ಗೆ ಅಂದ್ರೆ ನಮ್ಗೆ ಕನ್ನಡಿಗರು ಮಾತ್ರ ಅಲ್ಲ ಕನ್ನಡ ಒಂದು ಭಾಷೆಯಿಂದ ನಮ್ಮ ಕನ್ನಡಿಗರ ಮುಖಾಂತರ ಇಡೀ ಲೋಕಕ್ಕೆ ತಲುಪಬೇಕಾಗಿರೋಂತ ಆ ಫಿಲಾಸಫಿ ಆರ್ಟ್ಸ್ ಅಂತ ಏನ್ ಹೇಳ್ತೀವಿ ಅದು ಐ ತಿಂಕ್ ಈ ಗೀತೆಗಳಲ್ಲಿ ತುಂಬಾ ಬದ್ಧತೆಯಿಂದ ಅಡಗಿದೆ ಈ ವೇದಿಕೆ ಮುಖಾಂತರ ಅವರು ಕಲಾತ್ಮಕ ದೃಷ್ಟಿಯನ್ನೇ ಕುರಿತು ಹೇಳಿರೋದ್ರಿಂದ ಕಲಾವಿದರಿಗೆ ಇದು ಒಳ್ಳೆ ಪ್ರೇರಣೆ ಆಗಬೇಕು ಅಂತ ನಾನು ಆಶ್ರಯಿಸ್ತೀನಿ ಭಾವಿಸ್ತೀನಿ ಆ ಸಂಗೀತಕ್ಕಾಗ್ಲಿ ನೃತ್ಯಕ್ಕಾಗ್ಲಿ ಆ ಇದು ತುಂಬಾ ಒದಗಿ ಬರುವಂತ ಸಾಹಿತ್ಯ ಆ ಕಲೆ ಮುಖಾಂತರ ನಮ್ಮ ಜೀವನಗಳಲ್ಲಿ ಇದೊಂದು ಒಳ್ಳೆ ಪ್ರಭಾವ ಬೀರ್ಬೇಕಾಗಿರುವಂತ ಆ ಸುಂದರವಾದ ಸಾಹಿತ್ಯ ಇದು ಚೆನ್ನಾಗಿ ಚಲಿಸಬೇಕು ಅಂತ ಮತ್ತೆ ಡಿ ವಿ ಜಿ ಅನಂತ ಕಾಲಕ್ಕೆ ಹೀಗೆ ನಮ್ ಜೊತೆ ಈ ಸಾಹಿತ್ಯ ಜೊತೆ ಅವರ ಒಂದು ಫಿಲಾಸಫಿ ಅವ್ರದ್ದು ಅವ್ರ ಜೀವನದ ಅನುಭವ ಏನಿತ್ತು ಅದನ್ನ ಇದರಲ್ಲಿ ನಮ್ಗೆ ಪೂರ್ತಿ ಅವರು ಹಂಗೆ ಜಸ್ಟ್ ರೂಪದಲ್ಲಿ ಕೊಟ್ಟು ಬಿಟ್ಟಿದ್ದಾರೆ ಪೂರ್ತಿ ಅದನ್ನ ತುಂಬ ಬಿಟ್ಟಿದ್ದಾರೆ ಜೀವನದ ತಾತ್ಪರ್ಯಗಳನ್ನ ಅದನ್ನ ನಾವಿದು ಈ ಅಂತಃಪುರ ಗೀತೆ ಸದಾ ನಮ್ಗೆ ಇದಕ್ಕೊಂದು ಒಂದು ಅಹ್ ದಾರಿದೀಪವಾಗಿ ತೋ ತೋರ್ತಾ ಇರಬೇಕು ಅಂತ ನಾವು ಇದರದ್ದು ಚರಣ ದರ್ಜಿ ಹೊಂದಬೇಕು ಅದಕ್ಕೆ ಎಲ್ರೂ ಈ ಇಂಥ ಸಾಹಿತ್ಯನ ಪ್ರೀತಿಯಿಂದ ಓದಿ ಅರ್ಥ ಮಾಡಿಕೊಂಡು ಅನುಭವಿಸಿ ಆನಂದಿಸಬೇಕು ಅಷ್ಟೇ ಈಗ ಅಂತ ಒಂದು ವೇದಿಕೆಯನ್ನ ನೀವು ಸುಂದರವಾದ ವೇದಿಕೆನ ಕಂಚನೆ ಮಾಡಿ ಕೊಚ್ಚಿದೀರ

ತುಂಬಾ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಮಾತುಗಳನ್ನ ಆಡಿದ್ದು ಶ್ರೀಪಾದ್ ಕುಲಕರ್ಣಿ ಸರ್ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಈ ಈ ಕಲಾತ್ಮಕ ಪರಿಚಯ ಏನೂ ತಿಳುವಳಿಕೆ ಇಲ್ಲದಂತ ನಮ್ಮಂತವರಿಗೆ ಅಥವಾ ನನ್ನಂತವನಿಗೆ ಹೇಗೆ ಮಾಡಿಕೊಡ್ತಾರೆ ಅಂತ ಒಂದು ದೊಡ್ಡ ಪ್ರಶ್ನೆ ಇತ್ತು ನನ್ನದ್ರಿಗೆ ಮೇಡಮ್ ಅವರು ಮಧುನೇಕಾ ಮೇಡಮ್ ಅವರು ಆ ಸದಾನಂದ ಕಾದಂಬರಿ ಏನಾದ್ರು ಓದಿದಾರ ಎರ ಸದಾನಂದ ಕಾದಂಬರಿ ಇಲ್ಲ ಒಂದು ಗೌರಿ ಅಂತ ಒಂದು ಪಾತ್ರ ಗೌರಿ ಅಂತ ಅವಳು ಇನ್ನೊಂದು ಪಾತ್ರ ಮೂರ್ತಿ ಅಂತ ಬರ್ತದೆ ಸೋದರ ಮಾವನ್ ಮಗ ಅವನಿಗೆ ಚೇಡಿಸ್ತಾಳು ಸದನಿಕೆಯೊಳಗೆ ಸಂದಿ ಗೊಂದಿ ಒಳಗ ನಿಮ್ಮ ನಿಮ್ಮಂತ ಗಂಡಸರಿಗೆ ಸರಿ ನಾವು ನೋಡೋಂತೇನು ಇಲ್ಲ ಅಂತ ಆ ಗೌರಿಗೂ ನಾನು ಏನ್ ಉತ್ತರ ಕೊಡಬೇಕು ಅಂತ ನಾನು ನಾನು ಓದಿದ್ದ ಎಸ್ ಎಸ್ ಎಲ್ ಸಿ ಒಳಗ ಅಂದ್ರೆ ಸುಮಾರು ಒಂದು ಐವತ್ತು ವರ್ಷದ ಹಿಂದೆ ಓದಿದ್ದ ಕಾದಂಬರಿ ಅವತ್ತರಿಂದ ಇವತ್ತುವರೆಗೂ ನನ್ನ ತಲೆಯಲ್ಲಿ ಆ ಗೌರಿಗೆ ನಾನು ಏನ್ ಉತ್ತರ ಕೊಡಬಹುದು ಅಂತ ಆ ಉತ್ತರ ನಮ್ಮ ಮಧುರೇಕ ಶ್ರೀವಸ್ತ್ರ ಶ್ರೀ ಗೌರಿ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ನಾನು ಬಂತು ಮೇಡಮ್ ಒಂದೊಂದು ಶಬ್ದಗಳು ಬಹಳ ಬ್ಯೂಟಿಫುಲ್ ಕೊನೆಯದು ಎಲ್ಲದಕ್ಕ ಹೋಗಿ ಕೊನೆಗೆ ಮುಕ್ತಿ ಪದಕ್ಕೆ ಸುಲಭೋಪಾಯ ಎಲ್ಲಾ ಶ್ರೀಹಾರ ಗಿಂಗಾರ ಎಲ್ಲಾ ಮುಗಿದ್ರು ಕೊನೆಗೆ ವೈರಾಗ್ಯ ಕೂಡ ಅದರಲ್ಲಿ ಹೇರ್ ಸ್ಟೈಲು ನಾಗಪಾಶ ವೇಣಿ ಸಂವಾರ ಕಾಲುಂಗರ ನೆಪವಾಯಿತೆ ಹರಿತನು ಶೃಂಗಾರ ಭಾವ ಭಾವಸ್ಪರ್ಶ ಗಾಯನ ವಾದನ ನರ್ತನ ಶಂಕರ ಶ್ಲೋಕ ತುಂಬಾ ಚಂದ ಇತ್ತು ಮೇಡಮ್ ಥ್ಯಾಂಕ್ ಯು ವೆರಿ ಸರ್ ನಾನ್ ಮೇಡಂ ಹತ್ರ ಹಾಗೆ ಹೇಳಿದ್ದೆ ಅಂದ್ರೆ ಅಂತಪುರ ಗೀತೆ ಎಲ್ಲರಿಗೆ ಗೊತ್ತಿದೆ ಅಂತ ಅನ್ಕೊಂಡು ನಾವು ಮಾತಾಡೋದಕ್ಕಿಂತ ಗೊತ್ತಿಲ್ಲ ಅನ್ಕೊಂಡೆ ಶುರು ಮಾಡಿ ಆಮೇಲೆ ಗೊತ್ತಿರುವವ್ರಿಗೂ ಮಾತಾಡಿ ಅಂತಾನೆ ಹೇಳಿದ್ದೆ ನಾನು ಯಾಕಂದ್ರೆ ತುಂಬಾ ನಾವು ಹೀಗೆ ಜನರಲ್ ಆಗಿ ಮಾತಾಡುವಾಗ ತುಂಬಾ ಜನಕ್ಕೆ ಈಗ ಏನೇ ಮಹಾನಂದವೇ ಅಂತಪುರ ಗೀತೆಯಿಂದಂತ ಗೊತ್ತಿದ್ದವರು ಕಡಿಮೆ ಏನೇ ಮಹಾನಂದವೇ ಪದ್ಯ ಗೊತ್ತಿರುತ್ತೆ ಬಟ್ ಅಲ್ಲಿಂದ ಬಂದಿದೆ ಅಂತ ಗೊತ್ತಿರುವಂಥದ್ದು ಎಲ್ಲರತ್ರ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಬಟ್ ಆ ರೀತಿಯಲ್ಲೇ ಇರ್ಲಿ ಅಂತ ನಾನು ಅದಕ್ಕೆ ಹೇಳಿರುವಂತದ್ದು ಆ ಮತ್ತೆ ಯಾರು ಮಾತಾಡುವರು ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಬಾನು ಮಾತಾಡ್ತೀರಾ ಸರ್ ಭಾನು ಸರ್ ಭಾನು ಸರ್ ಹಾ ಮಾತಾಡಿ ಎಷ್ಟೋ ಚಂದವಾದ ಉಪನ್ಯಾಸ ಕೇಳಿದ ಮೇಲೆ ಮಾತಾಡೋದು ಬಿಕಾಮ್ಸ್ ಸೂಪರ್ ಫ್ಲೂಯಸ್ ಕೇಳಿದ್ದನ್ನ ಮೆಲಕ್ ಹಾಕ್ತಾ ಇರೋದೇ ವಾಸಿ ನಮಸ್ಕಾರ ನನ್ನ ಅನಿಸಿಕೆಯನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದೆ ರೀ ಓಕೆ ಓಕೆ ಅದನ್ನ ನೋಡಿದೆ ಅದನ್ನ ಓದ್ತೇನೆ ನಾನು ಸಾಹಿತ್ಯ ಸಂಗೀತ ನೃತ್ಯ ಶೃಂಗಾರ ವಿಸ್ತೃತ ಸೌಂದರ್ಯದ ಅನಾವರಣ ಸಮರ್ಪಣೆಯ ಭಾವ ಮೋಕ್ಷದ ಸನ್ಮಾರ್ಗಕ್ಕೆ ಸೇತುವೆ ಎಂಬಂತೆ ಡಾಕ್ಟರ್ ಡಿ ವಿ ಗುಂಡಪ್ಪ ಅವರ ಅಂತಪುರ ಗೀತೆಗಳಲ್ಲಿ ನೂತನ ಹೊನಲನ್ನು ತೋರಿಕೊಟ್ಟ ನಾಟ್ಯಪ್ರವೀಣೆ ಮಧುಲಿಕಾ ಅವರಿಗೆ ಅಭಿನಂದನೆಗಳು ಪ್ರಣಾಮಗಳು ಉಪನ್ಯಾಸ ಆಯೋಜಕರಿಗೂ ಕೃತಜ್ಞತೆಗಳು ಧನ್ಯವಾದಗಳು ಭಾನುವರಿಗೆ ಒಂದು ಒಳ್ಳೆಯ ಸಂದೇಶವನ್ನೇ ಕೊಟ್ಟಿದ್ದೀರಾ ಬೇರೆ ಯಾರನ್ನ ಮಾತಾಡಿದ್ರೆ ಮಾತಾಡಿ ಆ ಸಲೀಂ ಸರ್ ಡಾಕ್ಟರ್ ಸಲೀಂ ನದಾಫ್ ಇವರು ಕಥೆಗಾರರು ಬ್ಯಾಂಗ್ಳೂರ್ನಲ್ಲಿ ಇದ್ದಾರೆ ಡಾಕ್ಟರ್ ಆಗಿದ್ದಾರೆ ಸರ್ ಪ್ಲೀಸ್ ನಮಸ್ಕಾರ ಮೇಡಮ್ ನಮಸ್ತೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ಅವರ ಭಾಷೆ ಆಮೇಲೆ ಅದು ವರ್ಣನೆ ತುಂಬಾ ಚೆನ್ನಾಗಿತ್ತು ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋದ್ರು ಅವರು ನಮ್ಮನ್ನ ಈಗ ಇದೊಂಥರ ಒಂದು ಮೃಷ್ಟಾನ್ನ ಭೋಜನದ ಬಳಿಕ ನಾವು ಅದೇ ಭೋಜನದ ಸವಿಯನ್ನ ಬಾಯಲ್ಲಿ ಇಟ್ಕೊಂಡು ನಾವು ಹೇಗೆ ಸುಮಾರು ಹೊತ್ತು ಅಥವಾ ತುಂಬಾ ಇಡೀ ರಾತ್ರಿ ನಾವು ಅದರ ಅದನ್ನೇ ಮೇಲೆ ಕಾಕೊಂಡು ಅಥವಾ ಅದರ ಗುಂಗಲ್ಲೇ ಇರ್ತೀವಲ್ಲ ಹಾಗೆ ಆ ಗುಂಗಿನಲ್ಲಿ ಇವರು ನಮ್ಮನ್ನ ಉಪಗಿಸ್ಬಿಟ್ಟಿದ್ದಾರೆ ತುಂಬಾ ಸರಳ ಹಾಗೂ ತುಂಬಾ ಶ್ರೀಮಂತ ಭಾಷೆಯಲ್ಲಿ ಇದನ್ನ ನಮ್ಗೆ ಹೇಳ್ಕೊಟ್ರು ತುಂಬಾ ಧನ್ಯವಾದಗಳು ಮೇಡಮ್ ಹಾಗೂ ತಮಗೆ ತುಂಬಾ ಅಭಿನಂದನೆಗಳು ತಮ್ಮ ಈ ಅಧ್ಯಯನಕ್ಕಾಗಿ ಅದರ ಜೊತೆಗೆ ವೀಣಾ ಮೇಡಮ್ ಅವರು ಈ ಕಾರ್ಯಕ್ರಮ ಅರೇಂಜ್ ಮಾಡಿರೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಸತೀಶ್ ಬೇಲೂರ್ ಅವರು ಮಾತಾಡ್ತೀರಾ

ತುಂಬಾ ತುಂಬಾ ಚೆನ್ನಾಗಿತ್ತು ಅವ್ರು ಒಂದು ರೂಮಲ್ಲಿ ಕುತ್ಕೊಂಡ್ ಮಾಡ್ದಾಗ್ಲೆ ನಮ್ಗೆ ಅವ್ರ ಪರ್ಫಾಮೆನ್ಸ್ ಕೊಟ್ಟಷ್ಟು ಖುಷಿ ಆಗೋಯ್ತು ಇನ್ನು ಅವ್ರ ಪರ್ಫಾರ್ಮೆನ್ಸ್ ನೋಡಿದ್ರೆ ನಮ್ಮ ಆನಂದ ಅನುಭವ ಇನ್ ಎಷ್ಟಿರುತ್ತೋ ಗೊತ್ತಿಲ್ಲ ದಯವಿಟ್ಟು ಒಂದ್ಸಲ ನಿಮ್ಮ ಪರ್ಫಾರ್ಮೆನ್ಸ್ ನೋಡ್ಬೇಕಂತ ಅನಿಸ್ತಾ ಇದೆ ಎಲ್ಲಿರುತ್ತೋ ಹೇಳಿ ಬರ್ತೀವಿ ಏನೀ ಮಹಾನಂದವೇ ಅದರ ನಿಜವಾದ ಅರ್ಥ ನನ್ಗೆ ಇವತ್ತಾಯ್ತು ಶುಕಪಾಣಿ ಇರ್ಬಹುದು ಅವೇಣಿ ಇರ್ಬಹುದು ಪ್ರತಿಯೊಂದು ಪ್ರತಿಯೊಂದು ಅಷ್ಟೊಂದು ಚಂದ ಆಗಿತ್ತು ಸಿ ವಿ ರಿಯಲಿ ಓವರ್ ಹೆಲ್ಮ್ಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವೀಣಾ ಅಂಡ್ ಮಧುಲಿಕಾ ವೀಣಾ ಅಲ್ಲ ಮಧುಲಿಕಾ ಫಸ್ಟ್ ಬೇಡ್ವಾ ಖಂಡಿತ ಅವರೇ ಅವರೇ ಅಂತಪುರ ಗೀತೆಗಳ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ದೆ ಅವರು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಇದ್ರ ಮೇಡಂ ಸತೀಶ್ ಸರ್ ಪ್ಲೀಸ್ ಮಾತಾಡಿ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸತೀಶ್ ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಹ್ಯಾಂಡ್ರೈಸ್ ಆಗಿದೆ ಹಾ ಮಾತಾಡಿ ನಮಸ್ಕಾರ ನಮಸ್ತೆ ಮಧುಲಿಕಾ ಶ್ರೀವತ್ಸ ಅವ್ರಿಗೆ ಡಾಕ್ಟರ್ ವೀಣಾ ಅವ್ರಿಗೆ ನಮಸ್ಕಾರ ಮೊದಲನೇದಾಗಿ ತುಂಬಾ ಚಂದದ ಮಾತು ಕಳೆದ ಒಂದು ಗಂಟೆಯಿಂದ ವಿಶೇಷವಾಗಿ ಡಾಕ್ಟರ್ ಗಣೇಶ್ ಅವರಿಂದ ಹಾಗೂ ಕೊರಗಿ ಶಂಕರನಾರಾಯಣ ಉಪಾಧ್ಯಾಯರಿಂದ ಕಲಿತಾ ಇದ್ದೀರಾ ಡಾಕ್ಟರ್ ಗಣೇಶ್ ಅವರು ನನಗೂ ಕೂಡ ಗುರು ಸಮಾನರು ಕೊರಗಿ ಶಂಕರನಾರಾಯಣ ಉಪಾಧ್ಯಾಯರು ತುಂಬಾ ಆತ್ಮೀಯ ಸ್ನೇಹಿತರು ಇಂತಹವರ ಮಾರ್ಗದರ್ಶನದಲ್ಲಿ ನಿಮ್ಮ ಆ ಕಲಿಕೆ ಮುಂದುವರಿತಾ ಇರೋದ್ರಿಂದ ಅದು ಒಂದು ಅತ್ಯುತ್ತಮವಾದಂತಹ ಗಮ್ಯವನ್ನ ಸೇರುತ್ತೆ ಅಂತ ನಂಬಿದ್ದೀನಿ ಆ ವಿಶೇಷವಾಗಿ ಅಂತಪುರ ಗೀತೆಗಳು ಒಂದು ರೀತಿಯಲ್ಲಿ ತ್ರೀ ಡಿಮೆನ್ಷನಲ್ ಆದಂತಹ ಓದ್ಬೇಕದಕ್ಕೆ ಅಂತ ಸಾಹಿತ್ಯದ ದೃಷ್ಟಿಯಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಯ್ತು ಅಂತಂದ ಅಂದ್ರೆ ಒಂದು ಶೇಕಡ ಮೂವತ್ತರಷ್ಟು ನಮ್ಗೆ ಅರ್ಥ ಆಗುತ್ತೆ ಅಂತಂದ ಅಂದ್ರೆ ಸ್ವಲ್ಪ ಕಷ್ಟಪಟ್ಟ ಅಂದ ಅಂದ್ರೆ ನಿಘಂಟುವಿನ ಸಹಾಯದಿಂದ ಸಾಹಿತ್ಯವನ್ನ ಅರ್ಥ ಮಾಡ್ಕೊಳ್ಬಹುದು ಆದ್ರೆ ಅಂತಃಪುರ ಗೀತೆಗಳೇ ಇರತಕ್ಕಂತಹ ಇನ್ನೆರಡು ಡಿಮೆನ್ಷನ್ಸ್ ಏನಪ್ಪಾ ಅಂದ್ರೆ ಸಂಗೀತ ಹಾಗೂ ನೃತ್ಯ ಈ ಎರಡೂ ಕೂಡ ಆ ಒಂದು ಆ ಈ ಸಾಹಿತ್ಯ ಸಂಗೀತ ನೃತ್ಯ ಮೂರರ ಶಾಸ್ತ್ರಾಧ್ಯಯನದಲ್ಲೂ ಕೂಡ ಸಾಕಷ್ಟು ಅಧ್ಯಯನ ಮಾಡಿದ್ದಂತಹ ಸನ್ಮಾನ್ಯ ಡಿ ವಿಜಿ ಅಂತವರಿಗೆ ಇಂತಹ ಒಂದು ಪರಿಕಲ್ಪನೆ ಸಾಧ್ಯವಾಯಿತು ಅದನ್ನ ಮುಂದಿಟ್ಟುಕೊಂಡು ವ್ಯಾಖ್ಯಾನ ಮಾಡೋದಿರ್ಲಿ ಅಥವಾ ಅದನ್ನ ಮುಂದಿಟ್ಟುಕೊಂಡು ಆ ವೇದಿಕೆಗೆ ರೂಪಕವಾಗಿ ಅಥವಾ ಸಂಗೀತದ ರೂಪಕವಾಗಿ ತರಬೇಕಾದ್ರೆ ಆ ಒಂದೊಂದು ಮಾಧ್ಯಮಕ್ಕೂ ಕೂಡ ಇನ್ನೆರಡು ಮಾಧ್ಯಮಗಳ ಆ ಒಂದು ಸಾಂಗತ್ಯ ಬೇಕು ಆ ಒಂದು ಸಾಂಗತ್ಯನ್ನ ನೀವು ಮುಂದಿಟ್ಟುಕೊಂಡು ಮಾಡ್ತಾ ಇರೋದ್ರಿಂದ ಈ ನಿಟ್ಟಿನಲ್ಲಿನ ನಿಮ್ಮ ಸಂಶೋಧನೆ ಅಹ್ ಅರ್ಥಗರ್ಭಿತವಾಗಿರುತ್ತೆ ತನ್ನ ಗಮ್ಯವನ್ನ ಮುಟ್ಟುತ್ತೆ ಅಂತ ಡಾಕ್ಟರ್ ವೀಣಾ ಅವರೇ ನನಗೆ ನಿಮ್ಗೂ ಕೂಡ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಯಾಕೆ ಅಂತಂದ್ರೆ ಸನ್ಮಾನ್ಯ ಡಿ ವಿಜಿ ಅವರು ಅಂತ ಅಂದ್ರೆ ಡಿ ಇಸ್ ಈಕ್ವಲ್ ಟು ಮಂಕುತಿಮ್ಮನ ಕಗ್ಗ ಅಂತ ಆಗೋಗಿದೆ ಎಲ್ಲರೂ ಕೂಡ ಕಗ್ಗವನ್ನ ಸಾಕಷ್ಟು ಮಾಡಿದ್ದಾರೆ ಆದರೆ ಡಿ ಅವರ ಇನ್ನಿತರ ಕೃತಿಗಳು ಅವರ ಸಮಗ್ರವನ್ನ ಓದ್ತಾ ಹೋದ ಅಂದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಪ್ರಾಯಶಃ ಆಡು ಮುಟ್ಟದ ಸೊಪ್ಪು ಕೂಡ ಇರಬಹುದು ಆದ್ರೆ ಡಿ ಮುಟ್ಟದ ಒಪ್ಪು ಇಲ್ಲ ಅಂತ ಹಾಗಾಗಿ ಡಿ ವಿಜಿ ಅವರ ಇನ್ನಿತರ ಕೃತಿಗಳ ಪರಿಚಯವೂ ಕೂಡ ಆಗ್ಲಿ ಅದಕ್ಕೂ ವಿಶೇಷವಾಗಿ ಅವರ ಅವರು ಬಹಳ ಕಡಿಮೆ ಹಾಗಾಗಿ ಅದರ ಆ ಒಂದು ವಿಶ್ಲೇಷಣೆ ಇವತ್ತಾಗಿದ್ದು ತುಂಬಾ ಸಂತೋಷ ಆಯ್ತು ನಿಮ್ಮ ನೀರ್ಬರಿಗೂ ಕೂಡ ಆ ಶುಭವಾಗ್ಲಿ ವಿಶೇಷವಾಗಿ ಆ ಮಧುರಿಕಾ ಶ್ರೀವತ್ಸ ಅವರಿಗೆ ಅವರ ಒಂದು ಥೀಸಿಸ್ ಅದರಲ್ಲೂ ಕೂಡ ನನಗೂ ಒಂದ್ ರೀತಿಯಲ್ಲಿ ಗಾಬರಿ ಆಕಾಯ್ತಪ್ಪ ಅಂತ ಅಂದ್ರೆ ಇದನ್ನ ಕನ್ನಡದಲ್ಲಿ ಬರೀತಿಲ್ಲ ಅವ್ರು ಅಲ್ಲಿ ಬರೀತಿರೋದು ಅಂತ ಯಾಕೆಂದ್ರೆ ಅನೇಕ ವಿಷಯಗಳನ್ನ ನಮಗೆ ನಮ್ಮ ಒಂದು ಅಂತಸ್ತ್ವಕ್ಕೆ ಹಿಡಿಸತಕ್ಕಂತಹ ವಿಷಯಗಳನ್ನ ನಾವು ಇಂಗ್ಲಿಷ್ ನಲ್ಲಿ ತರೋದು ಬಹಳ ಕಷ್ಟ ನಾನೊಬ್ಬ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಆಗಿ ವೆನ್ ಐ ಟ್ರೈ ಟು ಬ್ರಿಂಗ್ ಇಂಗ್ಲೀಷ್ ಇನ್ ಟು ಕನ್ನಡ ಐ ಫೇಸ್ ದ ಸೇಮ್ ಪ್ರಾಬ್ಲಮ್ ಅದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಇರುತ್ತೆ ಹಾಗಾಗಿ ಗಣೇಶ್ ಅವರ ನೇತೃತ್ವದಲ್ಲಿ ಜಂತದಲ್ಲಿ ನಿಮ್ಮ ಸಂಶೋಧನೆ ಮುನ್ನಡೆಯಲಿ ನಿಮಗೆ ಯಶ ಲಭಿಸಲಿ ಇದೇ ರೀತಿಯಲ್ಲಿ ಇಂತಹ ಕೃತಿಗಳನ್ನ ಜನರಿಗೆ ಪರಿಚಯ ಮಾಡಿಸತಕ್ಕಂತಹ ಕಾರ್ಯಕ್ರಮಗಳಲ್ಲಿ ಇನ್ನೂ ಹೆಚ್ಚೆಚ್ಚು ತೊಡಗಿಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಎಲ್ರಿಗೂ ಶುಭವಾಗಲಿ ನಮಸ್ಕಾರ ಧನ್ಯವಾದಗಳು ನಮಸ್ತೆ ಸರ್ ಕಿರಣ್ ಪೇಟ್ಕರ್ ಮಾತಾಡ್ತೀರಾ ನಮಸ್ಕಾರ ಮೇಡಮ್ ಹಾ ಪ್ಲೀಸ್ ಮೊದಲಕ ಮೇಡಮ್ ಅವ್ರಿಗೆ ನಮಸ್ಕಾರಗಳು ಇಲ್ಲಿ ನೋಡಿ ಹೇಗೆ ಕಲೆಗಳ ಸಮಾಗಮ ಆಗ್ತದೆ ಅಂತ ಈಗ ಪೌರಾಣಿಕ ಕಥೆಗಳ ಹಿನ್ನೆಲೆಯಲ್ಲಿ ಶಿಲ್ಪಕಲೆ ಆ ಶಿಲ್ಪಕಲೆಗಳಿಂದ ಪ್ರೇರಿತರಾಗಿ ಸಾಹಿತ್ಯ ಸಾಹಿತ್ಯದ ಹಿಂದೆನೆ ಸಂಗೀತ ಸಂಗೀತದ ಹಿಂದೆನೆ ನೃತ್ಯ ಇವನ್ನೆಲ್ಲಾ ಮಣಿಗಳ ತರ ಕೊಣ್ಸಿಟ್ಟು ಟ್ಟಿರೋ ದರ್ಶನ ಇಂತ ಒಂದು ಒಂದು ಶ್ರೀಮಂತ ಸಂಸ್ಕೃತಿಯಲ್ಲಿ ನಾವು ಹುಟ್ಟಿದೇವೆ ಅನ್ನೋದಕ್ಕೆ ನಿಮ್ಗೆ ಹೆಮ್ಮೆ ಇರಬೇಕು ಅದೇ ರೀತಿ ಇವತ್ತು ಸಾಹಿತ್ಯವನ್ನ ಅದ್ರ ಹಿಂದಿರುವ ಅರ್ಥವನ್ನ ಎಷ್ಟು ಚೆನ್ನಾಗಿ ನಮ್ಗೆ ಕಣ್ಣಿ ಕಟ್ಟುವಂತ ನಿರಗಳಾದ ಕನ್ನಡದಲ್ಲಿ ಹೇಳಿ ಈ ಸಂಜೆಯನ್ನ ತುಂಬಾ ಶ್ರೀಮಂತಗೊಳಿಸಿದ್ದಾರೆ ಮೊದಲಿಕೆ ಮೇಡಮ್ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು ಅಷ್ಟೇ ಹೇಳ ಬೇರೆ ಯಾರಾದ್ರೂ ಮಾತಾಡೋದಿದ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ ಇಲ್ಲದ್ರೆ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರೋಣ ಯಾರಾದ್ರೂ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು ಸಂಕನಾಳ ಸರ್ ಮಾತಾಡ್ತೀರಾ ಸಂಕನಾಳ ಸರ್ ಸಂಕನಾಳ ಸರ್ ಪ್ಲೀಸ್ ಹಾ ಮಾತಾಡಿ ಸರ್ ಡಿ ವಿ ಜಿಯವರ ಬಗ್ಗೆ ಹೇಳಬೇಕಂತಂದ್ರೆ ಮೊದಲು ಅಭಿನಂದನೆಗಳನ್ನ ಉಪನ್ಯಾಸಕರಿಗೆ ಸಲ್ಲಿಸಬೇಕಂದ್ರೆ ಅವರ ಥೀಸಿಸ್ ಮಾಸ್ಟರ್ ಟ್ಯಾಗೋರ ಸಂಗೀತ ಅಥವಾ ಸಾಹಿತ್ಯ ಹೆಂಗೆ ಇಡೀ ವಿಶ್ವಕ್ಕೆ ಪಸರಿಸಿತು ಹಾಗೆ ನೋಬೆಲ್ ಪ್ರಶಸ್ತಿಯನ್ನು ಪಡೆಯಿತು ಖಂಡಿತವಾಗಿಯೂ ಡಿ ವಿ ಜಿ ಅವರ ಸಾಹಿತ್ಯವೂ ಕೂಡ ನೋಬೆಲ್ ಪ್ರಶಸ್ತಿಗೆ ಅರ್ಹವಾದ ಅರ್ಹವಾದಂಥ ಅವರ ಸಮಗ್ರ ಸಾಹಿತ್ಯ ಅರ್ಹವಾದಂಥ ಸಾಹಿತ್ಯ ನೋಬೆಲ್ ಪ್ರಶಸ್ತಿಗೆ ಆದರೆ ಕಾರಣಾಂತರಗಳಿಂದ ಹಲವಾರು ವಿಚಾರಗಳಿಂದ ನೋಬೆಲ್ ಪ್ರಶಸ್ತಿ ಅವ್ರಿಗೆ ದೊರಕಿಲ್ಲ ಆದರೆ ದೊರಕಿಲ್ಲ ಅಂದ ಮಾತ್ರಕ್ಕೆ ಅವರು ವಿಶ್ವ ವಿಶ್ವಕವಿ ರವೀಂದ್ರನಾಥ್ ಟಾಗೋರ್ ಅವರಿಗೆ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ ಅನ್ನೋ ಮಾತುಗಳನ್ನು ನಾವು ಗಮನದಲ್ಲಿ ಇಡಬೇಕು ಖಂಡಿತವಾಗಿಯೂ ಒಳ್ಳೆಯ ಉಪನ್ಯಾಸ ಅಂತಪುರ ಗೀತೆಗಳು ಆ ಮೇಲ್ನೋಟಕ್ಕೆ ಬೇರೆ ಕಂಡು ಕೂಡ ಅದು ಒಟ್ಟಿನಲ್ಲಿ ಮೋಕ್ಷದಡೆಗೆ ಸಾಗತಕ್ಕಂಥ ಮೋಕ್ಷದಡೆಗೆ ಒಯ್ತಕ್ಕಂಥ ಒಂದು ಗೀತೆ ಅನ್ನುವಂತಹದ್ದು ಡಿ ಡಿವಿಜಿ ಮಾನ್ಯ ಡಿ ವಿ ಜಿ ಅವರ ಒಂದು ಉಪನ್ಯಾಸದ ಅವರ ಜೀವನ ತತ್ವದ ಆದರ್ಶ ಅದನ್ನು ಉಪನ್ಯಾಸಕರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಅವ್ರಿಗೆ ಅವರ ಪಿ ಎಚ್ ಡಿ ತೀರಿಸು ಒಳ್ಳೆಯ ಪ್ರಶಂಸೆಯನ್ನ ಒಳ್ಳೆಯ ರ್ಯಾಂಕ್ ಅನ್ನು ತಂದುಕೊಳ್ಳಿ ಅಂತ ಹೇಳಿದ್ರೆ ನಮ್ಮೆಲ್ಲರ ಧನ್ಯವಾದಗಳು ನಮಸ್ಕಾರ ನಮಸ್ತೆ ನಮಸ್ತೆ ಅಂತಪುರ ಗೀತೆಗಳ ಬಗ್ಗೆ ತುಂಬಾ ಚೆನ್ನಾಗಿ ವಿಶ್ಲೇಷಣೆ ನಡೆಸಿದ್ರಿ ಜಗತ್ತು ಜೀವ ಈಶ್ವರ ತತ್ವಗಳನ್ನ ಕೇಶವ ಅನೇಕ ರೂಪಗಳನ್ನ ಧರಿಸಿಯೇ ಆ ಮದನಿಕ ವಿಗ್ರಹವನ್ನ ತಾಳಿ ಸತ್ಯ ಮತ್ತು ಸೌಂದರ್ಯದ ಸಮನ್ವಯವನ್ನ ಮಾಡಿದ ರೀತಿ ಆ ಎಲ್ಲ ಕವನ ಗೀತೆಗಳಿಗೆ ನೀವು ಕಾವ್ಯ ಗಬ್ಬಕ್ಕೆ ಕೊಟ್ಟಂತ ಭಾವಸ್ಪರ್ಶ ಶೃಂಗಾರದಲ್ಲಿ ಶೃಂಗಾರ ರಸದಲ್ಲಿ ಮುಳುಗಿಸಿ ನಮಗೆ ಏನು ಆ ಒಂದು ಜೀವನ ತತ್ವವನ್ನು ಅಧಿಭೂತ ಅಧಿದೈವ ಆಧ್ಯಾತ್ಮಿಕ ಆಧ್ಯಾತ್ಮದ ರೂಪಕ್ಕೆ ಆ ತೆಗೆದುಕೊಂಡು ಹೋದಂಥ ಆ ಏನು ಆ ಒಂದು ಹಂತ ಹಂತಗಳಲ್ಲಿ ಎತ್ತರಕ್ಕೆ ಹೇರ್ಕೊಂಡು ಏರಿಸ್ತಾ ಏರಿಸ್ತಾ ಹೋದಂತ ಆ ಒಂದು ಶೈಲಿ ಹೇಗೆ ಡಿ ವಿ ಜಿ ಅವರ ಆ ಶೈಲಿ ಹೇಗಿದೆಯೋ ಅದ ಆ ರೀತಿಯಲ್ಲೇ ಅದನ್ನ ನಮ್ಗೆ ಪ್ರಸ್ತುತ ಪಡಿಸಿಕೊಂಡು ಬಂದದ್ದು ತುಂಬಾ ಚೆನ್ನಾಗಿ ಬಂತು ಕೊನೆಯ ಮಂಗಳ ಗೀತೆಯಲ್ಲಿ ಆ ಡಿ ವಿ ಜಿ ಹೇಳುವ ಹಾಗೆ ಸಾಂಸಾರಿಕ ಸಂತಾಪ ನಿವಾರಣಿ ಸಾಮ್ಯ ಸರಸ ನಯ ಧರ್ಮ ನಿರೂಪಿಣಿ ರಮ್ಯ ಪರಾತ್ಪರ ತತ್ವ ನಿದರ್ಶಿನಿ ಅನ್ನುವಂಥ ಈ ಭಾವಗಳು ನಮ್ಮ ಎಲ್ಲ ಸಂಸಾರ ನಾವೆಲ್ಲ ಸಂಸಾರವೊಂದಿಗರು ನಾವು ಆಧ್ಯಾತ್ಮದ ಕಡೆಗೆ ಹೋಗಬೇಕು ಮುಮುಕ್ಷತ್ವ ದ ಎಲ್ಲರದ್ದು ಚಿಂತನೆ ಆಗಿರಬೇಕು ಈ ಸಂಸಾರಿಕ ತಾ ಸಂತಾಪವನ್ನು ಮೊದಲು ನಿವಾರಣೆ ಮಾಡಿಕೊಂಡ್ರೆ ಮಾತ್ರ ನಮಗೆ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಎಲ್ಲ ಭಾವಗಳನ್ನು ಏನು ಸ್ವರೂಪವನ್ನ ನಮ್ಮ ಮುಂದೆ ಇಟ್ಟಂತ ಡಿ ಜಿಗೆ ಆ ಅಂತಪುರ ಗೀತೆಗಳಿಗೆ ಆ ಅಂತಪುರ ಗೀತೆಗಳನ್ನ ನಮ್ಮ ಮುಂದೆ ಇಟ್ಟು ಏನು ಸಾಧ್ಯತೆಗಳಿವೆ ಆ ಸಂಗೀತ ನೃತ್ಯ ಸಾಹಿತ್ಯ ಕಲೆ ಇವುಗಳನ್ನೆಲ್ಲವನ್ನ ನಮ್ಮೆದುರು ಅಹ್ ತೆರೆದಿಟ್ಟಂತ ಆ ಮಧುನಿಕಾ ಮೇಡಮ್ ಅವರಿಗೆ ಇಂಗ್ಲೀಷ್ನಲ್ಲಿ ಬರೆದ್ರೂ ಕೂಡ ಕನ್ನಡ ನಿಜವಾಗಿ ಚೆನ್ನಾಗಿತ್ತು ಶ್ರೀಮಂತವಾಗಿತ್ತು ಒಳ್ಳೆ ಕನ್ನಡವನ್ನು ಕೇಳಿರೋದು ಇನ್ನೊಮ್ಮೆ ಇಂಗ್ಲಿಷ್ನಲ್ಲೇ ಸ್ಪೀಚ್ ಕೇಳಬೇಕು ಅನ್ನಿಸ್ಪಷ್ಟು ಒಂದು ಏನದು ಹೇಳಿದ ಹೇಳಿದಾಗೆ ಜೀವದ ನಿಮ್ಮ ಜೀವದ ನುಡಿತ ನಮ್ಮಲ್ಲಿ ಅದು ಮಿಡಿತವನ್ನ ಉಂಟಿಸ್ ಹುಟ್ಟಿ ಹಾಕ್ಬೇಕು ಅನ್ನುವಂಥ ಭಾವ ನಲ್ಲಿ ಉಂಟಾದಂತೂ ಸತ್ಯ ಯಾಕಂದ್ರೆ ಪ್ರತಿಯೊಂದು ಭಾಷೆಗೂ ಕೂಡ ಅದರದೇ ಆದ ಒಂದು ಏನದು ಚು ಚು ಇರುತ್ತೆ ಇಂಗ್ಲಿಷ್ ನಲ್ಲಿ ಇರುವುದನ್ನ ನಮ್ಗೆ ಕೆಲವು ಸರ್ತಿ ಕನ್ನಡಕ್ಕೆ ಬರ್ಲಿಕ್ಕೆ ಕಷ್ಟ ಆಗ್ಬಹುದು ಆದ್ರೂ ಇಂಗ್ಲಿಷ್ನ ಚಂದವೇ ಬೇರೆ ಕನ್ನಡದ ಚಂದವೇ ಬೇರೆ ಹಾಗಾಗಿ ಇಂಥ ಒಂದು ಉತ್ತಮ ಕಾರ್ಯವನ್ನ ಉಪನ್ಯಾಸವನ್ನ ಕೊಟ್ಟ ಮಧುಲಿಕಾ ಮೇಡಮ್ಗೆ ಮಧುಲಿಕಾ ಮೇಡಮ್ ನಂಗೆ ಪರಿಚಯಿಸಿದಂತ ಡಾಕ್ಟರ್ ಭಾನು ಅವರಿಗೆ ಬಾನುವನನ್ನು ಪರಿಚಯಿಸಿದ ಕೊರ್ಗಿ ಸರ್ ಅವರಿಗೆ ಎಲ್ಲರಿಗೂ ಕೂಡ ನಾನು ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವೈದ್ಯ ಮಿತ್ರರಿಗೆ ಆಮೇಲೆ ಸಂಗೀತ ಸಾಹಿತ್ಯ ರಸಿಕರಿಗೆ ನಿಮ್ಮ ಕುಟುಂಬದವರಿಗೆ ನಿಮ್ಮ ತಾಯಿ ಮಾವ ಮತ್ತು ನಿಮ್ಮ ಸ್ನೇಹಿತ ಬಳಗ ಎಲ್ಲ ಇದ್ದಾರೆ ನಿಮ್ಮ ವಿದ್ಯಾರ್ಥಿಗಳು ಇರ್ಬೋದು ನಿಮ್ಮ ಗುರುಗಳು ಕೂಡ ಬಂದಿದ್ದರು ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಮುಂದಿನ ದಿನ ದಿನಗಳಲ್ಲಿ ಹೊಸ ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರಿಗೆ ಪ್ರೀತಿಯ ನಮಸ್ಕಾರ ಶುಭರಾತ್ರಿ